ವ್ಯಾಪಾರಿಗಳೇ ಉದ್ಯಮಿಗಳೇ ಗ್ರಾಹಕರೇ, ಆಗಿವೆ ನಿಮ್ಮ ಸಮಸ್ಯೆಗಳು ಕ್ರಾನಿಕ್, ಆಗಬೇಡಿ ಯಾವುದಕ್ಕೂ ಪ್ಯಾನಿಕ್. ಇದು ನಮ್ಮ ಕುಡ್ಲಾ ಬಿಸ್ನೆಸ್ ಕ್ಲಿನಿಕ್, ಇಲ್ಲದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್. ನಾನು ಸಿಎ ಯಶಸ್ವಿನಿ ಕೆ ಅಮಿನ್. ವೀಕ್ಷಕರೆಲ್ಲರಿಗೂ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್, ಪ್ರೀಪೇಯ್ಡ್ ಕಾರ್ಡ್ಸ್, ಡೂಸ್ ಆ್ಯಂಡ್ ಡೋಂಟ್ಸ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಇರುತ್ತೆ, ಪ್ರೀಪೇಯ್ಡ್ ಕಾರ್ಡ್ಸ್ ಎಲ್ಲರ ಹತ್ರ ಇರಬಹುದು. ಇಂತಹ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ಸನ್ನು ಯಾರು ಇಶ್ಯೂ ಮಾಡ್ತಾರೆ, ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು, ಯಾವೆಲ್ಲ ಸೌಲಭ್ಯಗಳು ಇದರಲ್ಲಿ ದೊರೆಯುತ್ತವೆ, ಯಾವುದಾದ್ರೂ ತೊಂದರೆ ಆದರೆ ಎಲ್ಲಿಗೆ ಹೋಗಬೇಕು, ಗ್ರೀವೆನ್ಸ್ ಯಾರಿಗೆ ಹೇಳಬೇಕು ಎನ್ನುವಂಥದ್ದನ್ನೆಲ್ಲ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀ ಕೆ ಎಸ್ ಬಾಲಚಂದ್ರ ರಾವ್ ಅವರು. BSc LLB CA IIB ಪದವಿಯನ್ನು ಮುಗಿಸಿ ಕೆನರಾ ಬ್ಯಾಂಕನ್ನು 1973 ವೃತ್ತಿಯನ್ನು ಇವರು ಆರಂಭಿಸಿದರು. ಅನೇಕ ಬ್ರಾಂಚಸ್ಗಳಲ್ಲಿ ರೀಜನಲ್ ಡಿವಿಷನಲ್ ಆಫೀಸಸ್, ಸರ್ಕಲ್ ಆಫೀಸ್, ಹೆಡ್ ಆಫೀಸ್ಗಳಲ್ಲಿ ಕಾರ್ಯನಿರ್ವಹಿಸಿ ಕೆನರಾ ಬ್ಯಾಂಕ್ನ ಹೆಡ್ ಆಫೀಸ್ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ನಿವೃತ್ತಿ ಹೊಂದಿದರು. ಅದರ ನಂತರ ಅನೇಕ ಪದವಿಗಳನ್ನು ಅನೇಕ ಕಡೆ ಇವರು ಕಾರ್ಯನಿರ್ವಹಿಸಿದ್ದಾರೆ ಹಾಗೂ ಪ್ರಸ್ತುತ ಇವರು IBPSನಲ್ಲಿ ಇಂಟರ್ವ್ಯೂ ನಡೆಸಲು ಪ್ಯಾನಲ್ನಲ್ಲಿದ್ದಾರೆ ಹಾಗೂ ಕರ್ನಾಟಕ ಬ್ಯಾಂಕ್ ಹೆಡ್ ಆಫೀಸ್ ಮಂಗಳೂರು ಇದರ ಇಂಟರ್ನಲ್ ಒಂಬಡ್ಸ್ಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮೊಂದಿಗಿರುವಂತಹ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪ್ರವೀಣ್ ಅಂಚನ್ ಅವರು. ಮಂಗಳೂರಿನವರಂತಹ ಇವರು BSc CA IIB ಹಾಗೂ PG ಡಿಪ್ಲೊಮಾ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮುಗಿಸಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 10 ಕಾರ್ಯನಿರ್ವಹಿಸುತ್ತಾರೆ ಹಾಗೂ ICICI ಬ್ಯಾಂಕ್ನಲ್ಲಿ 23 ಕಾಲ ಬ್ಯಾಂಕಿಂಗ್ ವೃತ್ತಿಯಲ್ಲಿ ನಿರ್ವಹಿಸಿದರು ಹಾಗೂ AGM ಹಾಗೂ ರೀಜನಲ್ ಹೆಡ್ ರೀಟೇಲ್ ICICI ಬ್ಯಾಂಕ್ನಲ್ಲಿ ಆಗಿ ನಿವೃತ್ತಿ ಹೊಂದಿದ್ದಾರೆ. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸಿ ಅಶ್ವತಿ. ಗುಡ್ ಮಾರ್ನಿಂಗ್ ವ್ಯೂಯರ್ಸ್, ವೆಲ್ಕಮ್ ಟು ದ ಶೋ. ಸೊ ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಏನಂದ್ರೆ ನಾವು ಡೆಬಿಟ್ ಕಾರ್ಡ್ಸ್, ಕ್ರೆಡಿಟ್ ಕಾರ್ಡ್ಸ್ ಹಾಗೂ ಪ್ರೀಪೇಯ್ಡ್ ಕಾರ್ಡ್ಸ್ ಯಾವ ರೀತಿ ಅದನ್ನು ಉಪಯೋಗಿಸಬೇಕು, ಯಾವ ರೀತಿ ಅದನ್ನು ಉಪಯೋಗಿಸಬಾರ್ದು ಅಥವಾ ಏನೆಲ್ಲ ನಾವು ಒಂದು ಪ್ರೊಟೆಕ್ಟಿವ್ ಮೆಷರ್ಸ್ ಅನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಚರ್ಚೆ ಮಾಡಲಿದ್ದೇವೆ. ಈಗ ಮೊದಲನೇದಾಗಿ ಜನಸಾಮಾನ್ಯರಿಗೆ ಏನು ವ್ಯತ್ಯಾಸ ಇದೆ, ಈ ಡೆಬಿಟ್ ಕಾರ್ಡ್ ಅಂದ್ರೆ ಏನು, ಕ್ರೆಡಿಟ್ ಕಾರ್ಡ್ ಅಂದ್ರೆ ಏನು, ಪ್ರೀಪೇಯ್ಡ್ ಕಾರ್ಡ್ ಅಂದ್ರೆ ಏನು ಅಂತ ಒಂದು ಗೊತ್ತಾಗಬೇಕಾದ್ರೆ ಏನು ಹೇಳ್ತೀರಾ ನೀವು? ಬೇಸಿಕಲಿ 3 ಕಾರ್ಡ್ ಟೈಪ್ಸ್ ಕೂಡ ಇದು ಪ್ಲಾಸ್ಟಿಕ್ ಮನಿ ಅಂತ ಹೇಳ್ತೇವಲ್ಲ. ಬೇಸಿಕ್ ಡಿಫರೆನ್ಸ್ ಅಂದರೆ ಕ್ರೆಡಿಟ್ ಕಾರ್ಡಲ್ಲಿ ಇಶ್ಯೂಯಿಂಗ್ ಬ್ಯಾಂಕ್ ಒಂದು ಲಿಮಿಟ್ ಕೊಟ್ಟಿರ್ತಾರೆ. ಆದರೆ ಯೂಸ್ ದ ಕಾರ್ಡ್ ನಾವು ಅಂದರೆ ಬೈ ದಾವ್ ವಾಟ್ ಎವರ್ ಸ್ಟಫ್ ಯುವರ್ ಬೈಂಗ್, ನೀವು ಬೈ ಮಾಡಿ ಪೇಮೆಂಟ್ ಮತ್ತೆ ಯು ವಿಲ್ ಗೆಟ್ ಅ ಕ್ರೆಡಿಟ್. ಒಂದ್ಸಲ 20 ಡೇಸ್ ಇಂದ 50 ಡೇಸ್ ತನಕ ಕ್ರೆಡಿಟ್, ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಸಿಗುತ್ತೆ, ಅದು ಕ್ರೆಡಿಟ್ ಕಾರ್ಡ್. ಡೆಬಿಟ್ ಕಾರ್ಡ್ ಇಟ್ ಈಸ್ ಇಶ್ಯೂಡ್ ಫಾರ್ ಇನ್ ಯುವರ್ ಅಕೌಂಟ್, ಇಟ್ ಕುಡ್ ಬಿ ಅ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆರ್ ಕರೆಂಟ್ ಅಕೌಂಟ್. ಅದರ ಅರ್ಥ ಅಂದರೆ ಡೆಬಿಟ್ ಕಾರ್ಡ್ ಯೂಸ್ ಮಾಡಬೇಕಾದ್ರೆ ಬ್ಯಾಲೆನ್ಸ್ ಎಷ್ಟು ಉಂಟ ಅಷ್ಟುವರೆಗೆ ನೀವು ಯೂಸ್ ಮಾಡ್ಬೋದು. ಆದರೆ ಇಂಡಿವಿಜುವಲ್ ಕಾರ್ಡ್ಸಲ್ಲಿ ವಿದಿನ್ ಯುನೋ ಇಂಟರ್ನಲ್ ಲಿಮಿಟ್ಸ್ ಇರ್ಬೋದು, ಅಪ್ ಟು ವಾಟ್ ಲಿಮಿಟ್ ಯು ಕ್ಯಾನ್ ಯೂಸ್ ಪರ್ ಡೇ. ಪರ್ ಡೇ ಲಿಮಿಟ್ಸ್ ನಾರ್ಮಲ್ ಇರ್ತದೆ. ಕ್ರೆಡಿಟ್ ಕಾರ್ಡಲ್ಲಿ ಪರ್ ಡೇ ಓವರ್ ಆಲ್ ಕ್ಯಾಶ್ ವಿಡ್ರಾಲ್ಗೆ ಒಂದು ಲಿಮಿಟ್ ಇರ್ತದೆ. ಈಗ ಪ್ರೀಪೇಯ್ಡ್ ಕಾರ್ಡ್ಸಿಗೆ ಬರುವಾಗ ಪ್ರೀಪೇಯ್ಡ್ ಕಾರ್ಡ್ಸ್ ಬೈ ಇಟ್ ಸೆಲ್ಫ್ ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಪ್ಲಾಸ್ಟಿಕ್ ಟಿಲ್ ನೀವು ಅದಕ್ಕೆ ವ್ಯಾಲ್ಯೂ ಲೋಡ್ ಮಾಡಬೇಕಾಗ್ತದೆ. ಈಗ ಹೇಗೆ ಲೋಡ್ ಮಾಡ್ತೀರಿ, ನೀವು ಅದಕ್ಕೆ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಬೋದು, ಯು ಕ್ಯಾನ್ ಯೂಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೋದು. ಈಗ ಕೆಲವು ಮಾಲ್ಸಲ್ಲಿ ಫುಡ್ ಕೋರ್ಟ್ ಇರ್ತದೆ, ಫುಡ್ ಕೋರ್ಟಲ್ಲಿ 20 ಕೌಂಟರ್ಸ್ ಇರ್ಬೋದು. ನೀವು ಫಸ್ಟಿಗೆ ಎಂಟರ್ ಆದ ಕೂಡಲೇ ಅವರೊಂದು ಪ್ಲಾಸ್ಟಿಕ್ ಕೊಡ್ತಾರೆ ನಿಮಗೆ, ಅದು ಪ್ರೀಪೇಯ್ಡ್ ಕಾರ್ಡ್ಗೆ. ವ್ಯಾಲ್ಯೂ ಲೋಡ್ ಮಾಡಲಿಕ್ಕೆ ನಿಮಗೆ ಆಪ್ಷನ್ಸ್ ಕೊಡ್ತಾರೆ, ನೀವು ಕ್ಯಾಶ್ ಕೊಡ್ಬೋದು ಇಲ್ಲರೆ ನೀವು ಬೇರೆ ಕಾರ್ಡ್ ಯೂಸ್ ಮಾಡಿ ಲೋಡ್ ಮಾಡೋಕ್ಕಾಗ್ತದೆ. ಒಂದ್ಸಲ ನಿಮಗೆ ಆ ಕಾರ್ಡ್ಗೆ ವ್ಯಾಲ್ಯೂ ಬಂದ ಕೂಡಲೇ ಇಟ್ ಬಿಕಮ್ಸ್ ಯುವರ್ ನಮ್ಮದು ವಾಲೆಟ್ ಇದ್ದಾಗೆ ಈ ವಾಲೆಟ್ ವಿಚ್ ಯು ಕ್ಯಾನ್ ಯೂಸ್ ಬ್ಯಾಲೆನ್ಸ್ ಇರಬಹುದು ಎಂಡ್ ಆಫ್ ಡೇ, ಅದನ್ನ ಇನ್ನೊಂದ್ಸಲ ಬಂದಾಗ ಯೂಸ್ ಮಾಡೋದು. ದೀಸ್ ಆರ್ ಬೇಸಿಕ್ ಜಾಗದಲ್ಲಿ ಮಾತ್ರ ಯೂಸ್ ಮಾಡ್ಲಿಕ್ಕೆ ಆಗುವಂತ. ಈಗ ನಾವು ಫೋನಿಗೆ ಒಂದು ರೀಚಾರ್ಜ್ ಮಾಡ್ತೇವೆ, ಎಲ್ಲಿ ತನಕ ರೀಚಾರ್ಜ್ ಉಂಟು ಅಲ್ಲಿ ತನಕ ಯೂಸ್ ಮಾಡ್ಕೊಳ್ಬಹುದು, ಮತ್ತೆ ಅದನ್ನ ಮತ್ತೆ ಮತ್ತೆ ರೀಚಾರ್ಜ್ ಮಾಡ್ಬೋದು. ಈಗ ನೋಡಿ ಲೇಟೆಸ್ಟ್ ಸಿ ಐಶ್ವರ್ಯ ಅವರೇ ಫಾಸ್ಟ್ ಟ್ಯಾಗ್ ಅಂತ ಹೇಳಿ ಬಹಳ ಪಾಪ್ಯುಲರ್ ಆಗ್ತಾ ಉಂಟು ಟೋಲ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ. ಇಟ್ಸ್ ಆಕ್ಚುಲಿ ಟ್ಯಾಗ್ ನಿಯರ್ ಫೀಲ್ಡ್ ಕಮ್ಯುನಿಕೇಶನ್ ಯೂಸ್ ಆಗ್ತದೆ. ಅದಕ್ಕೆ ನೀವು ಈಗ ಕೆಲವು ಕಾರ್ಡ್ ಪ್ರೀಪೇಯ್ಡ್ ಕಾರ್ಡ್ ಹೇಗಿದೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಒಂದು ಸರ್ಟೇನ್ ಲಿಮಿಟ್ಗಿಂತ ಕಡಿಮೆ ಬಂದ ಕೂಡಲೇ ಆಟೋ ರಿಪ್ಲೇಸ್ಮೆಂಟ್ಗೆ ಒಂದು ಫೆಸಿಲಿಟಿ ಇರ್ತದೆ. ಫಾಸ್ಟ್ ಟ್ಯಾಗಲ್ಲಿ ತನಕ ಇಲ್ಲ ಅಂತ ಕಾಣ್ತದೆ, ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿ ನಿಮ್ಮದು ಬ್ಯಾಂಕ್ದು ಫೆಸಿಲಿಟಿ ಯೂಸ್ ಮಾಡಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗ್ತದೆ. ಆಗ ಅದಕ್ಕೆ ಮತ್ತೆ ವ್ಯಾಲ್ಯೂ ಬರ್ತದೆ, ಇಲ್ಲಾಂದ್ರೆ ನಿಮಗೆ ಒಂದು ಮೆಸೇಜ್ ಬರ್ತದೆ ಅಲ್ಲಿ ಕಾರ್ಡ್ ಇನ್ವ್ಯಾಲಿಡ್ ಆಗಿ. ಅವರು ಹೇಳಿದಾಗ ಈಗ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ಗೆ ಬ್ಯಾಂಕಲ್ಲಿ ಖಾತೆ ಇರೋದು ಮಸ್ಟ್, ಕಂಪಲ್ಸರಿ.
ಬಟ್ ಪ್ರೀಪೇಡ್ ಕಾರ್ಡ್ಗೆ ಬ್ಯಾಂಕಲ್ಲಿ ಅಕೌಂಟ್ ಇರಬೇಕಂತ ಇಲ್ಲ. ಸೊ ಯು ಡೋಂಟ್ ನೀಡ್ ಟು ಹ್ಯಾವ್ ಅನ್ ಅಕೌಂಟ್ ಫಾರ್ ಇಟ್. ಒಂದು ಕರೆ ಇದೆ, ಸ್ವೀಕರಿಸೋಣ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ರಾಮರಾವ್, ಮಂಗಳೂರು ಕೊಟ್ಟಾರ ಚೌಕಿಯಿಂದ. ಸರ್, ತಮ್ಮ ಉತ್ತರವನ್ನು ನಾನು ಟಿವಿಯಲ್ಲಿ ನೋಡ್ತೇನೆ. ಕೆಲವು ಬಾರಿ ಬ್ಯಾಂಕ್ ಸ್ಟಾಫೇ ಅವರು ಯಾವುದು ಮೋಸ ಮಾಡ್ತಾರೆ, ಅನ್ಎಜುಕೇಟೆಡ್ ಕಸ್ಟಮರ್ ಹತ್ರ ನಿಮ್ಮ ಪಿನ್ ಕೋಡ್ ಏನಂತೆಲ್ಲ ಕೇಳಿ ಫ್ರಾಡ್ ಆಗೋದುಂಟು. ಇನ್ ಸಚ್ ಕೇಸಸ್ ವೆದರ್ ದ ಬ್ಯಾಂಕ್ ವಿಲ್ ರೀಇಂಬರ್ಸ್ ದ ಮನಿ. ಸೆಕೆಂಡ್ ಕ್ವೆಶನ್, ಅಟ್ ಟೈಮ್ಸ್ ಇನ್ಸ್ಟೆಡ್ ಆಫ್ ರುಪೀಸ್ 100 rupees ನೋಟ್ಸ್ ವೈಲ್ ವಿಡ್ರಾಯಿಂಗ್ ಕ್ಯಾಶ್ ರುಪೀಸ್ 500 ನೋಟ್ಸ್ ಬರ್ಬೋದು. ಇಫ್ ದ ಅಮೌಂಟ್ ಇಸ್ ಲಾರ್ಜ್, ಇಫ್ ದ ಕಸ್ಟಮರ್ ರಿಫ್ಯೂಸಸ್ ಟು ರೀಪೇ, ವೆದರ್ ದ ಬ್ಯಾಂಕ್ ಕ್ಯಾನ್ ಗೋ ಟು ಕೋರ್ಟ್ ಆಫ್ ಲಾ, ಈಸ್ ದರ್ ಎನಿ ಸಚ್ ಕೇಸಸ್. ಥರ್ಡ್ ಕ್ವೆಶನ್, ಇನ್ USA ಅಟ್ ಎ ಟೈಮ್ ಓನ್ಲಿ 1% ಕ್ಯಾನ್ ಎಂಟರ್ ATM ರೂಮ್ ಫಾರ್ ಮೈಂಟೈನಿಂಗ್ ಸೀಕ್ರೆಸಿ ಆಫ್ ಪಿನ್ ಕೋಡ್. ಸಿನ್ಸ್ ದರ್ ಇಸ್ ನೋ ಗಾರ್ಡ್ ಇನ್ ಸಮ್ ಬ್ಯಾಂಕ್ ATMs, what will be the consequences? Last question, according to 11th March Times of India, in 92 days, that is from 1st October to 31st December, 128 crores of fraud has taken place. ಹೀಗೆ ಫ್ರಾಡ್ಸ್ ಹೆಚ್ಚಾದ್ರೆ ATM ಇದೆಲ್ಲ ಫ್ಯೂಚರ್ ಏನಂತ. ನಮಸ್ಕಾರ. ರಾಮರಾವ್ ಅವರು ಒಳ್ಳೆ ಕ್ವೆಶನ್ಸ್ ಅನ್ನ ಕೇಳಿದ್ದಾರೆ. ಅಂದ್ರೆ ಬ್ಯಾಂಕ್ ಸ್ಟಾಫ್ ಇಂದಾನೆ ಫ್ರಾಡ್ ಆದ್ರೆ ಏನ್ ಮಾಡುವಂತದ್ದು ಅಂತ ಸಂದರ್ಭದಲ್ಲಿ, ಈಗ ಯಾರೋ ಒಂದು ಪಿನ್ ಗೊತ್ತಿರುದಿಲ್ಲ ಕೆಲವರಿಗೆ ಹೇಗೆ ಉಪಯೋಗಿಸಬೇಕು ಅಂತ, ಸೊ ಆ ಪಿನ್ ಯೂಸ್ ಮಾಡಿ ಕಾರ್ಡ್ ಯೂಸ್ ಮಾಡಿ ಏನಾದ್ರೂ ಫ್ರಾಡ್ ಆದ್ರೆ ಬ್ಯಾಂಕ್ ರೀಇಂಬರ್ಸ್ ಮಾಡುತ್ತಾ? ಇಲ್ಲಿ ಒಂದು ಮೋಸ್ಟ್ ಬೇಸಿಕ್ ರಿಕ್ವೈರ್ಮೆಂಟ್ ಎಂತ ಅಂತ ಹೇಳಿದ್ರೆ, ಕಾರ್ಡ್ ಹೋಲ್ಡರ್ ಅವರಿಗೆ ಫಸ್ಟ್ ಆಫ್ ಆಲ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಂಡ್ ನಾಟ್ ಟು ಪಾರ್ಟ್ ವಿತ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಇದೊಂದು ಬಹಳ ಇಂಪಾರ್ಟೆಂಟ್ ರಿಕ್ವೈರ್ಮೆಂಟ್. ಈ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕಂದ್ರೆ ಯಾರಾದರೂ ಎಲ್ಲಿಯಾದರೂ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಲೈಕ್ ಪಿನ್ ಇಲ್ಲಾರೆ OTP ಅಥವಾ CVV ಇಂಥದನ್ನು ಕೇಳೋದು ಅರ್ಥ ಅಂತ ಹೇಳಿದ್ರೆ, ಏನೋ ಒಂದು ಅಲ್ಟೀರಿಯರ್ ಮೋಟಿವ್ ಇದೆ ಅಂತ ಹೇಳಿ ಈ ಒಂದು ಸೆನ್ಸಿಟಿವಿಟಿ ಇದ್ರೆ. ಮತ್ತು ಇದರಲ್ಲಿ ನೋಡಿ, ಅದು ಸ್ಟಾಫೇ ಏನಾದ್ರು ಮಾಡೋದು, ರೇರ್ ಕೇಸಸ್ ಇವೆ, ಇಲ್ಲ ಅಂತ ಹೇಳೋದಿಲ್ಲ. ಹೀಗೆ ಬೇರೆ ಬೇರೆ ಕಾಲ್ಸ್ ಬರೋದು, ನಿಮ್ಮದು ಲೋಯಲ್ಟಿ ಪ್ರೋಗ್ರಾಮ್ ನಂಬರ್ ಕಾಲ್ ಮಾಡಿ ಕೇಳೋದು, ನಿಮಗೆ ನಾವು ಲೋಯಲ್ಟಿ ಪ್ರೋಗ್ರಾಮಲ್ಲಿ ಇಂಥ ಇಂಥ ವಸ್ತು ಕೊಡ್ತೇವೆ ಅಂತ, ಇಂಥದ್ದೆಲ್ಲ ಇನ್ಸ್ಟೆನ್ಸಸ್ ಇದೆ. ಆಸ್ ಲಾಂಗ್ ಆಸ್ ಯು ಡೋಂಟ್ ಪಾರ್ಟ್, ನೀವು ಪಾರ್ಟ್ ಮಾಡಿದಿಲ್ಲ ಈ ಸೆನ್ಸಿಟಿವ್ ಇನ್ಫಾರ್ಮೇಶನ್, ಯು ಆರ್ ಸೇಫ್. ಈ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇದ್ರೆ, ಒಬ್ಬರು ಕೇಳಿದರು ಇಲ್ಲಿಟ್ರೇಟ್ ಪರ್ಸನ್ಸ್ ನೀವು ಕ್ರೆಡಿಟ್ ಕಾರ್ಡ್ ಕೊಡ್ತೀರಂತ. ಇಟ್ ಇಸ್ ಡಿಪೆಂಡ್ಸ್ ಆನ್ ವೆದರ್ ಹಿ ಆರ್ ಶಿ ಇಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಿಸ್ ಅರೇಂಜ್ಮೆಂಟ್. ಟು ದಟ್ ಎಕ್ಸ್ಟೆಂಟ್ ವಿ ಹ್ಯಾವ್ ಟು ಬಿ ಕೇರ್ಫುಲ್. ಹಾಗಾಗಿ ಕಾರ್ಡ್ ಮಿಸ್ಯೂಸ್ಗೆ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಪಾರ್ಟ್ ಮಾಡದಿದ್ದರೆ ಕಸ್ಟಮರ್ ಈಸ್ ಸೇಫ್, ಯಾಕಂದರೆ ಇದರಲ್ಲಿ ಇನ್ಶೂರೆನ್ಸ್ ಬ್ಯಾಕಿಂಗ್ ಇರ್ಬೋದು ಇಶ್ಯೂಯಿಂಗ್ ಬ್ಯಾಂಕ್ದು. ನೆಕ್ಸ್ಟ್ ಕ್ವೆಶನ್ ರಾಮರಾವ್ ಅವರೇ, ನಿಮ್ಮದು ಕ್ಯಾಶ್ ವಿಡ್ರಾ ಮಾಡುವಾಗ ಅಂದರೆ ಡೆಬಿಟ್ ಕಾರ್ಡ್ ಮೋಸ್ಟ್ಲಿ ಕ್ರೆಡಿಟ್ ಕಾರ್ಡಲ್ಲಿ ಕ್ಯಾಶ್ ವಿಡ್ರಾ ಮಾಡಿದರೆ ಫ್ರಮ್ ಡೇ ಒನ್ ಇಂಟ್ರೆಸ್ಟ್ ಚಾರ್ಜ್ ಆಗ್ತದೆ. ಸೊ ಇದು ATMದು ಟೆಕ್ನಿಕಲ್ ಏನೋ ಪ್ರಾಬ್ಲಮ್, ಇನ್ಸ್ಟೆಡ್ ಆಫ್ 100, 500 ಕೊಡೋದು ಇದು ಟೆಕ್ನಿಕಲ್ ಪ್ರಾಬ್ಲಮ್. ಟು ದಟ್ ಎಕ್ಸ್ಟೆಂಟ್ ಐ ಥಿಂಕ್ ರೆಸ್ಪೆಕ್ಟಿವ್ ಬ್ಯಾಂಕ್ಸ್ ಡಿಪೆಂಡ್ಸ್ ಆನ್ ಬ್ಯಾಂಕ್ಸ್ ಪಾಲಿಸಿ, ಅದು ಬ್ಯಾಂಕಿನ ಫಾಲ್ಟ್ ಅಂತ ಹೇಳಿ ಪ್ರೂವ್ ಮಾಡೋದಾದ್ರೆ ಬ್ಯಾಂಕ್ ಮೇ ಸಪೋರ್ಟ್ ಕ್ಲೇಮ್ಸ್. ಮತ್ತೆ ಅಟ್ ಎ ಟೈಮ್ 1% ಎಂಟರಿಂಗ್ ದ ATM. ಸಿ ಡಿಪೆಂಡ್ಸ್, ನಮ್ಮಲ್ಲಿ ಕಾರ್ಡ್ ಯೂಸೇಜ್ ಆಸ್ ಬಿಕಮ್ ವೆರಿ ಪಾಪ್ಯುಲರ್, ATMಯಿಂದ ಡ್ರಾ ಮಾಡೋದು ವೆರಿ ಪಾಪ್ಯುಲರ್. ಮತ್ತು ಈಗ ಹೆಚ್ಚಾಗಿ ಎಲ್ಲ ಕಡೆಯಲ್ಲಿ ಲಾಬೀಸ್ ಮಾಡಿದ್ದಾವೆ, ಈ ಲಾಬಿ ಅದರಲ್ಲಿ ಒಂದಕ್ಕಿಂತ ಜಾಸ್ತಿ ATMs ಇರುತ್ತದೆ. ಸೊ ಆಸ್ ಲಾಂಗ್ ಆಸ್ ದೇರ್ ಈಸ್ ಸಮ್ ಪಾರ್ಟಿಷನ್ ಲೈಕ್ ಗ್ಲಾಸ್ ಪಾರ್ಟಿಷನ್ ಏನ ಇದ್ರೆ ಒಬ್ಬರಿಗೊಬ್ಬರು ಆ ಪಿನ್ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಅಂದ್ರೆ ಇಟ್ಸ್ ಕ್ವೈಟ್ ಸೇಫ್. ಇಟ್ ಡಿಪೆಂಡ್ಸ್ ಆನ್ ಹೌ ಕಂಫರ್ಟೇಬಲ್ ಪೀಪಲ್ ಆರ್, ಹೌ ಕಂಫರ್ಟೇಬಲ್ ಇಶ್ಯೂಯಿಂಗ್ ಬ್ಯಾಂಕ್. ಸೋ ಬ್ಯಾಂಕ್ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಬೇಕಾಗ್ತದೆ ಅಂತ ಸಂದರ್ಭ. ನಾರ್ಮಲಿ ಹಾಗೆ ಒಂದು ಪಾರ್ಟಿಷನ್ ಇರ್ತದೆ, ಅದಕ್ಕೆ ಒಂಥರ ಸ್ಮೋಕ್ಡ್ ಟೈಪ್ ಆಫ್ ಗ್ಲಾಸ್ ಹಾಕಿರ್ತಾರೆ, ವಿಚ್ ಮೀನ್ಸ್ ಐ ಕ್ಯಾನಾಟ್ ವ್ಯೂ ವಾಟ್ ಮೈ ನೇಬರ್ ಇಸ್ ಡೂಯಿಂಗ್. ಮತ್ತೆ ಒಂದು ನೀವು ಕೇಳಿದ ಫ್ರಾಡ್ಸ್ ಜಾಸ್ತಿ ಆಗ್ತದೆ. 92 days ಅರೌಂಡ್ 128 ಕ್ರೋರ್ಸ್ ಆಫ್ rupees has been, you know, taken away through these frauds. ATM card irabodu athwa card frauds and that. So yav reethi idanna tadegattu, ee data is very very important yakandre intadu development is not good. Actually all the financial institutions are making cards very popular at the same time fraud kuda jaasti aagta hogta anta helidre very very concerning. Adre very important, like I already said, sensitive information now share madadidre it is very very safe. ಮತ್ತು ಬಿಯಾಂಡ್ ಮೈ ನಾಲೆಜ್, ಇಫ್ ಸಮ್ ಟೆಕ್ನಾಲಜಿ ಹಸ್ ಕಮ್ ಅಪ್ ಅಂಡ್ ಫ್ರಾಡ್ಸ್ಟರ್ಸ್ ಆರ್ ಯೂಸಿಂಗ್ ಇಟ್, ಐ ಆಮ್ ಶೂರ್ ದೇರ್ ಅಡೆಕ್ವೇಟ್ ಮೆಜರ್ಸ್ ವಿಚ್ ಇಸ್ ಟೇಕನ್ ಬೈ ದ ಇಶ್ಯೂಯಿಂಗ್ ಬ್ಯಾಂಕ್, ಬಿಕಾಸ್ ಇಟ್ಸ್ ಎ ರಿಸ್ಕ್. ಅಂಡ್ ಆಸ್ ಲಾಂಗ್ ಇಟ್ಸ್ ಇಸ್ ಪ್ರೂವನ್ ದ್ಯಾಟ್ ಕಸ್ಟಮರ್ ಹ್ಯಾಸ್ ನಾಟ್ ಪಾರ್ಟೆಡ್ ವಿತ್ ಥಿಂಗ್ಸ್ ಲೈಕ್ ಪಿನ್, ಕಾರ್ಡ್ ಕಸ್ಟಡಿ, CVV ಆರ್ OTP. ಈಗ ಎಲ್ಲ ಟ್ರಾನ್ಸಾಕ್ಷನ್ಸ್ಗೆ OTP ಬರುತ್ತದೆ, ವಿಚ್ ಮೀನ್ಸ್ ದಟ್ OTP ಬರೋದು ಕೂಡ ಲಿಂಕ್ಡ್ ಆ ಕಸ್ಟಮರ್ ಫೋನಿಗೆ ಬರುತ್ತೆ. ಅದರರ್ಥ ಕಸ್ಟಡಿ ಆಫ್ ದ ಕಾರ್ಡ್, ಫೋನ್,
ಸಿವಿವಿ ಪಿನ್ ಓ ಟಿ ಪಿ ಎಲ್ಲ ನಾವು ಕೊಟ್ಟರೆ ಮಾತ್ರ ಸಾಧ್ಯ ಉಂಟು ಟ್ರಾನ್ಸಾಕ್ಷನ್. ಈಗ ಫಸ್ಟ್ ಟೈಮ್ ಯಾರಾದರೂ ಆ್ಯಡಿಂಗ್ ಟು ವಾಟ್ ಈಸ್ ಸೆಡ್, ನಾನು ಒಂದು ಎರಡು ಮೂರು ವಿಷಯ ಹೇಳಬೇಕಂತ ಇದ್ದೀನಿ. ಈಗ ಕ್ರೆಡಿಟ್ ಕಾರ್ಡ್ಸ್ ಡೆಬಿಟ್ ಕಾರ್ಡ್ಸ್ ಎಲ್ಲ ಮುಂಚೆ ಸಿಂಪಲ್ ಕಾರ್ಡ್ಸ್ ಇಶ್ಯೂ ಮಾಡ್ತಾ ಇದ್ರು ಬ್ಯಾಂಕ್ಸ್. ಈ ಕಾರ್ಡ್ಸ್ ಎಲ್ಲ ಮಾರ್ಫ್ ಮಾಡಿ ಎಲ್ಲ ಜನ ಮಿಸ್ಯೂಸ್ ಮಾಡ್ತಾ ಇದ್ರು. ನಾವು ಆಸ್ ಅಂಡ್ ವೆನ್ ಫ್ರಾಡ್ಸ್ ಆರ್ ಜಾಸ್ತಿ ಆಗ್ತಾ ಬಂದಿದೆ, ಬ್ಯಾಂಕ್ಸ್ ಅವರು ಸೆಕ್ಯೂರಿಟಿ ಫೀಚರ್ಸ್ ಕಾರ್ಡ್ಸ್ ಅಲ್ಲಿ ಹೆಚ್ಚು ಮಾಡಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಚಿಪ್ ಇಂಪ್ಲಾಂಟೆಡ್ ಕಾರ್ಡ್ಸ್ ಚಿಪ್ಸ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ಬಿಸೈಡ್ಸ್ ಪಿನ್ ಈಗ ಎಲ್ಲ ಕಾರ್ಡ್ಸ್ ಅಲ್ಲಿ ಓ ಟಿ ಪಿ ಇಸ್ ಅ ಮಸ್ಟ್. ಓ ಟಿ ಪಿ ಅಲ್ಲಿ ಬರುತ್ತೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಹೇಳಿ, ನಿಮ್ಮ ಡೆಡಿಕೇಟೆಡ್ ಫೋನ್ ಅಲ್ಲೇ ಬರೋದು ಅದು. ಸೊ ಇಟ್ ವಿಲ್ ನಾಟ್ ಗೋ ಟು ಎನಿ ಅದರ್ ಫೋನ್ ನಂಬರ್. ಸೊ ನೀವು ಓ ಟಿ ಪಿ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ದಟ್ ಟ್ರಾನ್ಸಾಕ್ಷನ್ ವಿಲ್ ನಾಟ್ ಗೋ ತ್ರೂ. ಸೊ ಈಗ ಇವನ್ ಕ್ಯಾಶ್ ವಿತ್ಡ್ರಾವಲ್ ಅಟ್ ಎ ಟಿ ಎಂ ಯೂಸಿಂಗ್ ಅ ಡೆಬಿಟ್ ಕಾರ್ಡ್ ಆರ್ ಅ ಕ್ರೆಡಿಟ್ ಕಾರ್ಡ್, ಇನ್ ಮೆನಿ ಆಫ್ ದ ಬ್ಯಾಂಕ್ಸ್ ಓ ಟಿ ಪಿ ಇಸ್ ಅ ಮಸ್ಟ್. ಈಗ ಫ್ರಾಡ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಸಿ ದ ಪರ್ಸನ್ ಶುಡ್ ಹ್ಯಾವ್ ದ ಕಾರ್ಡ್, ಪರ್ಸನ್ ಶುಡ್ ಹ್ಯಾವ್ ದ ಪಿನ್, ಆ್ಯಂಡ್ ದ ಪರ್ಸನ್ ಶುಡ್ ಆಲ್ಸೋ ಹ್ಯಾವ್ ದ ಡೆಡಿಕೇಟೆಡ್ ಫೋನ್ ಆರ್ ಹಿ ಶುಡ್ ಶೇರ್ ದ ಓ ಟಿ ಪಿ ವಿತ್ ಸಂಬಡಿ. ಇದು ಮೂರು ಇಲ್ಲ ಅಂತ ಹೇಳಿದ್ರೆ ಫ್ರಾಡ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೆನಿ ಆಫ್ ದ ಫ್ರಾಡ್ಸ್ ಹ್ಯಾಪನ್ ಬಿಕಾಸ್ ಆಫ್ ದ ಕೇರ್ಲೆಸ್ನೆಸ್ ಆಫ್ ದ ಕಾರ್ಡ್ ಹೋಲ್ಡರ್, ಐದರ್ ಈ ರೈಟ್ಸ್ ಡೌನ್ ದ ಪಿನ್ ಸಂವೇರ್ ಮತ್ತೆ ಇಂಥದ್ದೆಲ್ಲ ಮಾಡ್ತಾರೆ. ಸೊ ಆ್ಯಂಡ್ ಇನ್ನ ಸಿ ಒಂದು ಬ್ಯಾಂಕ್ಸು ರಿಪೀಟೆಡ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಬ್ಯಾಂಕ್ ಯಾವತ್ತೂ ನಿಮ್ಮ ಹತ್ರ ನಿಮ್ಮ ಪಿನ್ ನಂಬರು ನಿಮ್ಮದು ಓ ಟಿ ಪಿ ನಂಬರ್ ಕೇಳೋದಿಲ್ಲ ಅಂತ ಹೇಳಿ. ಬಟ್ ಡೆಸ್ಪೈಟ್ ದ್ಯಾಟ್ ಮೊನ್ನೆ ಪೇಪರಲ್ಲಿ ರಾಮ್ ರಾಯರು ಹೇಳಿದರು. ಈಗ ಏನಾಗಿದೆ ಆ ಕೇಸಲ್ಲಿ ಏನಾಗಿದೆ ಅಂತ ಹೇಳಿದರೆ, ಬ್ರಾಂಚ್ ಒಂದು ಫೋನ್ ಬಂದಿದೆ ಒಬ್ರಿಗೆ, ಅವ್ರದ್ದು ಕಾರ್ಡು ಪಿನ್ ನಂಬರ್ ಅವ್ರಿಗೆ ಸಿಕ್ಕಿದೆ. ಅವ್ರು ಏನು ಹೇಳಿದ್ದಾರೆ, ನಾವು ಬ್ಯಾಂಕಿಂದನೇ ಮಾತಾಡ್ತಾ ಇದ್ದೀವಿ, ನೀವು ಲಕ್ಕಿ ಡ್ರಾಗೆ ನೀವು ನಿಮ್ಮ ಹೆಸರು ಬಂದಿದೆ, ಸೊ ನಿಮಗೆ ಮತ್ತು ನಿಮ್ಮ ಮಿಸ್ಸಸ್ಗೆ ನಾವು ಫಾರಿನ್ಗೆ ಕಳಿಸ್ತೀವಿ, ನಿಮಗೆ ಒಪ್ಪಿಗೆ ಇದೆಯಾ ಅಂತ ಹೇಳಿ. ಅವ್ರು ಎಸ್ ವೈ ನಾಟ್ ಅಂತ ಹೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ನಿಮ್ಮ ಫೋನಲ್ಲಿ ಈಗ ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿ ನಮಗೆ ಕೊಡಿ, ಅದು ಕನ್ಫರ್ಮ್ ಆಗುತ್ತೆ ನಿಮ್ಮ ಟ್ರಿಪ್ ಅಂತ ಹೇಳಿ. ಆ್ಯಕ್ಚುಲಿ ದೇ ಹ್ಯಾವ್ ಮಿಸ್ಯೂಸ್ ದಿಸ್ ಕಾರ್ಡ್. ಓ ಟಿ ಪಿ ಇವ್ರ ಫೋನಲ್ಲಿ ಬಂದದ್ದು, ಇವ್ರು ಓ ಟಿ ಪಿ ಆ ಫೋನಲ್ಲಿ ಕೊಟ್ಟಿದ್ದಾರೆ, ಅವ್ರು ಓ ಟಿ ಪಿ ಯೂಸ್ ಮಾಡಿ ಇವ್ರದ್ದು ಅಕೌಂಟ್ ಸಾಫ್ ಮಾಡಿದ್ದಾರೆ, 400,000 rupees ತೆಗೆದಿದ್ದಾರೆ. ಸೊ ಫ್ರಾಡ್ಸ್ ಆಗೋದು. ಸಿ ದಟ್ ಈಸ್ ವೈ ಬ್ಯಾಂಕ್ಸ್ ಯಾವತ್ತೂ ಅಡ್ವರ್ಟೈಸ್ ಮಾಡ್ತಾರೆ, ಬ್ಯಾಂಕ್ಸ್ ಯಾವತ್ತೂ ನಿಮ್ಮ ಹತ್ರ ಪಿನ್ ನಂಬರು ಇದೆಲ್ಲ ಕೇಳೋದಿಲ್ಲ. ಈವನ್ ಇಂಥದ್ದು ಏನಾದರೂ ಆಫರ್ಸ್ ಗೀಫರ್ಸ್ ಇದ್ರೆ ಬ್ಯಾಂಕ್ ವಿಲ್ ರೈಟ್ ಟು ಯು, ಬಟ್ ದೇ ವಿಲ್ ನೆವರ್ ಆಸ್ಕ್ ಯು ಫಾರ್ ಯುವರ್ ಪಿನ್ ನಂಬರ್ ಆರ್ ಯುವರ್ ಓ ಟಿ ಪಿ. ಸೊ ಆಸ್ ಲಾಂಗ್ ಆಸ್ ನೀವು ಇಂಥದ್ದೆಲ್ಲ ಇನ್ಫಾರ್ಮೇಶನ್ ಇವ್ರು ಹೇಳಿದಾಗ ಇಫ್ ಯು ಡೋಂಟ್ ಪಾರ್ಕ್, ನಿಮ್ಮ ಅಕೌಂಟಲ್ಲಿ ಫ್ರಾಡ್ ಆಗೋದು ಹೈಲಿ ಇಂಪಾಸಿಬಲ್. ಓಕೆ. ಸೊ ಎಸ್, ಸೊ ಅದೇ ರೀತಿ ಇವಾಗ ನಾವು ಕೇಳೋದಾದರೆ, ಈಗ ಜನರಲಿ ಕ್ರೆಡಿಟ್ ಕಾರ್ಡ್ಸ್ ಡೆಬಿಟ್ ಕಾರ್ಡ್ಸ್ ಎಲ್ಲ ಬ್ಯಾಂಕ್ ಅವರ ಕಸ್ಟಡಿಯಲ್ಲೇ ಇರುವಂಥದ್ದು, ಸೊ ಅಲ್ಲಿ ಏನಾದರೂ ಈಗ ಅವರು ಇಶ್ಯೂ ಮಾಡಿದ್ದಾರೆ ಅಂತ ತೋರಿಸಿ ಆ ಪಿನ್ ಅಥವಾ ಏನಾದರೂ ಅಂದರೆ ಮುಂಚೆ ನಮಗೆಲ್ಲ ಈಗ ಪೋಸ್ಟಲ್ಲಿ ಪಿನ್ ಬರ್ತಾ ಇತ್ತು, ಸೊ ಇವಾಗಲೂ ಅದೇ ಸಿಸ್ಟಮ್ ಕಂಟಿನ್ಯೂ ಆಗ್ತಾ ಇದೆ ಅಥವಾ ಬೇರೆ ರೀತಿ ಏನಾದರೂ ವೀಲ್ ಹ್ಯಾವ್ ಟು ಆಟೋಮ್ಯಾಟಿಕ್ಲಿ ಸೆಟ್ ಅವರ್ ಪಿನ್ ಅಂತ ಏನಾದರೂ ಆಗಿದೆಯಾ ಇವಾಗ? ಇದರಲ್ಲಿ ಹೇಗಿದೆ ಅಂತ ಹೇಳಿದರೆ, ಆಲ್ ಬ್ಯಾಂಕ್ಸ್ ವುಡ್ ಹ್ಯಾವ್ ಡಿವೈಸ್ಡ್ ಈ ಸೆಕ್ಯೂರಿಟಿ ಐಟಮ್ಸ್ ಕಸ್ಟಡಿ ಯಾರ್ತಿರ್ಬೇಕು ನಾರ್ಮಲಿ. ಈಗ ಫಾರ್ ಎಕ್ಸಾಂಪಲ್ ಯು ಆರ್ ರೈಟ್, ದರ್ ವಾಸ್ ಎ ಟೈಮ್ ಕಾರ್ಡ್ ಕೇಮ್ ಟು ದ ಬ್ಯಾಂಕ್ ಅಟ್ ರಿಕ್ವೆಸ್ಟ್, ಕಸ್ಟಮರ್ ಕೇಳಿದರೆ ಮಾತ್ರ ಹಾಗೆ ಮಾಡ್ತಾರೆ. ಸೊ ಕಾರ್ಡ್ ಬಂದು ಮತ್ತೆ ನೆಕ್ಸ್ಟ್ ಪಿನ್ ಬರ್ತದೆ, ಅದು ಸೇಮ್ ಕುರಿಯರಲ್ಲಿ ನಾರ್ಮಲಿ ಬರಲ್ಲ. ಒಂದು ಕುರಿಯರಲ್ಲಿ ಬಂದರೆ ಪಿನ್ ಸ್ಪೀಡ್ ಪೋಸ್ಟಲ್ಲಿ ಬರ್ತದೆ, ಹೀಗೇನಾದ್ರು ಅರೇಂಜ್ಮೆಂಟ್ ಇರ್ತದೆ. ಮತ್ತು ಕಸ್ಟಡಿ, ಈಗ ಎಲ್ಲ ವಿಷಯದಲ್ಲಿ ವೇರ್ ಎವರ್ ಸೆಕ್ಯೂರಿಟಿ ಐಟಮ್ಸ್ ಆರ್ ಇನ್ವಾಲ್ವ್ಡ್ ಆಲ್ ಬ್ಯಾಂಕ್ಸ್ ಹ್ಯಾವ್ ದಿಸ್ ಡ್ಯುವೆಲ್ ಕಸ್ಟಡಿ ಅಂತ ಅಪ್ರೋಚ್ ಇದೆ. ಅಂದರೆ ಕಾರ್ಡ್ ಯಾರ ಕಸ್ಟಡಿಯಲ್ಲಿ ಇದ್ದಾರಾ ಅವರು ಪಿನ್ ಮುಟ್ಟುವ ಹಾಗೆ ಇಲ್ಲ, ಮತ್ತು ಅದಕ್ಕೆ ಇಂಟ್ರಾ ಡೇ ಎಂಡ್ ಆಫ್ ಡೇ ಆಡಿಟ್ ಇದೆ. ಲಾರ್ಜ್ ಬ್ಯಾಂಕ್ಸ್ ಲಾರ್ಜ್ ಬ್ರಾಂಚಸ್ ಅವ್ರದ್ದು ಇಂಟರ್ನಲ್ ಆಡಿಟರ್ಸ್ ಇರ್ತಾರೆ. ಈ ಸೆಕ್ಯೂರಿಟಿ ಐಟಮ್ಸ್ ಟ್ಯಾಲಿಂಗ್ ಆ್ಯಂಡ್ ಯುನೋ ಎಂಡ್ ಆಫ್ ಡೇ ಕನ್ಫರ್ಮಿಂಗ್ ದಟ್ ಆಲ್ ಆರ್ ಇನ್ ಯುನೋ ಕಸ್ಟಡಿ ಆ್ಯಂಡ್ ವಾಟ್ ಎವರ್ ಇಸ್ ರಿಸೀವ್ಡ್ ನೆಟ್ ಆಫ್ ವಾಟ್ ಎವರ್ ಇಸ್ ಆಲ್ರೆಡಿ ಗಿವನ್ ಎಂಡ್ ಆಫ್ ಡೇ ಬ್ಯಾಲೆನ್ಸ್, ಇದನ್ನು ನೋಡುವಂಥದ್ದು ಕರ್ತವ್ಯ. ನಾರ್ಮಲಿ ಮ್ಯಾನೇಜರ್ ಆಪರೇಷನ್ಸ್ ಅಥವಾ ಡೆಪ್ಯೂಟಿ ಬ್ರಾಂಚ್ ಮ್ಯಾನೇಜರ್ ಅವರು ನೋಡ್ತಾರೆ. ಹಾಗಾಗಿ ಇಟ್ ಇಸ್ ಆಕ್ಚುಲಿ ಯುನೋ ಫುಲ್ ಪ್ರೂಫ್ ಕೈಂಡ್ ಆಫ್ ಅ ಮೆಥಡ್. ಓಕೆ. ಸೊ ಈ ಬೇರೆ ಬೇರೆ ಕಾರ್ಡ್ಸ್ಗೆ ಚಾರ್ಜಸ್ ಅಂತ ಬಂದಾಗ ನಮಗೆ ಯಾವುದು ಪಾಕೆಟ್ ಫ್ರೆಂಡ್ಲಿ? ಒಂದು ಕ್ರೆಡಿಟ್ ಕಾರ್ಡ್ ಹೊಂದಿರೋದು ಉತ್ತಮ ಅಥವಾ ಡೆಬಿಟ್ ಕಾರ್ಡ್ ಇರ್ಬೋದು ಅಥವಾ ಪ್ರೀಪೇಯ್ಡ್ ಕಾರ್ಡ್, ಯಾವುದು ನಾವು ಹೋಲ್ಡ್ ಮಾಡಿದರೆ ಉತ್ತಮ ಅಂತ ಹೇಳ್ತೀರಾ? ಲೈಕ್ ಐ ಸೆಡ್, ಕ್ರೆಡಿಟ್ ಕಾರ್ಡಲ್ಲಿ ನೋಡಿ, ಕ್ರೆಡಿಟ್ ಕಾರ್ಡನ್ನು ಒಂದು ಮೋಡ್ ಆಫ್ ಪೇಮೆಂಟ್ ಯೂಸ್ ಮಾಡೋದು ಉತ್ತಮ. ನೀವು ಕ್ರೆಡಿಟ್ ಕಾರ್ಡನ್ನು ಮೋಡ್ ಆಫ್ ಫಂಡಿಂಗ್ ಯುವರ್ ಟ್ರಾನ್ಸಾಕ್ಷನ್ ಅಂತ ಆದರೆ, ಅದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ ಅನ್ಪೇಯ್ಡ್ ಬ್ಯಾಲೆನ್ಸ್, ಈಗ ನೋಡಿ ಈಗ 1,00,000 ನೀವು ನಿಮ್ಮದು ಕಾರ್ಡಲ್ಲಿ
3 lakhs ಲಿಮಿಟ್ ಇದೆ. 1 lakh ಐಟಮ್ ಪರ್ಚೇಸ್ ಮಾಡಿದ್ರಿ, ನಿಮಗೆ ಬಿಲ್ಲಿಂಗ್ ಸೈಕಲ್ ಹೇಗಿರುತ್ತೆ ಅಂದ್ರೆ, ನೀವು ಫಸ್ಟ್ 230th ಬಿಲ್ಲಿಂಗ್ ಸೈಕಲ್ ಆದರೆ ಯು ವಿಲ್ ಪೇ ದಿಸ್ ಬ್ಯಾಲೆನ್ಸ್ ಆನ್ 20th ಆಫ್ ನೆಕ್ಸ್ಟ್ ಮಂತ್. ಒಂದು ಜನರಲ್ ಎಕ್ಸಾಂಪಲ್ ಕೊಡುತ್ತೆ ಅಂದ್ರೆ, ಫಸ್ಟ್ ಆಫ್ ದ ಮಂತ್ ನೀವು ಪರ್ಚೇಸ್ ಮಾಡಿದ್ರೆ 50 days ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಇರುತ್ತೆ. ಈಗ ಫಾರ್ ಪೇಮೆಂಟ್ ಯು ಹ್ಯಾವ್ 2 options, ಕಸ್ಟಮರ್ ಹ್ಯಾಸ್ 2 options, ಪೇ ದ ಫುಲ್ ಬ್ಯಾಲೆನ್ಸ್ ಆರ್ ಪೇ ಮಿನಿಮಮ್ ಅಮೌಂಟ್. ಅಂದ್ರೆ ಮಿನಿಮಮ್ ಅಮೌಂಟ್ ಕೊಡಬೇಕಂತ ಡಿಸೈಡ್ ಮಾಡಿದ್ರೆ ಕಸ್ಟಮರ್, ಉಳಿದ ಬ್ಯಾಲೆನ್ಸ್ಗೆ ಅಟ್ ಅ ಪರ್ಟಿಕ್ಯುಲರ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಚಾರ್ಜ್ ಆಗ್ತದೆ. ಈ ಚಾರ್ಜ್ ಹೇಗೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ಸ್ ಟೋಟಲಿ ಅನ್ಸೆಕ್ಯೂರ್ಡ್, ಪ್ಯೂರ್ಲಿ ಬೇಸ್ಡ್ ಆನ್ ಕಸ್ಟಮರ್ಸ್ ಟ್ರ್ಯಾಕ್ ಇನ್ಕಮ್ ಕ್ರೈಟೀರಿಯಾ, ಮತ್ತೆ ಯಾವುದು ಕೊಲ್ಯಾಟರ್ ಇರುವುದಿಲ್ಲ. ಹಾಗಿರುವಾಗ ರೇಟ್ ಆಫ್ ಇಂಟ್ರೆಸ್ಟ್ ಮೇ ರೇಂಜ್ ಫ್ರಮ್ 2.49% ಟು 2.99%, ವಿಚ್ ಇಸ್ ವೆರಿ ಹೈ ಕಂಪೇರ್ಡ್ ಟು. ಈಗ ನಿಮ್ಮ ನಿಜವಾಗಿ ಲಾರ್ಜ್ ವ್ಯಾಲ್ಯೂ ಪರ್ಚೇಸ್ ಏನಾದ್ರೆ ಕನ್ಸ್ಯೂಮರ್ ಬೆಳೆದ್ರೆ, ಯು ಕ್ಯಾನ್ ಟೇಕ್ ಅ ಪರ್ಸನಲ್ ಲೋನ್, ಅದರಲ್ಲಿ ಸ್ವಲ್ಪ ಫ್ರೆಂಡ್ಲಿ ರೇಟ್ಸ್ ಬರ್ತದೆ. ಇದು ಕ್ರೆಡಿಟ್ ಕಾರ್ಡ್ ಕತೆ. ಡೆಬಿಟ್ ಕಾರ್ಡ್ ಅಲ್ಲಿ ಇಟ್ ಈಸ್ ಓನ್ಲಿ ಅಗೇನ್ಸ್ಟ್ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ಯುವರ್ ಅಕೌಂಟ್, ಸೊ ಇಟ್ ಈಸ್ ಅಪ್ ಟು ದ ಬ್ಯಾಲೆನ್ಸ್ ಅಂಡ್ ಇಂಟ್ರಾ ಡೇ ಲಿಮಿಟ್ ಆರ್ ಡೈಲಿ ಆನ್ಯುವಲ್ ಚಾರ್ಜಸ್ ಏನಾದ್ರೂ ಇದ್ರೆ ಅದು ಚಾರ್ಜ್ ಮಾಡ್ತಾರೆ. ಕೆಲವು ಚಾರ್ಜ್ ಕಾರ್ಡ್ಸ್ ಇರುತ್ತೆ, ಲೈಕ್ ಐ ಸೆಡ್ ಹೈ ಎಂಡ್ ಕಾರ್ಡ್ ಸರ್ ಹೇಳಿದ್ರು, ಹೈ ಎಂಡ್ ಕಾರ್ಡ್ಸ್ ಅಲ್ಲಿ ಒಳ್ಳೆ ಒಳ್ಳೆ ಫೀಚರ್ಸ್ ಇದೆ, ಅದಕ್ಕೆ ಚಾರ್ಜ್ ಇರುತ್ತೆ, ಆನ್ಯುವಲ್ ಫೀಸ್ ಇರುತ್ತೆ. ದೇರ್ ಆರ್ ಕಾರ್ಡ್ಸ್ ವಿಚ್ ವೇರ್ ದ ವೆಂಡರ್ಸ್ ದ ಬ್ಯಾಂಕ್ಸ್ ಇಶ್ಯೂಯಿಂಗ್ ಬ್ಯಾಂಕ್ ಚಾರ್ಜಸ್ 2,25,000 ಕಾರ್ಡ್ಸ್ ಇದು ರುಪೀಸ್. ಓಕೆ ಓಕೆ. ಡೆಬಿಟ್ ಕಾರ್ಡ್ ಅಲ್ಲಿ ಇಶ್ಯೂಯೆನ್ಸ್ ಚಾರ್ಜಸ್ ಇರ್ತದೆ. ಈಗ ಡೆಬಿಟ್ ಕಾರ್ಡ್ ಅಲ್ಲಿ ಕೂಡ ಕೆಲವು ಬ್ಯಾಂಕ್ಸ್ ಫ್ಯಾಮಿಲಿ ಫೋಟೋ ಅಂತದ್ದು ಒಂದು ಕಾರ್ಡ್ ಕೊಡ್ತಾರೆ, ನಿಮ್ಮದು ಜೋಡಿಯಾಕ್ ಸೈನ್ ಇದ್ದ ಪಿಕ್ಚರ್ ಇದ್ದದ್ದು ಹೀಗೆ, ಅದಕ್ಕೆ ಸ್ವಲ್ಪ ಚಾರ್ಜಸ್ ಇರುತ್ತೆ, 599 ಹೀಗೆ ಇರುತ್ತೆ. ಪ್ರೀಪೇಯ್ಡ್ ಕಾರ್ಡ್ ಅಲ್ಲಿ ಇಟ್ ಈಸ್ ಓನ್ಲಿ ವೆನ್ ಯು ಲೋಡ್ ಇಟ್ ಇಟ್ ಕಮ್ಸ್ ಇಟ್ ಕಮ್ಸ್ ಬಿಕಮ್ಸ್ ಲೈಕ್ ಅದರ್ವೈಸ್ ಇಶ್ಯೂಯೆನ್ಸ್ ಚಾರ್ಜಸ್ ಇರಬಹುದು, ಬಾಕಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನು ಅಷ್ಟು ಇರ್ಲಿಕ್ಕಿಲ್ಲ ಅನ್ನುವಂಥದ್ದು. ಓಕೆ, ಇವಾಗ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡಿದಾಗ ಹೇಳಿದ್ರಿ ಇಟ್ ಇಸ್ ವಿದೌಟ್ ಎನಿ ಸೆಕ್ಯೂರಿಟಿ, ಸೊ ಗುಡ್ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ಇರುವಂತವರಿಗೆ ನಾವು ಕ್ರೆಡಿಟ್ ಕಾರ್ಡ್ ಕೊಡ್ತೇವೆ ಅಂತ. ಇವಾಗ ಗ್ರಾಜುವಲಿ ನನಗೆ ಪೇಮೆಂಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಏನೋ ಡ್ಯೂಸ್ ಬಂತು, ಎನ್ ಪಿ ಎ ಆಗುವ ಚಾನ್ಸಸ್ ಏನಾದರೂ ಇದ್ದರೆ, ಸೊ ಹೌ ಇಸ್ ಇಟ್ ಗೋಯಿಂಗ್ ಟು ಎಫೆಕ್ಟ್ ದಿ ಇಂಡಿವಿಜುವಲ್ ಆ್ಯಂಡ್ ಹೌ ಹೇಗೆ ಬ್ಯಾಂಕಿಗೆ ಎಫೆಕ್ಟ್ ಆಗ್ತದೆ, ಹೇಗೆ ಆ ವ್ಯಕ್ತಿಗೆ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದು. ನೋಡಿ, ಜನರಲಿ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡುವಾಗ ಬ್ಯಾಂಕ್ ಅವರು ಅವ್ರದ್ದು ಏನು ಪ್ರೊಫೆಷನು, ಇನ್ಕಮ್ ಏನು ಅದೆಲ್ಲ ನೋಡ್ತಾರೆ. ಹೌದು, ಬೇಸ್ಡ್ ಆನ್ ದ್ಯಾಟ್ ಓನ್ಲಿ ದೇ ಫಿಕ್ಸ್ ದ ಲಿಮಿಟ್. ಈಗ ಒನ್ಸ್ ದೆರ್ ಇಸ್ ಅ ಡಿಫಾಲ್ಟ್ ಆರ್ ದ ಕಸ್ಟಮರ್ ಈಸ್ ಆಸ್ಕಿಂಗ್ ಫಾರ್ ಪೇಮೆಂಟ್ ಆಫ್ ಓನ್ಲಿ ಮಿನಿಮಮ್ ಬ್ಯಾಲೆನ್ಸ್, ಮತ್ತೆ ಮಿಕ್ಕಿದ್ದು ಲೋನ್ ಆಗಿ ಕನ್ವರ್ಟ್ ಮಾಡಿ, ಇ ಎಂ ಐ ಆಗಿ ಕನ್ವರ್ಟ್ ಮಾಡಿ ಅಂತ ಹೇಳಿದ್ರೆ, ದೆನ್ ವಾಟ್ ಹ್ಯಾಪನ್ಸ್ ಈಸ್ ದ ಬ್ಯಾಂಕ್ ವಿಲ್ ಅಗೇನ್ ರಿವ್ಯೂ ಹಿಸ್ ಕ್ರೆಡಿಟ್ ರೇಟಿಂಗ್. ಸೊ ಮೆನಿ ಅ ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ದೀಸ್ ಪೀಪಲ್ ಪೇ ಆ್ಯಂಡ್ ಬಿಕಾಸ್ ದೇ ಆಲ್ಸೋ ನೋ ದಟ್ ನಾವು ಕಟ್ಟಲಿಲ್ಲ ಅಂತ ಹೇಳಿದರೆ, ಎನ್ ಪಿ ಎ ಆದರೆ, ಡಿಫಾಲ್ಟ್ ಆದರೆ ನಮ್ಮದು ಕ್ರೆಡಿಟ್ ರೇಟಿಂಗ್ ಕಮ್ಮಿ ಆಗುತ್ತೆ, ಮತ್ತು ನಮಗೆ ನಾಳೆ ಕ್ರೆಡಿಟ್ ಇಲ್ಲೋ ಸಿಕ್ಕೋದಿಲ್ಲ ಅಂತ ಹೇಳಿ. ಈಗ ಸಾಧಾರಣ ಮಟ್ಟ ಎಲ್ಲರಿಗೂ ಗೊತ್ತಾಗಿದೆ ಸಿಬಿಲ್ ಏನಂತ, ಎಲ್ಲರಿಗೂ ಗೊತ್ತಾಗಿದೆ. ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಆಫ್ ಇಂಡಿಯಾ ಇಟ್ ಇಸ್ ಲೈಕ್ ಯುವರ್ ಜಾತಕ ಫಾರ್ ಬ್ಯಾಂಕರ್ಸ್. ಕರೆಕ್ಟ್. ಈಗ ನಿಮ್ಮ ಸಿಬಿಲ್ ಅಲ್ಲಿ ಸ್ಕೋರ್ ಅಂತ ಇದೆ, ಆ ಸ್ಕೋರು 450+ ಇದ್ರೆ ಯುವರ್ ಕ್ರೆಡಿಟ್ ರೇಟಿಂಗ್ ಇಸ್ ಸಪೋಸ್ ಟು ಬಿ ಗುಡ್. ಯು ಆರ್ ಎಲಿಜಿಬಲ್ ಫಾರ್ ಗೆಟಿಂಗ್ ಕ್ರೆಡಿಟ್. 450 ಕಮ್ಮಿ ಇದೆ, 300-450 ಈಸ್ ಅ ಗ್ರೇ ಏರಿಯಾ, ಇಟ್ಸ್ ಅ ಡಿಸ್ಕ್ರಿಪ್ಷನ್ ಆಫ್ ದ ಬ್ಯಾಂಕ್ಸ್ ವೆದರ್ ಟು ಗಿವ್ ಯು ಕೊಡಬೇಕಾ ಬ್ಯಾಡ್ವಾ ಅಂತ ಹೇಳಿ. 450 ಮೇಲೆ ಅಪ್ ಟು 700 ಇಟ್ ಈಸ್ ಓಕೆ, 750 ಮೇಲೆ ಇಟ್ ಈಸ್ ವೆರಿ ಗುಡ್. ಸೊ ಸಪೋಸ್ ಯುವರ್ ಕ್ರೆಡಿಟ್ ಸ್ಕೋರ್ ಕಮ್ಸ್ ಡೌನ್ ಆನ್ ಅಕೌಂಟ್ ಆಫ್ ಡಿಲೇ ಇನ್ ಪೇಮೆಂಟ್ ಎಲ್ಲ, 750 ಅಂತ ಕೆಳಗಡೆ ಬಂದ್ರೆ, ದೆನ್ ಬ್ಯಾಂಕ್ಸ್ ಬಿಕಮ್ ಕಾಶಿಯಸ್. ಸೊ ದೇ ಐದರ್ ದೇ ಸ್ಕೇಲ್ ಡೌನ್ ಯುವರ್ ಲಿಮಿಟ್, ನಿಮ್ಮ ಲಿಮಿಟ್ ಕಮ್ಮಿ ಮಾಡ್ತಾರೆ ಅಂತದೆಲ್ಲ, ಆರ್ ದೇ ವಿಲ್ ಪುಟ್ ಅ ಸೀಲಿಂಗ್. ಸೊ ಸಮ್ ಸಾರ್ಟ್ ಆಫ್ ಅ ಥಿಂಗ್ ದೇ ವಿಲ್ ಡೂ ಟು ಎನ್ಶೂರ್ ದಟ್ ದ ಮನಿ ಡಸಂಟ್ ಗೋ ಬ್ಯಾಡ್. ಡಿಸ್ಪೈಟ್ ದಟ್ ಕೆಲವು ಟೈಮ್ ಎನ್ ಪಿ ಎ ಆಗುತ್ತೆ, ಎನ್ ಪಿ ಎ ಆದರೆ ಬ್ಯಾಂಕ್ ಹ್ಯಾಸ್ ಗಾಟ್ ಅ ರಿಕವರಿ ಮೆಕ್ಯಾನಿಸಮ್. ಸಿ ಜನರಲಿ ಕಾರ್ಡ್ ಕೊಡುವಾಗ ದೇ ಕಲೆಕ್ಟ್ ಸೋ ಮಚ್ ಆಫ್ ಇನ್ಫಾರ್ಮೇಶನ್, ಈಗ ನಿಮ್ದು ಮನೆ ಇದೆಯಾ, ಸ್ವಂತ ಮನೆನಾ, ಎಲ್ಲಿ, ಆಲ್ ದೋಸ್ ಥಿಂಗ್ಸ್ ದೇ ಆರ್ ಹ್ಯಾವಿಂಗ್. ಸೊ ದೇ ನೋ ವಾಟ್ ಈಸ್ ಯುವರ್ ಅಸೆಟ್ಸ್ ಬ್ಯಾಕಪ್, ನಿಮ್ದು ನೆಟ್ ವರ್ತ್ ಏನಂತ ಬ್ಯಾಂಕ್ ಹತ್ರ ಇನ್ಫಾರ್ಮೇಶನ್ ಇದೆ. ಸೊ ಆದ್ರಿಂದ ರಿಕವರಿ ಇನ್ ಅಬೌಟ್ 75-80% ಆಫ್ ದ ಕೇಸಸ್ ಮೇ ನಾಟ್ ಬಿ ಅ ಪ್ರಾಬ್ಲಮ್. 20 cases ವ್ಯಾರ್ ದ ಪರ್ಸನ್ ಹ್ಯಾಸ್ ಬಿಕಮ್ ಇನ್ಸಾಲ್ವೆಂಟ್ ಅಥವಾ ಈಸ್ ಡೆಡ್ ಆರ್ ಈಸ್ ಎಬ್ಸ್ಕಾಂಡಿಂಗ್ ಮಿಸ್ಸಿಂಗ್ ಅಂತ ಕೇಸಸ್ ಅಲ್ಲಿ ಕೆಲವು ಟೈಮ್ ಪ್ರಾಬ್ಲಮ್ಸ್ ಆಗ್ಬೋದು.
ಓಕೆ. ಸೊ ಇವಾಗ ಇನ್ ಕೇಸ್ ಒಬ್ಬ ವ್ಯಕ್ತಿ ಈಗ ಕ್ರೆಡಿಟ್ ರೇಟಿಂಗ್ ಏನೋ ಕಮ್ಮಿ ಬಂದಿದೆ, ಸೊ ಅದು ರಿಕವರ್ ಆಗ್ಲಿಕ್ಕೆ ಒಂದು ಎಷ್ಟು ಟೈಮ್ ಬೇಕಾಗ್ಬೋದು? ಈಗ ಈ ಟೈಮಲ್ಲಿ ನನ್ನ ಕ್ರೆಡಿಟ್ ಏನೋ ಸ್ಕೋರ್ ಚೆನ್ನಾಗಿರಲಿಲ್ಲ, ನನ್ನ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡದೆ ಇದಕ್ಕಿಂತ ಸಿಬಿಲ್ ಸ್ಕೋರ್ ಕಮ್ಮಿ ಬಂತು ನನಗೆ, ರಿಕವರ್ ಆಗಬೇಕು ಅಂತ ಇದ್ದಾಗ ಎಷ್ಟು ಟೈಮ್ ಬೇಕಾಗ್ಬೋದು? ಗುಡ್ ಟ್ರ್ಯಾಕ್ ಎಷ್ಟು ಸಮಯ ಮೇಂಟೈನ್ ಮಾಡಬೇಕಾಗುತ್ತೆ? ಈಗ ನಿಮ್ಮದು ಕ್ರೆಡಿಟ್ ರೇಟಿಂಗ್ ಇಂಪ್ರೂವ್ ಆಗಬೇಕಾದ್ರೆ ವಾಟ್ ಟೈಪ್ ಆಫ್ ಡಿಫಾಲ್ಟ್ ಆಗಿತ್ತು ನಿಮ್ಮದು? ಸಪೋಸ್ ಇಟ್ ವಾಸ್ ಅನ್ ಅಕೌಂಟ್ ಆಫ್ ಲೇಟ್ ಪೇಮೆಂಟ್, ಮತ್ತೆ ಕರೆಕ್ಟಾಗಿ ಆಗ್ತಾ ಬಂದಿದೆಯಾ ಫಾರ್ ದ ನೆಕ್ಸ್ಟ್ 3 years ಆರ್ 2 years? ಇಫ್ ದಟ್ ಪೇಮೆಂಟ್ ಹ್ಯಾಸ್ ಬಿಕಮ್ ಪ್ರಾಂಪ್ಟ್, ದೆನ್ ಆಟೋಮೆಟಿಕ್ಲಿ ಯುವರ್ ರೇಟಿಂಗ್ ವಿಲ್ ಗೋ ಅಪ್. ಇಫ್ ಯು ಆರ್ ಡಿಫಾಲ್ಟೆಡ್ ಅಂಡ್ ಯು ಹ್ಯಾವ್ ಬಿನ್ ಏಬಲ್ ಟು ಕ್ಲಿಯರ್ ದ ಎಂಟೈರ್ ಲಯಬಿಲಿಟಿ, ಸಪೋಸ್ ನಿಮ್ದು ಡಿಫಾಲ್ಟ್ ಆಯಿತು, ಕಾರ್ಡ್ ನಿಮ್ದು ಬ್ಲಾಕ್ ಮಾಡಿದ್ರು, ಮತ್ತೆ ನೀವೇನು ಮಾಡಿದ್ರಿ, ಫುಲ್ ಎಂಟೈರ್ 100% ಯು ಪೇಡ್ ವಿತ್ ಇಂಟ್ರೆಸ್ಟ್ ವಿದೌಟ್ ಎನಿ ಸ್ಯಾಕ್ರಿಫೈಸ್ ಆರ್ ರೈಟ್ ಆಫ್, ದೆನ್ ನಿನ್ನ ಯುವರ್ ಕ್ರೆಡಿಟ್ ರೇಟಿಂಗ್ ಮೇ ಅಗೇನ್ ಗೋ ಅಪ್. ಸೊ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಕೈಂಡ್ ಆಫ್ ಡಿಫಾಲ್ಟ್ ಆಫ್ ಇನ್ಕಮ್. ಸೊ ಎನಿ ಟೈಮ್ ಬಿಟ್ವೀನ್ 3 to 7 years ಇಟ್ ವಿಲ್ ಟೇಕ್ ಫಾರ್ ಯು ಟು ಅಗೇನ್ ರೀಕೂಪ್ ಯುವರ್ ಲಾಸ್ಟ್ ವಾಟ್ ಯು ಕಾಲ್ ಕ್ರೆಡಿಟ್ ವ್ಯಾಲ್ಯೂ. ಸೊ ಅಷ್ಟು ಟೈಮ್ ಬೇಕಾಗಬಹುದು ನಾವೊಂದು ಜಸ್ಟ್ ಬ್ರಿಂಗ್ ಬಿಲ್ಡ್ ಅಪ್ ಯುವರ್ ಸಿಬಿಲ್ ಸ್ಕೋರ್ ಬ್ಯಾಕ್ ಟು ನಾರ್ಮಲ್ ಅನ್ನುವಂತ. ಸೊ ಬ್ಯಾಂಕ್ಸ್ ಕೆಲವಸಲ ಫೆಸಿಲಿಟಿ ಆಫರ್ ಮಾಡ್ತಾರೆ, ಯು ಕ್ಯಾನ್ ಪ್ಲೇಸ್ ಅ ಎಫ್ ಡಿ, ಟೇಕ್ ಅಪ್ ಟು 90% ಆಸ್ ಅ ಲಿಮಿಟ್ ಇನ್ ಯುವರ್ ಕ್ರೆಡಿಟ್ ಕಾರ್ಡ್. ದಟ್ ವಿಲ್ ಆಲ್ಸೋ ಹೆಲ್ಪ್ ಯು ಇಂಪ್ರೂವ್ ದ ಟ್ರ್ಯಾಕ್. ಈಗ ಟ್ರ್ಯಾಕೇ ಇಲ್ಲ, ಏನೋ ಒಂದು ಓಲ್ಡ್ ಯಾವುದೋ ಒಂದು ಹಾಳಾಗಿದೆ ಲೋನು, ಆ ಕೇಸಲ್ಲಿ ಯು ಕ್ಯಾನ್ ಟೇಕ್ ಅ ಕ್ರೆಡಿಟ್ ಕಾರ್ಡ್ ಅಗೇನ್ಸ್ಟ್ ಯುವರ್ ಓನ್ ಎಫ್ ಡಿ ಅಂಡ್ ಯು ಕ್ಯಾನ್ ಕ್ರಿಯೇಟ್ ಅ ಗುಡ್ ಟ್ರ್ಯಾಕ್. ಸೊ ಇಟ್ ವಿಲ್ ಬಿಲ್ಡ್ ಅಪ್ ಯುವರ್ ಇಟ್ ವಿಲ್ ಬಿಲ್ಡ್ ಅಪ್ ಯುವರ್ ಯೂಸೇಜ್ ಆಫ್ ದ ಕಾರ್ಡ್, ನೋ ಡಿಫಾಲ್ಟ್ಸ್. ಸೊ ದೆನ್ ಆಟೋಮೆಟಿಕ್ಲಿ ಇನ್ ಅಬೌಟ್ 3 years ಟೈಮ್ ಯುವರ್ ಕ್ರೆಡಿಟ್ ರೇಟಿಂಗ್ ವಿಲ್ ಗೋ ಅಪ್. ಓಕೆ. ಸೊ ಇವಾಗ ಈ ಕಾರ್ಡ್ಸ್ ಎಲ್ಲ ಜನರಲಿ ನಾವು ಏನು ಮಾಡ್ತೇವೆ, ಒಂದು ಪರ್ಸಲ್ಲಿ ವಾಲೆಟ್ಸಲ್ಲಿ ಎಲ್ಲ ಇಟ್ಕೊಂಡು ನಾವು ಹೋಗ್ತೇವೆ, ದರ್ ಆರ್ ಜನರಲ್ ಚಾನ್ಸಸ್ ಅದನ್ನು ದ ಫ್ರೀಕ್ವೆಂಟ್ ಯೂಸೇಜ್ ಏನು ಮಾಡ್ತೇವೆ ಅದರಿಂದ ಕೆಲಸಲ್ಲ ಚಿಪ್ಸ್ ಏನಾದರೂ ಡ್ಯಾಮೇಜ್ ಆಗಬಹುದು, ಅಥವಾ ಮೇ ಬಿ ಸಮ್ವೇರ್ ಇಟ್ ಗೆಟ್ಸ್ ಮಿಸ್ಪ್ಲೇಸ್ಡ್, ಇಟ್ ಗೆಟ್ಸ್ ಲಾಸ್ಟ್. ಸೊ ಅಂಥ ಟೈಮಲ್ಲಿ ಡ್ಯಾಮೇಜ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಮಿಸ್ಪ್ಲೇಸ್ ಆಗಿರ್ಬೋದು, ವಾಟ್ ಇಸ್ ದ ಇಮಿಡಿಯೇಟ್ ಆ್ಯಕ್ಷನ್ ನಾವು ಏನು ತೊಗೊಳ್ಬೇಕು ಅನ್ನುವಂಥದ್ದು? ಸೊ ಪ್ರಿಕಾಷನ್ ಹೇಗಾದರೆ ಕಾರ್ಡಲ್ಲಿ ಈಗ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್ ಕೂಡ ಬಂದಿದೆ ಅಪ್ ಟು ಅ ಸರ್ಟನ್ ಲಿಮಿಟ್. ಒಂದು ಕರೆ ಇದೆ, ಸ್ವೀಕರಿಸಿ ಮಾತಾಡೋಣ. ಹಲೋ. ಹಲೋ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಾನು ದಾಮೋದರ್ ಬಾಳಿಗ ಮಾತಾಡೋದು. ಓಕೆ ದಾಮೋದರ್ ಅವರೇ, ನಿಮ್ಮ ಪ್ರಶ್ನೆ ಕೇಳಿ. ಓಕೆ, ಈಗ ಸರ್ ಮಾತಾಡ್ತಿದ್ದಾಗೆ ನನ್ನ ಪ್ರಶ್ನೆ ಸರ್ ಕಾಂಟ್ಯಾಕ್ಟ್ ಲೆಸ್ ಕಾರ್ಡ್ ಬಗ್ಗೆನೆ, ಅದು ವೈಫೈ ಕಾರ್ಡ್ ಅಂತ ಈಗ ಬಂದಿದೆ. ಸೊ ಅದರಲ್ಲಿ ವಾಟ್ ಐ ಹ್ಯಾವ್ ಹರ್ಡ್ ಇಸ್ ದಟ್ ದೇರ್ ಆರ್ ಅ ಫ್ಯೂ ಆಪ್ಸ್, ಕೆಲವು ಆಪ್ ಇದೆ ಮೊಬೈಲ್ ಫೋನ್ ಅಲ್ಲಿ, ಅದು ಡೌನ್ಲೋಡ್ ಮಾಡಿದ್ರೆ ಇಟ್ ಆರ್ ಕಾಲ್ಡ್ NFCs, ನಿಯರ್ ಫೀಲ್ಡ್ ಕಮ್ಯುನಿಕೇಟರ್ಸ್ ಅಂತ. ಸೊ ಅದರಿಂದ ಅಪ್ ಟು ಮ್ಯಾಕ್ಸಿಮಮ್ ಆಫ್ 2,000 rupees ಕ್ಯಾನ್ ಬಿ ಡಿಡಕ್ಟೆಡ್. ಇದಕ್ಕೇನಾದ್ರೂ ಸೇಫ್ ಗಾರ್ಡ್ ಮಾಡುವಂತ ಏನಾದ್ರೂ ವಿಧಾನ ಇದೆಯಾ? ಆರ್ ಇಫ್ ಇನ್ ಕೇಸ್ ಇಂಥ ಕ್ರೈಮ್ ಏನಾದ್ರೂ ಆದ್ರೆ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್? ಬಿಕಾಸ್ ದೇರ್ ಇಸ್ ಒನ್ ಬ್ಯಾಂಕಿಂಗ್ ಎಕ್ಸ್ಪರ್ಟ್ ಆಲ್ಸೋ ಓವರ್ ದೇರ್. ಸೊ ಜಸ್ಟ್ ವಾಂಟೆಡ್ ಟು ನೋ ದ ಡೀಟೇಲ್ಸ್, ಲಿಟಲ್ ಮೋರ್ ಡೀಟೇಲ್ಸ್ ಆನ್ ಹೌ ವಿ ಕ್ಯಾನ್ ಸೇಫ್ ಗಾರ್ಡ್ ದಿಸ್. ಓಕೆ ದಾಮೋದರ್ ಅವರು, ಉತ್ತಮವಾದಂತಹ ಪ್ರಶ್ನೆ. ಬಿಕಾಸ್ ನಾವ್ ಡೇಸ್ ಆಸ್ ಯು ಸೆಡ್ ಕಾಂಟ್ಯಾಕ್ಟ್ ಲೆಸ್ ಕಾರ್ಡ್ಸ್ ತುಂಬಾ ಬರ್ತಾ ಇದೆ, ಅಪ್ ಟು 2,000 ನೀವು ಎಲ್ಲಿ ಬೇಕಾದ್ರೆ ಆಕ್ಚುಲಿ ಟ್ಯಾಪ್ ಅಂಡ್ ಪೇ ಅನ್ನುವಂಥದ್ದೆಲ್ಲ ಬಂದಿದೆ. ಸೊ ಹೇಗೆ ಇದರಿಂದ ನಾವು ಪ್ರೊಟೆಕ್ಟ್ ಮಾಡ್ತೀವಿ? ಮಾರ್ನಿಂಗ್ ಮಿಸ್ ಬಾಲಿಗ, ನಿಮ್ಮದು ಕ್ವೆರಿ ಅಂದ್ರೆ ಹೇಳಿದ್ರೆ ಈ ಕಾಂಟ್ಯಾಕ್ಟ್ ಲೆಸ್ ಕಾರ್ಡ್ ವೆದರ್ ಇಟ್ ಸೇಫ್, ಅದರಲ್ಲಿ ಏನೆಲ್ಲ ರಿಸ್ಕ್ ಇದೆ ಅಂತ. ಈಗ ನೋಡಿದ್ರೆ ಯು ಆರ್ ರೈಟ್, ಅಪ್ ಟು 2,000 ನಿಮ್ಮದು ಕಾಂಟ್ಯಾಕ್ಟ್ ಲೆಸ್ ಕಾರ್ಡ್, ಅದರಲ್ಲಿ ಒಂದು ವೇವ್ ಚಿತ್ರ ಇದ್ರೆ ಮತ್ತೆ ವೆಂಡರ್ ಹತ್ರ ಅದು ಮೆಷಿನಲ್ಲಿ ಕೂಡ ವೇವ್ ಚಿತ್ರ ಇದ್ರೆ, ವಿಚ್ ಮೀನ್ಸ್ ದಟ್ ವೈಫೈ ವರ್ಕ್ಸ್ ಅಪ್ ಟು 2,000, ವಿಚ್ ಮೀನ್ಸ್ ನಿಮ್ಮ ಕಾರ್ಡ್ ನಿಮ್ಮ ಪಾಕೆಟಲ್ಲೇ ಇರ್ಬೋದು, ಆದರೆ ಇನ್ನೊಬ್ಬರು ಪರ್ಸನ್ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಯು ಅವರ ಕೈಯಲ್ಲಿ ಮೆಷಿನ್ ಇದ್ರೆ ಅವರ ಮೆಷಿನಲ್ಲಿ ನಂಬರ್ ಹಾಕಿ ಅಪ್ ಟು 2,000 ನಿಮ್ಮದು ಹತ್ತಿರ ತಂದ್ರೆ ಸಾಕು, ಆ ಮೆಷಿನ್ ರೀಡ್ ಮಾಡ್ತದೆ ನಿಮ್ಮ ಕಾರ್ಡಿಂದ. ದಿಸ್ ರಿಸ್ಕ್ ಇಸ್ ಆಲ್ವೇಸ್ ದೇರ್ ಬಟ್ ವೆರಿ ರೇರ್. ಆದರೆ ಒಂದು ಒಳ್ಳೆ ಸಂಗತಿ ಅಂತ ಹೇಳಿದರೆ, ಈಗ ಲಾಸ್ಟ್ 2 days ಇಫ್ ಯು ಚೆಕ್ ಯುವರ್ ಮೊಬೈಲ್ ಮೆಸೇಜಸ್ ಬರಲಿಕ್ಕೆ ಶುರು ಆಗಿದೆ. ಎರಡು 2 things, ಒಂದು ಕಾಂಟ್ಯಾಕ್ಟ್ಲೆಸ್ ಯೂಸ್ ಆಫ್ ಕಾರ್ಡ್, ಅದರ್ ಒನ್ ಡೊಮೆಸ್ಟಿಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಲಿಕ್ಕೆ, ಕಾರ್ಡನ್ನು ಯೂಸ್ ಮಾಡಲಿಕ್ಕೆ. ಬೋತ್ ಆಫ್ ದೀಸ್ ನೌ ಆರ್ ನಾಟ್ ಆಫರ್ಡ್ ಬೈ ಡಿಫಾಲ್ಟ್. ಕಸ್ಟಮರ್ ಹ್ಯಾಸ್ ಟು ಸೆಂಡ್ ಅ SMS ಅಂಡ್ ಕನ್ಫರ್ಮ್ ಐ ಡ್ ವಾಂಟ್ ಟು ಕಂಟಿನ್ಯೂ ದಿಸ್ ಫೆಸಿಲಿಟಿ. ದಿಸ್ ಇಸ್ ಅ ಪಾಸಿಟಿವ್ ಡೆವಲಪ್ಮೆಂಟ್. ನೀವು ಕನ್ಫರ್ಮ್ ಮಾಡಿದರೆ ಅಂದರೆ ನೀವು ಈ ರಿಸ್ಕಿಗೆ ಓಕೆ ಅಂತೇಳಿ. ಸೊ ದಿಸ್ ಈಸ್ ನೌ ವಿತ್ ಓನ್ಲಿ ಕಸ್ಟಮರ್ಸ್ ಕನ್ಸೆಂಟ್. ಸೊ ಟು ದ್ಯಾಟ್ ಎಕ್ಸ್ಟೆಂಟ್ ಐ ಥಿಂಕ್ ದಿಸ್ ಡೆವಲಪ್ಮೆಂಟ್ ಈಸ್ ಗುಡ್. ಬಟ್ ವಾಟ್ ಐ ಪರ್ಸನಲಿ ಆಸ್ ಅ ಬ್ಯಾಂಕರ್ ಫೀಲ್ ಈಸ್ ದಟ್ ಇಟ್ ಈಸ್ ಬೆಟರ್ ನಾಟ್ ಟು ಗೋ ಫಾರ್ ದಿಸ್ ಕಾಂಟ್ಯಾಕ್ಟ್ಲೆಸ್ ಕಾರ್ಡ್. ಇಟ್ ಈಸ್ ನಾಟ್ ಸೇಫ್. ಆಸ್ ರೈಟ್ಲಿ ಸೆಡ್ ಬೈ ಮಿಸ್ಟರ್ ಬಾಳಿಗ ಆ್ಯಂಡ್ ಆಲ್ಸೋ ಬೈ ಮೈ ಫ್ರೆಂಡ್ ಹಿಯರ್,
See, these can be misused a lot. Now, because these are new things which have come. In foreign countries, this was already available. Lot of frauds take place there. In India, it is of recent origin. So, the frauds have not yet started, but it is definitely going to start. And we are very much not very aware of these things. We are quite negligent in this. So, there are chances are that there may be no more frauds in India if you go forward. That is, with that objective only this option has been introduced. Okay. So, at your risk and option only, the card is issued to you. So, you are prepared to take that risk. Okay. So, bank only is then standing at a safer end, really. Yes, yes. Whatever risk is there, the customers, you bear madlik ready idre matra inta card thagoli anuvanta. However, limit correct is 2000 per transaction. Okay. Routine transactions, some people have worked it. Okay. I have worked it because I go to certain vendors regularly for my, you know, small purchases up to about 500 rupees. So, I am comfortable, but like sir said, it could be a risky thing. Okay. Damodar avare prashne kelidakke dhanyavaadagalu. Nimma prashnege uttara siktuvanta bhavisthivi. So yes sir, idakkinta munchina maatadtiddu damage aadre athava eno loss aadre misplace aadre what is the actions and all to be taken immediately? Idralli card alli naavu ondu care tagolbeku anta helidre nodi card can be used ondu contactless. Modalu swipe anta ittu aga adralli ondu magnetic stripe adralli the card information read aagtade. ಮತ್ತೆ ಡಿಪ್ ಅಂತ ಬಂತು ಕಾರ್ಡ್ ಅನ್ನು ಡಿಪ್ ಮಾಡಬೇಕಾಗ್ತದೆ. ಆಗ ಅದು ಚಿಪ್ ಇಂದ ರೀಡ್ ಮಾಡ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ನೋ ಈಸ್ ಕಾರ್ಡ್ಸ್ ಹ್ಯಾವ್ ಸರ್ಟನ್ ಇನ್ಫಾರ್ಮೇಶನ್ ವಿಚ್ ಇಸ್ ಯುನೀಕ್ ಟು ದ ಕಸ್ಟಮರ್ ವಿಚ್ ದ ಮೆಷಿನ್ಸ್ ರೀಡ್ ಅಂಡ್ ಅಕಾರ್ಡಿಂಗ್ಲಿ ಆಥರೈಸ್ ದ ಟ್ರಾನ್ಸಾಕ್ಷನ್ ಆಗಿರ್ಬೇಕು. ಅದರದ್ದು ಕಸ್ಟಡಿ ಕೆಲಸಲ ಎಂತ ಆಗ್ತದೆ, ಕೆಲವರದ್ದು ವಾಲೆಟ್ ತುಂಬಾ ಹೆವಿ ಮ್ಯಾಸಿವ್ ವಾಲೆಟ್ ಇರ್ತದೆ, ಅದರಲ್ಲಿ ಕ್ಯಾಶ್ ಕಾರ್ಡ್ ಫೋಟೋಸ್ ಮತ್ತೇನು ಕೀ ಬಂಚ್ ಎಲ್ಲ ಹಾಕಿರ್ತದೆ. ಅಸಲು ಕಾರ್ಡ್ ಬೆಂಡ್ ಆದರೆ ಕೂಡ ರೀಡ್ ಆಗುವುದಿಲ್ಲ. ಈ ಕೇರ್ ತಗೊಂಡ್ರೆ ಮತ್ತು ಕಾರ್ಡ್ ಡ್ಯಾಮೇಜ್ ಆಗಿದೆ, ಏನೋ ಓಲ್ಡ್ ಕಾರ್ಡ್ ರೀಡ್ ಮಾಡಿ ಮಾಡಿ ಮ್ಯಾಗ್ನೆಟಿಕ್ ಸ್ಟ್ರೈಪ್ ಹೋಗಿಬಿಟ್ಟಿದೆ ಅಂತದಕ್ಕೆ ರಿಪ್ಲೇಸ್ಮೆಂಟ್ ಮೆಕಾನಿಸಮ್ ಇದೆ. ಸಮ್ ಟೈಮ್ಸ್ ಇಟ್ ಮೇ ಬಿ ಚಾರ್ಜ್, ಸಮ್ ಟೈಮ್ಸ್ ಇಟ್ಸ್ ಜೆನ್ಯೂನ್ ಕೇಸಸ್ ಇಟ್ ಮೇ ನಾಟ್ ಬಿ ಚಾರ್ಜ್, ಬಟ್ ಅದು ಫೆಸಿಲಿಟಿ ರಿಪ್ಲೇಸ್ಮೆಂಟ್ ಇದೆ. ಡ್ಯಾಮೇಜ್ ಕಾರ್ಡ್ಸ್ ಇದ್ರೆ ರಿಪ್ಲೇಸ್ ಮಾಡಿ ಕೊಡ್ತಾರೆ, ಮಿನಿಮಲ್ ಚಾರ್ಜಸ್ ಏನಾದರೂ ಅಪ್ಲೈ ಮಾಡಬಹುದು. ಮತ್ತು ಸ್ವಲ್ಪ ಪ್ಲಾಸ್ಟಿಕ್ ಬಂದ ಮೇಲೆ ಯು ಕ್ಯಾನ್ ಚೂಸ್ ಅ ಪಿನ್ ಬೈ ಆಕ್ಟಿವೇಟಿಂಗ್ ಲೈಕ್ ದಟ್ ಪರ್ಟಿಕ್ಯುಲರ್ ಪಿನ್ ಆನ್ ದ ಇಂಟರ್ನೆಟ್ ಬ್ಯಾಂಕಿಂಗ್. ಓಕೆ. ಇವಾಗ ಮಿಸ್ಪ್ಲೇಸ್ ಆಗಿದೆ ಕಾರ್ಡ್, ಎಲ್ಲೋ ಇಟ್ಟು ಬಂದಿದ್ದಾರೆ ಒಬ್ರು, ಗೊತ್ತಿಲ್ಲ ಎಲ್ಲಿ ಅಂತ, ಬಟ್ ಈವನ್ ನೋ ಒನ್ ಇಸ್ ಕಮಿಂಗ್ ಬ್ಯಾಕ್ ಟು ಯುನೋ ಅದನ್ನ ಕೊಡ್ತಾ ಇಲ್ಲ. ಸೊ ಆ ಟೈಮಲ್ಲಿ ನಾವು ಏನ್ ಮಾಡಬೇಕು? ಡೈರೆಕ್ಟ್ಲಿ ಬ್ಯಾಂಕಿಗೆ ಹೋಗಿ, ಇಶ್ಯೂಯಿಂಗ್ ಬ್ಯಾಂಕಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ, ಇಮಿಡಿಯೇಟ್ಲಿ ಅವ್ರು ಬ್ಲಾಕ್ ಮಾಡ್ತಾರೆ. ಈವನ್ ಯು ಕ್ಯಾನ್ ಸೆಂಡ್ ಇಮೇಲ್ ಕಸ್ಟಮರ್ ಸರ್ವಿಸ್, ನಿಮ್ಗೆ ಕಾರ್ಡ್ ಇಶ್ಯೂ ಮಾಡುವಾಗ ದ ಬ್ಯಾಂಕ್ ಇಶ್ಯೂಸ್ ಯು ಒನ್ ಬ್ರೋಷರ್, ಆ ಬ್ರೋಷರ್ ಅಲ್ಲಿ ಆ ಇನ್ಫಾರ್ಮೇಶನ್ ಇರುತ್ತೆ, ಆ ಇನ್ಫಾರ್ಮೇಶನ್ ನೀವು ರೆಡಿಯಾಗಿ ಇಟ್ಕೋಬೇಕು. ಯಾಕಂತ ಹೇಳಿದ್ರೆ ಕಾರ್ಡ್ ಕಳೆದೋದ ಮೇಲೆ ನೀವು ಹುಡುಕೋದಿಲ್ಲ, ಬಿಕಾಸ್ ದೇರ್ ಇಸ್ ಅ ಡಿಲೇ. ಸೊ ಒನ್ಸ್ ಯುವರ್ ಕಾರ್ಡ್ ಈಸ್ ಲಾಸ್ಟ್, ಆದಷ್ಟು ಬೇಗ ನೀವು ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಬೇಕು, ಸೊ ದಟ್ ದ ಕಾರ್ಡ್ ಇಸ್ ಬ್ಲಾಕ್ಡ್ ಆ್ಯಂಡ್ ನೋ ಫರ್ದರ್ ಟ್ರಾನ್ಸಾಕ್ಷನ್ಸ್ ಟೇಕ್ ಪ್ಲೇಸ್. ಸೊ ಒನ್ಸ್ ಯು ಇನ್ಫಾರ್ಮ್ ಐದರ್ ಥ್ರೂ ಬ್ರಾಂಚ್ ಆರ್ ಥ್ರೂ ಟೋಲ್ ಫ್ರೀ ನಂಬರ್ ಆರ್ ಥ್ರೂ ಇಮೇಲ್ ಟು ದ ರೆಸ್ಪೆಕ್ಟಿವ್ ಕಸ್ಟಮರ್ ಸರ್ವಿಸ್ ನಂಬರ್, ಯುವರ್ ಕಾರ್ಡ್ ವಿಲ್ ಗೆಟ್ ಬ್ಲಾಕ್ಡ್ ಅಂಡ್ ಯು ವಿಲ್ ಗೆಟ್ ಅ ಕನ್ಫರ್ಮೇಷನ್ ಆಲ್ಸೋ. ಒನ್ಸ್ ಯು ಗೆಟ್ ಅ ಕನ್ಫರ್ಮೇಷನ್ ಯುವರ್ ಕಾರ್ಡ್ ಇಸ್ ಸೇಫ್. ನಾವು ಸಪೋಸ್ ದ ಕಾರ್ಡ್ ವಾಸ್ ಇನ್ ಯುವರ್ ಹೌಸ್ ಓನ್ಲಿ ಆರ್ ಸಮ್ವೇರ್ ಆ್ಯಂಡ್ ಯು ಗಾಟ್ ಬ್ಯಾಕ್ ದ ಕಾರ್ಡ್, ಬೆಟರ್ ನಾಟ್ ಟು ಡಿ ಬ್ಲಾಕ್ ದ ಕಾರ್ಡ್, ಬೆಟರ್ ಟೇಕ್ ಅ ಫ್ರೆಶ್ ಕಾರ್ಡ್ ಇಟ್ ಸೆಲ್ಫ್, ಬಿಕಾಸ್ ಇಫ್ ಯು ಆರ್ ನಾಟ್ ಅವೇರ್ ವೇರ್ ದ ಕಾರ್ಡ್ ವಾಸ್ ಇಟ್ ಕುಡ್ ಹ್ಯಾವ್ ಬಿನ್ ಇನ್ ದ ರಾಂಗ್ ಹ್ಯಾಂಡ್ಸ್. ಸೊ ಯು ನೋ ಯು ಡೋಂಟ್ ನೋ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್. ಸೊ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ಕಾರ್ಡ್ ಕಳೆದೋದ್ರೆ ಇಟ್ ಈಸ್ ಬೆಟರ್ ಟು ಈವನ್ ಇಫ್ ಯು ಗೆಟ್ ಬ್ಯಾಕ್ ದ ಲಾಸ್ಟ್ ಕಾರ್ಡ್, ಬೆಟರ್ ನಾಟ್ ಟು ಡೀ ಬ್ಲಾಕ್ ದಟ್ ಕಾರ್ಡ್ ಬಟ್ ಗೋಯಿಂಗ್ ಫಾರ್ ಅ ಫ್ರೆಶ್ ಕಾರ್ಡ್. ಫ್ರೆಶ್ ಕಾರ್ಡ್ ತಗೊಂಡ್ರೆ ಒಳ್ಳೇದು. ಯು ಮೇ ಹ್ಯಾವ್ ಟು ಪೇ ಸಮ್ ಚಾರ್ಜ್ ಬಟ್ ಡಸಂಟ್ ಮ್ಯಾಟರ್, ಇಟ್ ಈಸ್ ಸೇಫರ್ ಟು ಗೆಟ್ ಅ ಫ್ರೆಶ್ ಕಾರ್ಡ್. ಓಕೆ ಓಕೆ. ಸೊ ಲಾಸ್ ಆಗಿದ್ರೆ ಇವಾಗ ನಾವು ಎಲ್ಲಾದರೂ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಲಾಸ್ಟ್ ಆದರೆ FIR ಇಸ್ ಕಂಪಲ್ಸರಿ. ಓಕೆ. ಅದು ಕಂಪಲ್ಸರಿ, ಬಟ್ ಬ್ಯಾಂಕ್ ವಿಲ್ ನೋಟ್ ದ ಬ್ಲಾಕೇಜ್ ಇಮಿಡಿಯೇಟ್ಲಿ, ಮತ್ತೆ ನಾವು ಕಂಪ್ಲೇಂಟ್ ಕೊಟ್ಟು FIR ಅವ್ರಿಗೆ ಫಾರ್ವರ್ಡ್ ಮಾಡಬೇಕಾಗ್ತದೆ. ಕ್ರೆಡಿಟ್ ಕಾರ್ಡ್ಸ್ ಇವಾಗ ಮಿಸ್ಪ್ಲೇಸ್ ಆದರೆ, ಲಾಸ್ ಆದರೆ ಹೇಗೆ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಿರಬಹುದು, ಅಥವಾ ಹೇಗೆ ನಾವು ತೊಗೊಳ್ಬೇಕು? ಇವಾಗ ಜನರಲಿ ಟ್ರಾವೆಲ್ ಮಾಡ್ತಾ ಇರ್ತೇವೆ, ಟ್ರಾವೆಲ್ ಮಾಡುವಾಗ ಕೂಡ ಇಲ್ಲಿ ಏನು ಕಾರ್ಡ್ಸ್ ಇಶ್ಯೂ ಆಗಿದೆ ಅದನ್ನೇ ನಾವು ಅಬ್ರಾಡಲ್ಲೂ ಯೂಸ್ ಮಾಡಬಹುದಾ? ಮಾಡ್ಬೋದು. ಆಕ್ಚುಲಿ ಯು ಆರ್ ರೆಫರಿಂಗ್ ಹಿಯರ್ ಸಿ ಎ ಅಶ್ವಿನಿ ಅವರೇ. ಈಗ ಅರ್ಲಿಯರ್ ನೀವು ಫಾರಿನ್ ಟ್ರಾವೆಲ್ಗೆ ಹೋಗುವಾಗ ಸ್ವಲ್ಪ ಫಾರಿನ್ ಕರೆನ್ಸಿ ತಗೊಂಡೋಗ್ತಿದ್ರಿ, ಆಕ್ಚುಲಿ ಫಿಸಿಕಲ್ ಕರೆನ್ಸಿ. ಮತ್ತೆ ಟ್ರಾವೆಲರ್ಸ್ ಚೆಕ್ಸ್ ಅಂತೇಳಿ ಭಾಳ ಪಾಪ್ಯುಲರ್ ಇತ್ತು. ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಎಕ್ಸ್ ಅವರು, ಥಾಮಸ್ ಕುಕ್ ಅವರು, ಅಮೆರಿಕನ್ ಎಕ್ಸ್ಪ್ರೆಸ್.
ಈಗ ಫಾರ್ ಸಮ್ ರೀಸನ್ ಅಮೆರಿಕನ್ ಎಕ್ಸ್ಪ್ರೆಸ್ ಆಗಲಿ ಥಾಮಸ್ ಕುಕ್ ಆಗಲಿ ಟ್ರಾವೆಲರ್ಸ್ ಚೆಕ್ಸ್ ಅಂತೂ ಅದು ಮುಗಿದ ಕತೆ. ಈಗ ಟ್ರಾವೆಲ್ ಕಾರ್ಡ್ಸ್ ಬಂದೆ, ವೀಸಾ ಮಾಸ್ಟರ್ ಕಾರ್ಡ್ ಟ್ರಾವೆಲರ್ಸ್ ಟ್ರಾವೆಲ್ ಕಾರ್ಡ್ಸ್. ಟ್ರಾವೆಲ್ ಕಾರ್ಡ್ಸ್ ಹೇಗೆ ವರ್ಕ್ ಆಗ್ತಂತೆ, ಇಟ್ಸ್ ಆ್ಯಕ್ಚುಲಿ ಪ್ರೀಪೇಯ್ಡ್, ಯು ಹ್ಯಾವ್ ಟು ಲೋಡ್ ಇಟ್. ಈಗ ನೀವು ಫಾರಿನ್ಗೆ ಹೋದಾಗ ನಿಮ್ಮ ಯು ಮೇ ಬಿ ವಿಸಿಟಿಂಗ್ ಯು ಎಸ್, ಸಮ್ ಪಾರ್ಟ್ಸ್ ಆಫ್ ಯೂರೋಪ್ ಆ್ಯಂಡ್ ಮೇ ಬಿ ಸಮ್ ಅದರ್ ಕಂಟ್ರೀಸ್ ಬಿಕಾಸ್ ಯು ಆರ್ ಆನ್ ಬಿಸ್ನೆಸ್ ಟ್ರಾವೆಲ್. ಈಗ ಈಗ ಲೇಟೆಸ್ಟ್ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳಿ, ಸಮ್ ಬ್ಯಾಂಕ್ಸ್ ಆರ್ ಏಬಲ್ ಟು ಇಶ್ಯೂ ಅ ಟ್ರಾವೆಲ್ ಕಾರ್ಡ್ ವೇರ್ ದ ವಾಲೆಟ್ ಇಸ್ ಅವೈಲೇಬಲ್ ಫಾರ್ 15 ಡಿಫರೆಂಟ್ ಫಾರಿನ್ ಕರೆನ್ಸಿ ಅಗೇನ್ಸ್ಟ್ ಬ್ಯಾಲೆನ್ಸ್ ಅವೈಲೇಬಲ್ ಇನ್ ಯುವರ್ ಅಕೌಂಟ್. ಬೇಸ್ ಕರೆನ್ಸಿ ನಾರ್ಮಲಿ ಯು ಎಸ್ ಡಾಲರ್ ಇರುತ್ತೆ, ಮತ್ತೆ ನಿಮಗೆ ಆಸ್ ಅಂಡ್ ವೆನ್ ಯು ನೀಡ್ ಯು ಕ್ಯಾನ್ ಆ್ಯಡ್ ಸಮ್ ಮೋರ್ ಕರೆನ್ಸೀಸ್ ದಟ್ ವ್ಯಾಲೆಟ್ ಇಸ್ ಅವೈಲೇಬಲ್. ಸೊ ಈ ಟ್ರಾವೆಲ್ ಕಾರ್ಡ್ಸ್ ವೆರಿ ಕನ್ವಿನಿಯಂಟ್, ಯು ಕ್ಯಾನ್ ಯೂಸ್ ಇಟ್ ಆನ್ ಎಟಿಎಂ, ಪಾಸ್, ವೇರ್ ಎವರ್ ಟ್ರಾವೆಲ್ ಮಾಡಿದ್ರು ಕೂಡ ಅದನ್ನು ಯೂಸ್ ಆಗುವಂಥದ್ದು. ಹೌದೌದು, ಖಂಡಿತವಾಗಿ ಈಗ ಅದು ಭಾರಿ ಪಾಪ್ಯುಲರ್ ಇದೆ. ಬಟ್ ಸಿಲೆಕ್ಟ್ ಕೇಸಸ್ ವೇರ್ ದೇ ಇನ್ಸಿಸ್ಟ್ ಆನ್ ಕರೆನ್ಸಿ, ಸ್ವಲ್ಪ ಕರೆನ್ಸಿ ಕೂಡ ತಗೊಂಡೋಗೋದು ವಾಡಿಕೆ ಇದೆ. ಮತ್ತೊಂದು ಅಡ್ವಾಂಟೇಜ್ ಅಂತ ಅಂದ್ರೆ ಟ್ರಾವೆಲ್ ಕಾರ್ಡ್ ನಾರ್ಮಲ್ ಬ್ಯಾಂಕ್ಸ್ ಕೊಡುವಾಗ ನಿಮಗೆ ಟ್ರಾವೆಲ್ಸ್ ಕಾರ್ಡ್ ಕೊಡುವಾಗ ಅವರು ಎರಡು ಕಾರ್ಡ್ ಕೊಡ್ತಾರೆ, ಒಂದು ರೆಗ್ಯುಲರ್ ಇವರ ಬೇಸ್ ಕಾರ್ಡ್, ಮತ್ತೊಂದು ಸಪ್ಲಿಮೆಂಟರಿ ಕಾರ್ಡ್ ಅಂತ ಹೇಳ್ತಾರೆ. ಒಂದ್ ವೇಳೆ ಈ ಕಾರ್ಡ್ ಲಾಸ್ ಆದ್ರೆ ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಕಾಲ್ ಸೆಂಟರ್, ಸಮ್ ನಂಬರ್ ವಿಲ್ ಬಿ ದೇರ್, ಟೋಲ್ ಫ್ರೀ ನಂಬರ್, ಆ ನಂಬರ್ಗೆ ಕಾಲ್ ಮಾಡಿ ಅದನ್ನ ಬ್ಲಾಕ್ ಮಾಡಿಸ್ಬೇಕು ಒರಿಜಿನಲ್ ಕಾರ್ಡ್. ನೆಕ್ಸ್ಟ್ ಸಪ್ಲಿಮೆಂಟ್ ಕಾರ್ಡ್ ನಿಮ್ಮ ಹತ್ರ ಇರ್ತದೆ, ಕಸ್ಟಡಿ ಸ್ವಲ್ಪ ಬೇರೆ ಇಟ್ಕೊಂಡು ಎಲ್ಲ ವಸ್ತುಗಳೊಟ್ಟಿಗೆ ಅದು ಹೋಗ್ಬಿಟ್ರೆ ಮತ್ತೆ ಕಷ್ಟ ಆಗ್ತದೆ. ಸೊ ಯು ಕ್ಯಾನ್ ಆಕ್ಟಿವೇಟ್ ದ ಸಪ್ಲಿಮೆಂಟರಿ ಕಾರ್ಡ್ ವಿಚ್ ವಿಲ್ ನೌ ಬಿ ಅವೈಲೇಬಲ್, ವಾಟ್ ಎವರ್ ಫೆಸಿಲಿಟೀಸ್ ಅವೈಲೇಬಲ್ ಆನ್ ದ ಒರಿಜಿನಲ್ ಕಾರ್ಡ್ ನೌ ಇಟ್ಸ್ ಅವೈಲೇಬಲ್ ಆನ್ ಸಪ್ಲಿಮೆಂಟರಿ ಕಾರ್ಡ್. ಸೊ ಇಟ್ ಇಸ್ ಬಿಕಮ್ ವೆರಿ ಪಾಪ್ಯುಲರ್. ಈವನ್ ಎಕ್ಸಿಸ್ಟಿಂಗ್ ಕಾರ್ಡ್ ಇದೆ ಅಲ್ಲ, ದಟ್ ಆಲ್ಸೋ ಯು ಕ್ಯಾನ್ ಯೂಸ್ ಇಟ್ ಅಬ್ರಾಡ್, ಅದರಲ್ಲಿ ಏನು ಇದು ಇಲ್ಲ, ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ಇದೆಲ್ಲ ರುಪಿ ಕಾರ್ಡ್ಸ್, ಈಗ ನೀವು ಹೋಗಿ ಇಂಟರ್ನ್ಯಾಷನಲ್ ರುಪಿ ಕಾರ್ಡ್ ನೀವು ಅಮೆರಿಕದಲ್ಲಿ ಯೂಸ್ ಮಾಡಿದ್ರೆ, ದೆನ್ ಇನ್ ದೇ ವಿಲ್ ಎಕ್ಸ್ಚೇಂಜ್ ರೇಟ್ ಮೇ ನಾಟ್ ಬಿ ಇನ್ ಯುವರ್ ಫೇವರ್, ಇಟ್ ಮೇ ಬಿ ಎಕ್ಸಾರ್ಬಿಟೆಂಟ್. ಒಂದು ಇನ್ನೊಂದು ಏನಂದ್ರೆ ಪುನಃ ಸೆಟಲ್ಮೆಂಟ್ ಆಗುವಾಗ ರುಪಿಯಲ್ಲಿ ಆಗೋದು, ಅಗೇನ್ ದೇರ್ ವಿಲ್ ಬಿ ಅನ್ ಎಕ್ಸ್ಚೇಂಜ್ ರೇಟ್, ಸೊ ದೇರ್ ವಿಲ್ ಬಿ ಟ್ವೈಸ್ ಎಕ್ಸ್ಚೇಂಜ್ ರೇಟ್ ವಿಚ್ ಮೇ ಬಿ ನಾಟ್ ಬಿ ವೆರಿ ಪ್ರಾಫಿಟೇಬಲ್ ಟು ಯು. ಸೊ ಇಟ್ ಈಸ್ ಎ ಲೂಸಿಂಗ್ ಪ್ರಪೋಸಿಷನ್. ಸೊ ಅದಕ್ಕೆ ಟ್ರಾವೆಲ್ ಕಾರ್ಡ್ಸ್ ಈಗ ಇಸ್ ದ ನ್ಯೂ ಸಿಸ್ಟಮ್ ಬಿಕಾಸ್ ಕ್ಯಾರಿಂಗ್ ಕರೆನ್ಸಿ ಇಸ್ ನಾಟ್ ಸೇಫ್, ಟ್ರಾವೆಲರ್ಸ್ ಚೆಕ್ಸ್ ಹ್ಯಾಸ್ ಬಿಕಮ್ ರಿಡಂಡೆಂಟ್. ಸೊ ನೌ ಇಟ್ ಈಸ್ ಬೆಟರ್ ಟು ಟ್ರಾವೆಲ್ ಸಿಂಗಲ್ ಕರೆನ್ಸಿ ಟ್ರಾವೆಲ್ ಕಾರ್ಡ್ಸು ಸಿಕ್ಕತ್ತೆ, ಮಲ್ಟಿಪಲ್ ಕರೆನ್ಸಿ ಟ್ರಾವೆಲ್ ಕಾರ್ಡ್ಸು ಸಿಕ್ಕತ್ತೆ. ಆ್ಯಂಡ್ ವಿದಿನ್ ದ ಮಲ್ಟಿಪಲ್ ಕರೆನ್ಸಿ ಕಾರ್ಡ್, ಸಪೋಸ್ ಲೆಟ್ ಅಸ್ ಸೇ ಯು ಹ್ಯಾವ್ ಲೋಡೆಡ್ ಯು ಎಸ್ ಡಾಲರ್, ಸಿಂಗಾಪುರ್ ಡಾಲರ್ ಆ್ಯಂಡ್ ಯೂರೋಸ್. ಈಗ ನಿಮ್ದು ಯೂರೋಸು ಲೆಟ್ ಅಸ್ ಸೇ ದಟ್ ಲಿಮಿಟ್ ಈಸ್ ಓವರ್, ಯು ಆರ್ ಯೂಸ್ಡ್ ಫುಲ್ಲಿ ವಿದಿನ್ ದ ಕಾರ್ಡ್ ಇಟ್ ಸೆಲ್ಫ್ ಯು ಕ್ಯಾನ್ ಕನ್ವರ್ಟ್ ಫ್ರಮ್ ಯು ಎಸ್ ಡಾಲರ್ ಟು ಯೂರೋಸ್. ಓಕೆ ಓಕೆ, ದಟ್ ಇಸ್ ಆಲ್ಸೋ ಪಾಸಿಬಲ್. ಸೋ ಅಷ್ಟು ಫೆಸಿಲಿಟೀಸ್ ಇರುತ್ತೆ ಅದರಲ್ಲಿ, ಸೋ ಯು ಕ್ಯಾನ್ ಯೂಸ್ ಇಟ್. ಸೋ ಆ ತರ ಎಲ್ಲ ಫೆಸಿಲಿಟಿ ಇರುವಾಗ, ಅಂಡ್ ಇನ್ನೊಂದು ಏನಂದ್ರೆ ಸಪೋಸ್ ನಾವು ನಮ್ದೇ ಕ್ರೆಡಿಟ್ ಕಾರ್ಡ್ ತಗೊಂಡು ಹೋದ್ವಿ, ಅದು ಇಟ್ ಈಸ್ ಲಾಸ್ಟ್, ಸಿ ದ ಮಿನಿಟ್ ಯು ಕಾಂಟ್ರಾಕ್ಟ್ ದ ಟೋಲ್ ಫ್ರೀ ನಂಬರ್, ದೇ ವಿಲ್ ಆಸ್ಕ್ ಯು ಟು ಗೋ ಟು ಅ ಪರ್ಟಿಕ್ಯುಲರ್ ಪ್ಲೇಸ್ ಅಂಡ್ ರೀಪ್ಲೇಸ್ಮೆಂಟ್ ಕಾರ್ಡ್ ವಿಲ್ ಬಿ ಗಿವನ್ ಟು ಯು ವಿದಿನ್ 24 ಅವರ್ಸ್. ಓಕೆ ಓಕೆ, ದಟ್ ಈಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಇಟ್ ಈಸ್ ನಾಟ್ ಗುಡ್ ಟು ಯೂಸ್ ಅ ರುಪಿ ಇಂಟರ್ನ್ಯಾಷನಲ್, ಇಟ್ಸ್ ಬೆಟರ್ ನಾಟ್ ಟು ಟೇಕ್ ಅ ಇಂಟರ್ನ್ಯಾಷನಲ್ ಕ್ರೆಡಿಟ್ ಕಾರ್ಡ್ ಇನ್ ರುಪೀಸ್ ಫಾರ್ ಇಂಡಿಯಾ, ಬಿಕಾಸ್ ಸೆಟಲ್ಮೆಂಟ್ ಇಸ್ ಆಲ್ ಇನ್ ರುಪೀಸ್, ಇಟ್ ವಿಲ್ ಬಿ ಅ ಡಬಲ್ ಸೆಟಲ್ಮೆಂಟ್ ಇಶ್ಯೂ. ಸೊ ನಮ್ ಇಂಡಿವಿಜುವಲ್ ವಿಲ್ ಬಿ ಅಟ್ ಲಾಸ್ ಇನ್ ದಟ್ ಕೇಸ್. ಅದು ಬೆಟರ್ ಯು ಟೇಕ್ ಟ್ರಾವೆಲರ್ಸ್ ಟ್ರಾವೆಲ್ ಕಾರ್ಡ್, ಸೋ ದಟ್ ವಿಚ್ ಹ್ಯಾಸ್ ಗಾಟ್ ಸಮ್ ಲಿಮಿಟ್ ಅಂಡ್ ಇಟ್ಸ್ ವಿಚ್ ಆರ್ ಮಚ್ ಮೋರ್ ಸೇಫರ್. ಸಪ್ಲಿಮೆಂಟರಿ ಕಾರ್ಡು ಇರುತ್ತೆ, ಕೀಪ್ ದೆಮ್ ಸಪ್ರೇಟ್, ಡೋಂಟ್ ಕೀಪ್ ದೆಮ್ ಟುಗೆದರ್, ಸೋ ದಟ್ ಇಫ್ ಸಮಥಿಂಗ್ ಇಸ್ ಲಾಸ್ಟ್ your supplementary card is safe. Okay. So that you can use it to activate that card and you can continue your trip without any problem. Okay. Similarly, rupee cards like sir said, it can be used abroad. Okay. Only exception being NRE, that NRIs ge two type account open martte now. Non-resident external mat non-resident ordinary. Ordinary. Debit card issued in non-resident ordinary, adu international ay use madlikke restrictions irutte. Otherwise you can use it, but only like sir said, there is always some conversion charges from one currency to other and back to, when you come back to India, like if it is a, you know, travel card, again the money has to be converted back to rupees and it will come back to your account. Ondu kare ide swikarisona. Hello. Ha, good morning, Rajendra here. Yes, the Rajendra. The question to the panel is, in India we have two factor authentication for transactions. When we go abroad, that holds good, or how we manage the transactions abroad? Okay. As in a two-factor verification, you mean the PIN and the OTP verification that happens in India? Yeah. Or we have to put the PIN when we put the swipe the card at the merchant's place. Okay. How it is managed abroad? Is it required or only with the card itself? What is the system abroad? Okay. Yeah. As far as I know,
some large value transactions abroad, sometimes transactions get declined. And there is a toll-free number provided, you can call and confirm that this transaction is done by you. Beyond that, any other latest advances in technology that at this point in time, I am not able to assist you with. Okay. Thank you. But what happens is generally, OTP is available only in some countries. For example, if you go to UAE and all that, OTP doesn't go there. So that is why it is not safe to use this Indian-issued cards. International cards. Because if OTP is a requirement, then the transaction may get declined. So with in order to ensure that such things don't happen, traveler cards have been introduced, which doesn't ask for these kinds of things like OTP and other things. So the PIN is there, which is already available there, and the card will be able to read it. The card reader will be able to read it. So Rajendra, kare maadidakke dhanyavaadagalu. Yes. ಇವಾಗ ಕಾರ್ಡ್ ಮೇಲೆ ವೀಸಾ ಇರ್ಬೋದು ಮಾಸ್ಟರ್ ಕಾರ್ಡ್ ಅಂತ ಬರೀತಾರೆ ಕೆಲವು ರೂಪೇ ಕಾರ್ಡ್ಸ್ ಅಂತ ಇರುತ್ತೆ ಏನು ಡಿಫ್ರೆನ್ಸ್ ಇದೆ ಇಂಥ ಕಾರ್ಡ್ಸ್ಗಳಿಗೆ ಏನು ಸಿಗ್ನಿಫಿಕೆನ್ಸ್ ಆ ರೂಪೇ ಅಥವಾ ಮಾಸ್ಟರ್ ಕಾರ್ಡ್ ವೀಸಾ ವೀಸಾ ಮಾಸ್ಟರ್ ರೂಪೇ ಸಿ ದಿಸ್ ಆರ್ ಆಲ್ ನೆಟ್ವರ್ಕ್ ಒಂದು ಕರೆ ಇದೆ ಸ್ವೀಕರಿಸಿ ಮಾತಾಡೋಣ ಹಲೋ 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 ನಮಸ್ತೆ ಸರ್ ನಿಮ್ಮ ಹೆಸರು ಹೇಳಿ ನಾನು ಡಾಕ್ಟರ್ ಎ ಪಿ ಆಚಾರ್ಯ ಮಾತಾಡ್ತಿರೋದು ಓಕೆ ಎ ಪಿ ಆಚಾರ್ಯ ಅವರೇ ನಿಮ್ಮ ಪ್ರಶ್ನೆ ಕೇಳಿ ನಂದು ಪ್ರಶ್ನೆ ಅಂದ್ರೆ ಈ ಸಾಲಿಡ್ ಎಂಪ್ಲಾಯೀಸ್ ಎಲ್ಲ ಈ ಕ್ರೆಡಿಟ್ ಕಾರ್ಡ್ ತಗೊಂಡಿರ್ತಾರೆ ಅವರಿಗೆ ಮಂತ್ ಎಂಡ್ ಪೇಮೆಂಟ್ ಮಾಡ್ಲಿಕ್ಕೆ ಇರ್ತದೆ ಬಟ್ ಕೆಲವೊಮ್ಮೆ ಸ್ಯಾಲರಿ ಕೊಡೋದು ಲೇಟ್ ಆಗ್ತದೆ ಒಂದ್ 15 ಡೇಸ್ ಲೇಟ್ ಮಾಡ್ತಾರೆ ಗವರ್ಮೆಂಟ್ ಅಲ್ಲಿ ಸ್ಯಾಲರಿ ಲೇಟ್ ಮಾಡ್ತಾರೆ ಆಗ ಇದು ನಮ್ದು ಕೃಷಿಲಿ ಎಫೆಕ್ಟ್ ಆಗುದಿಲ್ಲ ಅದು ಡಿಲೇ ಆಗಿ ನಮ್ದು ಸರ್ ನಾರ್ಮಲಿ ಬಿಲ್ಲಿಂಗ್ ಸೈಕಲ್ ಹೇಗಿರುತ್ತೆ ಅಂತ ಹೇಳಿದ್ರೆ ಕಸ್ಟಮರ್ ವಿಲ್ ಗೆಟ್ ಫ್ರಮ್ 49 ಡೇಸ್ ಆರ್ 50 ಡೇಸ್ ಟು 20 ಡೇಸ್ ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಮತ್ತೆ ಈ ಬಿಲ್ಲಿಂಗ್ ಸೈಕಲ್ ಅಲ್ಲಿ ಅವರಿಗೆ ಬಿಲ್ ಜನರೇಟ್ ಆದಾಗ ಆಲ್ ಬಿಲ್ ಟ್ರಾನ್ಸಾಕ್ಷನ್ ಎಪಿಆರ್ ಮತ್ತೆ ಟೋಟಲ್ ಬರ್ತದೆ ಟೋಟಲ್ ಅಮೌಂಟ್ ಡ್ಯೂ ಮತ್ತೆ ಮಿನಿಮಮ್ ಅಮೌಂಟ್ ಡ್ಯೂ ಈಗ ಸೇಫ್ ಥಿಂಗ್ ಇನ್ ಸಚ್ ಎ ಕೇಸ್ ವೇರ್ ದೇರ್ ಇಸ್ ಅ ಡಿಲೇ ಆಂಟಿಸಿಪೇಟೆಡ್ ನಾನು ಎಂತ ಸಜೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಮಿನಿಮಮ್ ಪೇಮೆಂಟ್ ಡ್ಯೂ ಇಸ್ ನಾರ್ಮಲಿ ವೆರಿ ಮ್ಯಾನೇಜಬಲ್ ಕೈಂಡ್ ಆಫ್ ಅ ಸಮ್ ಅದನ್ನು ಪೇಮೆಂಟ್ ಮಾಡಿದ್ರೆ ಉಳಿದ ಅಮೌಂಟಿಗೆ ಇಂಟ್ರೆಸ್ಟ್ ರನ್ ಆಗ್ತದೆ ಡಿಲೇ ಇನ್ ಪೇಮೆಂಟ್ ನೀವು ಮಿನಿಮಮ್ ಪೇಮೆಂಟ್ ಡ್ಯೂ ಮಾಡಿದ್ದು ಪೇಮೆಂಟ್ ಮಾಡಿದಾಗ ಉಳಿದಕ್ಕೆ ಇಂಟ್ರೆಸ್ಟ್ ರನ್ ಆಗ್ತದೆ ಅದು ಆಕ್ಚುಲಿ ಅರೇಂಜ್ಮೆಂಟ್ ಆಫರ್ಡ್ ಬೈ ದ ಕಾರ್ಡ್ ಇಶ್ಯೂಯಿಂಗ್ ಬ್ಯಾಂಕ್ ಹಾಗಾಗಿ ಅದರಲ್ಲಿ ಏನು ಡಿಫಾಲ್ಟ್ ಆಗಲಿಲ್ಲ ಡಿಫಾಲ್ಟ್ ಆದ್ರೆ ಮಾತ್ರ ಡಿಫಾಲ್ಟ್ ಅಂದ್ರೆ ನೆಕ್ಸ್ಟ್ ಬಿಲ್ಲಿಂಗ್ ಸೈಕಲ್ ಅಲ್ಲಿ ಮಿನಿಮಮ್ ಪೇಮೆಂಟ್ ಡ್ಯೂ ಮತ್ತೆ ಓವರ್ ಆಲ್ ಪೇಮೆಂಟ್ ಡ್ಯೂ ಎರಡು ಸಹ ಬರ್ತದೆ ಸೊ ಆಸ್ ಲಾಂಗ್ ಎಸ್ ಯು ವುಡ್ ವಾಂಟ್ ದ ಕ್ರೆಡಿಟ್ ಟು ಕಂಟಿನ್ಯೂ ಅಂಡ್ ಇಟ್ ಇಸ್ ಸ್ಟಿಲ್ ಅ ಗುಡ್ ಅಕೌಂಟ್ ದೆನ್ ಆಗ ಸಿಬಿಲ್ಗೆ ಇಂಪ್ಯಾಕ್ಟ್ ಆಗೋದು ಚಾನ್ಸಸ್ ಕಮ್ಮಿ ಸರ್ ಜನರಲಿ ನೀವು ನೋಡಿ ಸ್ಯಾಲ್ರಿ ಡೇಗೆ ಬಿಲ್ ಸೆಟಲ್ಮೆಂಟ್ ಡೇಟ್ ಬರೋದೇ ಇಲ್ಲ ಸಿ ಇಫ್ ಯು ಸಿ ಮೋಸ್ಟ್ ಆಫ್ ದ ಕ್ರೆಡಿಟ್ ಕಾರ್ಡ್ಸ್ ದ ಸೆಟಲ್ಮೆಂಟ್ ಡೇಟ್ ವಿಲ್ ಬಿ ಐದರ್ 10th ಆರ್ 20th ಆಫ್ ದ ಮಂತ್ ಇಟ್ ವಿಲ್ ನೆವರ್ ಬಿ 31st ಆಫ್ ದ ಮಂತ್ ಆರ್ 30th ಆಫ್ ದ ಮಂತ್ ಆರ್ ಫಸ್ಟ್ ಆಫ್ ದ ಮಂತ್ ಅಂಡ್ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ನಿಮ್ಗೆ ಬಿಫೋರ್ ದ ಡೆಬಿಟ್ ಡೇಟ್ ಕಮ್ಸ್ 15 ಡೇಸ್ ಪ್ರಯರ್ ಟು ದಟ್ ಯು ವಿಲ್ ಗೆಟ್ ದ ಬಿಲ್ ಅಂಡ್ ಇಟ್ ವಿಲ್ ಟೆಲ್ ಯು ಆನ್ ವಿಚ್ ಡೇಟ್ ಇಟ್ ಈಸ್ ಗೋಯಿಂಗ್ ಟು ಗೆಟ್ ಡೆಬಿಟೆಡ್ ಸೊ ದಟ್ ಡೇಟ್ ವಿಲ್ ಬಿ ಐದರ್ ದ 5th ಆರ್ 10th ಆರ್ 20th ಡಿಪೆಂಡಿಂಗ್ ಅಪಾನ್ ವಾಟ್ ಟೈಪ್ ಆಫ್ ಸಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಗಾಟ್ ವೀಸಾ ಕಾರ್ಡ್ ವೀಸಾ ಕಾರ್ಡ್ ದ ಡೆಬಿಟ್ ಡೇಟ್ ಇಸ್ 20th ಓನ್ಲಿ ಇನ್ ಕೇಸ್ ಆಫ್ ರುಪೇ ಕಾರ್ಡ್ ಇಟ್ ಈಸ್ 10th ಎವ್ರಿ ಮಂತ್ 10th ಓನ್ಲಿ ಇಟ್ ವಿಲ್ ಗೆಟ್ ಡೆಬಿಟೆಡ್ So you are knowing exactly which date it will get debited. So I think you know, there should not be any problem in arranging that. And salary even delay aadre, kelo time 1 day, 2 days delay aagabodu. Suppose there is an inordinate delay, then what my colleague has said, you know, that procedure can be adhered to. The minimum amount can be paid so that you are not in default. You are by an arrangement. So your CIBIL score will not get affected on account of this. ಇನ್ನೊಂದು ಈ ಕ್ರೆಡಿಟ್ ಕಾರ್ಡ್ ತುಂಬಾ ಬ್ಯಾಂಕ್ ನವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಇದು ಲಿವಿಂಗ್ ಇನ್ ದಿ ಫ್ಯೂಚರ್ ಇನ್ಕಮ್ ಅಲ್ಲಿ ಇಟ್ ವಿಲ್ ನಾಟ್ ಸ್ಪಾಯಿಲ್ ದಿ ಲೈಫ್ ಸ್ಟೈಲ್ ಆಫ್ ದಿ ಪೀಪಲ್ ಜನರದ್ದು ಈ ಕಲ್ಚರ್ ಹಾಳಾಗುದಿಲ್ಲ ಇದರಿಂದ ಈ ಕ್ರೆಡಿಟ್ ಕಾರ್ಡ್ ಪ್ರಮೋಷನ್ ಇಂದ ನೋಡಿ ದಿಸ್ ಇಸ್ ಅ ಫೆಸಿಲಿಟಿ ಆಫರ್ಡ್ ನೌ ಇಫ್ ಯು ಮಿಸ್ ಯೂಸ್ ದ ಫೆಸಿಲಿಟಿ ಇಟ್ ಈಸ್ ಗೋಯಿಂಗ್ ಟು ಎಫೆಕ್ಟ್ ಯುವರ್ ಲೈಫ್ ಸಿ ಜನರಲಿ ನಾವೇನ್ ಹೇಳ್ತೀವಿ ಅಂದ್ರೆ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಯು ಶುಡ್ ಸ್ಪೆಂಡ್ ಸಿ ಇಫ್ ಯು ಆರ್ ಹ್ಯಾವಿಂಗ್ ಕ್ಯಾಶ್ ಯು ಯೂಸ್ ಕ್ಯಾಶ್ If you don't have cash at any point of time, use the credit card.
ಬಟ್ ಯೂಸ್ ದ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಲ್ಲಿ ನಾವು ಡೆಬಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ನೀವು ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದ್ರೆ ಮಾತ್ರ ಡೆಬಿಟ್ ಕಾರ್ಡ್ ಯೂಸ್ ಆಗ್ತದೆ. ಕೆಲವು ಟೈಮ್ ನಿಮ್ಮ ಹತ್ರ ಕ್ಯಾಶ್ ರೆಡಿ ಇರೋದಿಲ್ಲ, ಅಕೌಂಟ್ ಅಲ್ಲಿ ದುಡ್ಡು ಇರೋದಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಖರ್ಚು ಬರುತ್ತೆ. ಯು ಹ್ಯಾವ್ ಟು ಮೇಕ್ ಅರೇಂಜ್ಮೆಂಟ್. ನಿಮ್ಮ ಹತ್ರ ಎಫ್ ಡಿ ಇರ್ಬೋದು ಬಟ್ ಎಸ್ ಬಿ ಐಲಿ ಇರೋದಿಲ್ಲ. ಎಫ್ ಡಿ ಬ್ರೇಕ್ ಮಾಡಿ ಎಸ್ ಬಿ ಐಲಿ ಹಾಕ್ಬೇಕಾಗತ್ತೆ, ಅದಕ್ಕೆ ನಿಮ್ಮ ಹತ್ರ ಅವಕಾಶ ಇಲ್ಲ. ಈಗ ಸಡನ್ ಆಗಿ ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಂದಿದೆ, ಆವಾಗ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಇನ್ ಎಮರ್ಜೆನ್ಸಿ. ಸೊ ಕ್ರೆಡಿಟ್ ಕಾರ್ಡ್ ಶುಡ್ ಆಲ್ವೇಸ್ ಬಿ ಯೂಸ್ಡ್ ಇನ್ ಎಮರ್ಜೆನ್ಸಿ. ಅಂಡ್ ವಾಟ್ ಐ ಸೇ ಇಸ್, ಇಫ್ ಯುವರ್ ಇನ್ಕಮ್ ಇಸ್ ಅರೌಂಡ್ 50,000 rupees, ಯುವರ್ ಎಕ್ಸ್ಪೆಂಡಿಚರ್ ಇನ್ ದ ಕ್ರೆಡಿಟ್ ಕಾರ್ಡ್ ಶುಡ್ ನಾಟ್ ಬಿ ಬಿಯಾಂಡ್ 25,000 rupees, 50% ಆಫ್ ಯುವರ್ ಇನ್ಕಮ್. ಆವಾಗ ಯು ವಿಲ್ ನೆವರ್ ಗೋಯಿಂಗ್ ಟು ಡಿಫಾಲ್ಟ್. ಬಟ್ ಆಸ್ ಯು ರೈಟ್ಲಿ ಸೆಡ್, ಕ್ರೆಡಿಟ್ ಕಾರ್ಡ್ ಇದ್ರೆ ಇಟ್ ಗಿವ್ಸ್ ಯು ಸಮ್ ವಾಟ್ ಯು ಕಾಲ್ ಅನ್ವಾಂಟೆಡ್ ಕಾನ್ಫಿಡೆನ್ಸ್ ದಟ್ ನಾನು ಎಷ್ಟು ಬೇಕಾದ್ರೆ ಖರ್ಚು ಮಾಡಬಹುದು ಅಂತ ಹೇಳಿ. ಯೆಸ್, ಇಟ್ ದಟ್ ಮೆಂಟಾಲಿಟಿ ಶುಡ್ ನಾಟ್ ಕಮ್. ಸಿ, ದಿಸ್ ಇಸ್ ಅ ಫೆಸಿಲಿಟಿ ಟು ಓವರ್ಕಮ್ ಯುವರ್ ಎಮರ್ಜೆನ್ಸಿ. ಸೊ ಯೂಸ್ ಇಟ್ ಲೈಕ್ ಅನ್ ಎಮರ್ಜೆನ್ಸಿ. ಅದರ್ವೈಸ್ ಕಾರ್ಯಕ್ರಮದಲ್ಲಿ ಹೇಳಬೇಕು ಕ್ರೆಡಿಟ್ ಕಾರ್ಡ್ ಜಾಸ್ತಿ ಯೂಸ್ ಮಾಡಬೇಡಿ ಒಳ್ಳೆದಲ್ಲ ಅಂತ ಒಂದು ಮೆಸೇಜ್ ಹೋದ್ರೆ, ಅದರ್ವೈಸ್ ಯು ಹ್ಯಾವ್ ಟು ಯೂಸ್ ಓನ್ಲಿ ಯುವರ್ ಕ್ಯಾಶ್ ಆರ್ ಡೆಬಿಟ್ ಕಾರ್ಡ್. ಹೌದು, ಯೆಸ್ ಯೆಸ್. ಕ್ರೆಡಿಟ್ ಕಾರ್ಡ್ ಬೇಡ ಅಂತ ಹೇಳಬೇಕು, ಎಮರ್ಜೆನ್ಸಿ ಮಾತ್ರ ಯೂಸ್ ಮಾಡಬೇಕು ಅನ್ನೋ ಒಂದು ಮೆಸೇಜ್ ಹೋದ್ರೆ ಜನರಿಗೆ ಮೋಡ್ ಆಫ್ ಪೇಮೆಂಟ್ ರಾದರ್ ದನ್ ಪೇಮೆಂಟ್ ಏನೋ ಮೋಡ್ ಆಫ್ ಫಂಡಿಂಗ್. ಮತ್ತು ಕ್ರೆಡಿಟ್ ಕಾರ್ಡ್ ಒಂದು ಪಾಪ್ಯುಲರ್ ಆಗ್ಲಿಕ್ಕೆ, ಲೈಕ್ ಸರ್ ಸೈಡ್, ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದ್ರೆ, ಸಿ, ಮನುಷ್ಯ ನಮಗ್ ಗೊತ್ತಿಲ್ಲ ವಾಟ್ ಫ್ಯೂಚರ್ ಹೋಲ್ಡ್ಸ್ ಫಾರ್ ಅಸ್ ಇಟ್ ಸ್ಟೋರ್, ಬಟ್ ವಿ ಹ್ಯಾವ್ ಗ್ರೇಟ್ ಪ್ಲಾನ್ಸ್ ಫಾರ್ ಫ್ಯೂಚರ್. ಸಿಮಿಲರ್ಲಿ ಕ್ರೆಡಿಟ್ ಕಾರ್ಡ್ ಅಲ್ಲಿ, ಲೈಕ್ ಸರ್ ಸೈಡ್, ಕಾರ್ಡ್ ಒಂದು ಕಾರ್ಡ್ ಇದ್ರೆ ನಮಗೆ ಬಹಳ ಧೈರ್ಯ. ಇವತ್ತು ಕ್ಯಾಶ್ ಇಲ್ಲದ್ರೆ ಸರ್ ಮತ್ತೆ ಏನಾದ್ರು ಅರೇಂಜ್ಮೆಂಟ್ ಮಾಡುವ, ಮತ್ತೆ ನೋಡೋಣ, ಹಾಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಈಗ ಒಂದು ನಮಗೆ ಪರ್ಚೇಸ್ ಮಾಡ್ಬೋದಲ್ಲ ಅಂತೇಳಿ. ಮತ್ತೆ ನೀವು ಹೇಳಿದ್ರಿ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಅಂತ, ಇದು ಓಲ್ಡ್ ಒಂದು ಸೇಯಿಂಗ್ ಇದೆ, ವೆರಿ ವ್ಯಾಲ್ಯೂಬಲ್. ಆದ್ರೆ ಈಗ ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಲೈಕ್ ಸಿಮಿಲರ್ ಟು ವಾಟ್ ಯು ಸೆಡ್, ಬೈಟ್ ವಾಟ್ ಓನ್ಲಿ ವಾಟ್ ಎವರ್ ಯು ಆರ್ ಏಬಲ್ ಟು ಚೂ ಅಂತ ಹೇಳ್ತಿದ್ರು ಮೊದಲ ನಮ್ಮ ಹಿರಿಯರು. ಈಗ ಹಾಗೆಲ್ಲ, ವೆನ್ ಇಸ್ ಅ ಟೈಮ್ ಟು ಬೈಟ್, ಯು ಬೈಟ್, ಚೂಯಿಂಗ್ ವಿಲ್ ಫಿಗರ್ ಔಟ್ ಲೇಟರ್ ಅಂತ ಹೇಳಿ. ಹಾಗಾಗಿ ಇದು ಪ್ಯಾರಾಡೈಮ್ಸ್ ಚೇಂಜ್ ಆಗ್ತಾ ಹೋಗ್ತದೆ. ದಟ್ ಮೇ ಬಿ ಆಲ್ಸೋ ಬಿ ಇನ್ ಹೆಲ್ಪಿಂಗ್ ದ ಪಾಪ್ಯುಲಾರಿಟಿ ಆಫ್ ದ ಕಾರ್ಡ್ಸ್. ಅದೇ ಒಂದು ಇನ್ಸಿಡೆಂಟ್ ಹೇಳಿದ್ರೆ, ನಾವು ಒಮ್ಮೆ ಬ್ಯಾಂಕಾಕ್ ಹೋದ ನಮ್ಮ ಮಿತ್ರರೊಬ್ರು ಈ ICICI ಕ್ರೆಡಿಟ್ ಯೂಸ್ ಮಾಡಿ 50,000 ಪರ್ಚೇಸ್ ಮಾಡಿದ್ರು. ಓಕೆ, ಮತ್ತೆ ಕಟ್ಲಿಕ್ಕೆ ಆಗದೆ ತುಂಬಾ ಸಫರ್ ಆಗುತ್ತೆ ನನಗೆ, ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು. ಒಮ್ಮೆ ಇಂಟರ್ನ್ಯಾಷನಲ್ ಕೆಲವು ಟೂರಿಗೆಲ್ಲ ಹೋದಾಗ ಟೆಂಪ್ಟೆಡ್ ಟು ಬೈ ಮೋರ್ ಥಿಂಗ್ಸ್ ಫ್ರಮ್ ಕ್ರೆಡಿಟ್ ಕಾರ್ಡ್ ಹ್ಯಾಪನ್ಸ್. ಟೆಂಪ್ಟೇಷನ್ ಬಂದೇ ಬರುತ್ತೆ ಅವರಿಗೆ. ಗಿಲ್ಲೆವಿನ ಮಗನಿಗೆ ಫೀಸ್ ಕಟ್ಟೋದು ತೊಂದರೆ ಆಯ್ತು, ಅಷ್ಟು ತೊಂದರೆ ಆಯ್ತು ಅವರಿಗೆ. ಹೌದು, ಹಾಗೆ ಸಬ್ಮಿಷನ್ ದಟ್ ನೋ ವಿಲ್ ಸ್ಪೆಂಡ್ ವಾಟ್ ಎವರ್ ಇಸ್ ಪಾಸಿಬಲ್ ಎಮರ್ಜೆನ್ಸಿ ಓನ್ಲಿ. ಸರ್ ಬಹಳ ಜನ ಅದು ಎಮರ್ಜೆನ್ಸಿ ಮಾತ್ರ ಯೂಸ್ ಮಾಡುವಾಗ ಜನರಿಗೆ ಒಂದು ಅವೇರ್ನೆಸ್ ಬರಬೇಕು ಅಂತ ಅನಿಸಿಕೆ. ಎಪಿ ಆಚಾರ್ ಅವರು ಜಸ್ಟಿಸ್ ಕೆ ಎಸ್ ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿಟ್ಟೆ ಇದರ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಅದೇ ಅವ್ರು ಹೇಳಿದ ಹಾಗೇನೆ, ಅಗತ್ಯ ಏನು, ವಾಟ್ ಇಸ್ ಯುವರ್ ನೀಡ್, ವಾಟ್ ಇಸ್ ಯುವರ್ ಲಕ್ಸುರಿ ಅನ್ನುವಂಥದ್ದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಒಬ್ರು ಸರಿಯಾಗಿ ಕಾರ್ಡ್ ಯೂಸ್ ಮಾಡ್ಬೇಕು ಅನ್ನುವಂಥದ್ದು. ಸರ್, ಇದೆ ಕರೆಗಿಂತ ಮುಂಚೆ ನಾವು ಮಾತಾಡ್ತಿದ್ದು ಈ ವೀಸಾ ಮಾಸ್ಟರ್ ಕಾರ್ಡ್ ರುಪೇ ಕಾರ್ಡ್ ಏನು ಇದು ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ಇದಕ್ಕೆ. ವೀಸಾ ಮಾಸ್ಟರ್ ಕಾರ್ಡ್ ಎಲ್ಲ ದೇ ಆರ್ ಓನ್ಲಿ ಪೇಮೆಂಟ್ ನೆಟ್ವರ್ಕ್ಸ್, ಅವರು ಕಾರ್ಡ್ ಇಶ್ಯೂ ಮಾಡೋದಿಲ್ಲ. ಓಕೆ, ಇಟ್ ಈಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಇಶ್ಯೂ ದ ಕಾರ್ಡ್ ವಿತ್ ದ ವೀಸಾ ಆರ್ ಮಾಸ್ಟರ್ ಕಾರ್ಡ್ ಲೋಗೋ. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇಶ್ಯೂ ದ ಕ್ರೆಡಿಟ್ ಕಾರ್ಡ್ಸ್ ಟು ದೇರ್ ಕ್ಲೈಂಟ್ಸ್. ಸೊ ವೀಸಾ ಆಗಲಿ ಮಾಸ್ಟರ್ ಕಾರ್ಡ್ ಆಗಲಿ ದೇ ಆರ್ ಆಲ್ ಪೇಮೆಂಟ್ ನೆಟ್ವರ್ಕ್ಸ್ ಅಷ್ಟೇ. ಅವರು ಫೆಸಿಲಿಟೇಟ್ ಮಾಡ್ತಾರೆ ಮರ್ಚೆಂಟ್ ಎಕ್ವೈರರ್ಸ್ಗೆ ಎಲ್ಲ ಐಡೆಂಟಿಫೈ ಮಾಡಿ ಅವ್ರಿಗೆ ಎನ್ಲಿಸ್ಟ್ ಮಾಡಲಿಕ್ಕೆ. ಆ್ಯಂಡ್ ಆ ಎಸ್ಟಾಬ್ಲಿಷ್ಮೆಂಟ್ಸಲ್ಲಿ ನಾವು ಹೋಗಿ ನಮ್ಮ ಕಾರ್ಡ್ ಯೂಸ್ ಮಾಡ್ಬೋದು. ವೀಸಾ ಕಾರ್ಡ್ ಎಕ್ಸೆಪ್ಟೆಡ್, ಮಾಸ್ಟರ್ ಕಾರ್ಡ್ ಎಕ್ಸೆಪ್ಟೆಡ್ ಅಂತ ಬೋರ್ಡ್ ಇದೆ. ಸೊ ಅಲ್ಲೆಲ್ಲ ಈ ಕಾರ್ಡ್ಸ್ ಎಕ್ಸೆಪ್ಟ್ ಆಗುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ವಿಚ್ ಬ್ಯಾಂಕ್ ಹ್ಯಾಸ್ ಇಶ್ಯೂಡ್. ನಾವು ದೆರ್ ಮೇ ಬಿ ಎ ಕಾರ್ಡ್ ಇಶ್ಯೂಡ್ ಬೈ ಕೆನರಾ ಬ್ಯಾಂಕ್, ಇಟ್ ಮೇ ಬಿ ಎ ವೀಸಾ ಕಾರ್ಡ್. ಕರ್ನಾಟಕ ಬ್ಯಾಂಕ್, ಇಟ್ ಮೇ ಬಿ ಎ ವೀಸಾ ಕಾರ್ಡ್ ಆರ್ ರೂಪೇ ಕಾರ್ಡ್. ನಾವು ರೂಪೇ ಕಾರ್ಡ್ ಏನಾಗಿದೆ ಅಂತ ಹೇಳಿದ್ರೆ, ಸಿ, ಇಂಡಿಯಾ ಹ್ಯಾಸ್ ಡೆವಲಪ್ಡ್ ದರ್ ಓನ್ ಪೇಮೆಂಟ್ ನೆಟ್ವರ್ಕ್ ವಿಚ್ ಇಸ್
ಸೆಂಟ್ರಲೈಸ್ಡ್ ಇನ್ ಇಂಡಿಯಾ. ಇದು ಏನಾಗುತ್ತೆ ಅಂತ ಹೇಳಿದ್ರೆ ದಿಸ್ ಆರ್ ಆಲ್ ಫಾರಿನ್ ನೆಟ್ವರ್ಕ್ಸ್. ಸೊ ಏನಾಗುತ್ತೆ ಅಂದ್ರೆ ಸರ್ಟನ್ ಪರ್ಸೆಂಟೇಜ್ ಆಫ್ ದ ಇನ್ಕಮ್ ಅರ್ನ್ಡ್ ಅದೆಲ್ಲ ಫಾರಿನ್ಗೆ ಹೋಗ್ತಾ ಇದೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ಅಂಡ್ ಎನ್ಶೂರ್ ದಟ್ ದ ಅರ್ನಿಂಗ್ಸ್ ಆರ್ ರಿಟೈನ್ಡ್ ಇನ್ ಇಂಡಿಯಾ, ದಿಸ್ ರುಪೇ ನೆಟ್ವರ್ಕ್ ಹ್ಯಾಸ್ ಬೀನ್ ಸ್ಟಾರ್ಟೆಡ್ ಅಂಡ್ ಬ್ಯಾಂಕ್ಸ್ ಇಟ್ಸ್ ಆಲ್ಸೋ ಅ ಪೇಮೆಂಟ್ ನೆಟ್ವರ್ಕ್ ಅಂಡ್ ವೇರಿಯಸ್ ಬ್ಯಾಂಕ್ಸ್ ಆರ್ ಇಶ್ಯೂಯಿಂಗ್ ಕಾರ್ಡ್ಸ್ ರುಪೇ ಕಾರ್ಡ್ಸ್. ಸೊ ರುಪೇ ಕಾರ್ಡ್ಸ್ ಆರ್ ಆಲ್ಸೋ ನಾವು ಎಕ್ಸೆಪ್ಟೆಡ್ ಆಲ್ಮೋಸ್ಟ್ ಎವ್ರಿವೇರ್. So, and what happens is the profit is retained in India. In the country. It's an Indian company, it is retained in India. Okay, yes. Okay. So, that's one uttamavadantadu. So, adu rupee cards, are there restrictions? Iga rupee ge ondu riti restrictions, visa ge enadu restrictions anta idiyo, athwa the type of transactions you can have is the same? No, it is generally almost the same. Okay. Irrespective of whether it's visa, master or rupee, it is the same. Yeah. And now rupee cards are gradually becoming more popular abroad also. Okay. So even our prime minister, wherever he goes, he is promoting in Gulf countries. So idaralli monne ella US UK alli ella madidare. So it's getting more and more popular. So iga pratiyondu card ge pin anuvantadu irutte. So how important is it to, you know, kelavaru helta regularly pin change maadi, once in a month maybe or once in a fortnight pin change maadta iri, otherwise if there are chances of frauds happening. So eshtu important ee pin change maaduvantadu anta heltira? Ee pin andre personal identification number. It should have some kind of significance nimige yav customer ge ond pin choose madidre. ನನ್ನ ಒಬ್ಬರು ಕೊಲೀಗ್ ಇದ್ರು, ಅವರು ಎವ್ರಿ ಟೈಮ್ ಪಾಸ್ವರ್ಡ್ ಮರ್ತು ಹೋಗುದು. ಆದ್ರೆ ಒಂದು ಯಾವ್ದಾದ್ರು ಪಿನ್ ಚೂಸ್ ಮಾಡಿದ್ರೆ ಆ ನಂಬರ್ ನಮ್ಗೆ ನೆನಪಿಡ್ಲಿಕ್ಕೆ ಸುಲಭ ಇರ್ಬೇಕು, ಆದ್ರೆ ಇನ್ನೊಬ್ಬರಿಗೆ ಗೆಸ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೇಕು. ಮತ್ತೆ ಎಲ್ಲಿಯಾರು ತಪ್ಪಿ ಹೋಗಿ ಇದು ಪಿನ್ ಬೇರೆ ಅವ್ರಿಗೆ ಗೊತ್ತಾಯ್ತು ಅಂತ ಆದ್ರೆ ನಾವು ಚೇಂಜ್ ಮಾಡೋ ಫೆಸಿಲಿಟಿ ಇದೆ. ಆದ್ರೆ ಟೂ ಫ್ರೀಕ್ವೆಂಟ್ಲಿ ಚೇಂಜ್ ಮಾಡಬೇಕಂತ ಅಗತ್ಯ ಇರುವುದಿಲ್ಲ. ಇಫ್ ಯು ಕೀಪ್ ಇಟ್ ಸೇಫ್, ಮಾಡಿದ್ರೆ ಮಾತ್ರ ಅದು ಮರ್ತು ಹೋಗ್ಬಾರ್ದು, ಇಲ್ಲ ಅನ್ನೆಸರಿ ಜಂಜಟ್. ನಮಗೆ ಪಿನ್ ನೆನಪು ಬರೋದ್ರೆ ಕಾರ್ಡ್ ಯೂಸ್ ಮಾಡೋಕ್ಕಾಗಲ್ಲ. ಬಿಯಾಂಡ್ ದಿಸ್ ಐ ಥಿಂಕ್ ಇಟ್ ಈಸ್ ಹೈಜೀನ್. ಪಿನ್ ಯಾರು ಶೇರ್ ಮಾಡುದಿಲ್ಲ, ಲೈಕ್ ಹೌ ಎವರ್ ಫ್ರೆಂಡ್ಲಿ ಪೀಪಲ್ ಮೇ ಬಿ ದೇ ನೆವರ್ ಶೇರ್ ದ ಸೇಮ್ ಟೂತ್ ಬ್ರಷ್ ಬಿಕಾಸ್ ಹೈಜೀನ್. ಪಿನ್ ಕೂಡ ಹಾಗೇನೆ, ಅದು ನಮ್ಗೆ ನಮ್ಮದು ವೆರಿ ಪರ್ಸನಲ್ ಐಡೆಂಟಿಫಿಕೇಶನ್ ನಂಬರ್, ಅದನ್ನು ಒಬ್ಬರಿಗೆ ಹೇಳುವಂತದ್ದು ಇಲ್ಲ. ಇಫ್ ದಟ್ ಡಿಸಿಪ್ಲಿನ್ ಇಸ್ ಮೇಂಟೈನ್ಡ್ ಐ ಥಿಂಕ್ ಇಟ್ ಇಸ್ ಓಕೆ ಟು ವೆದರ್ ಟು ಚೇಂಜ್ ಆರ್ ನಾಟ್ ಚೇಂಜ್ ಪ್ಯೂರ್ಲಿ ಪರ್ಸನಲ್. ಇನ್ನೊಂದು ಏನಂದ್ರೆ ಪಿನ್ ಅಕಸ್ಮಾತ್ ಮರ್ತೋದ್ರೆ ಯು ಸ್ಟಾರ್ಟ್ ಪುಟ್ಟಿಂಗ್ ದ ಪಿನ್ ಇಟ್ಸ್ ಪಿನ್ ಇನ್ ವ್ಯಾಲಿಡ್, ಮೂರ್ ಸತಿ ಪಿನ್ ಇನ್ವ್ಯಾಲಿಡ್ ಆದ್ರೆ ಕಾರ್ಡ್ ಗೆಟ್ಸ್ ಆಟೋಮ್ಯಾಟಿಕ್ಲಿ ಬ್ಲಾಕ್. ಓಕೆ, ಸೊ ಅವಾಗ ಇನ್ನು ಯೂಸ್ ಮಾಡ್ಲಿಕ್ಕೆ ಆಗುವಂತಿಲ್ಲ. ಸೊ ಆಗ ಈಗ ಏನ್ ಮಾಡ್ಬೇಕು ನಾವು, ಬ್ರಾಂಚ್ ಗೆ ಹೋಗಿನೇ ಅಲ್ಲಿ ಬ್ಲಾಕ್ ತೆಗಿಬೇಕು ಅಂತ ಹೇಳ್ಬೇಕು. ಡೆಬಿಟ್ ಕಾರ್ಡ್ಸ್ ಅಲ್ಲಿ 24 ಅವರ್ಸ್ ಅಲ್ಲಿ ಅನ್ಬ್ಲಾಕ್ ಆಗುತ್ತೆ. ಓಕೆ, ಸೊ ಇವಾಗ ಸೇಮ್ ಜಸ್ಟ್ ಲೈಕ್ ಪಿನ್ ಈ ನಮ್ ಇಂಟರ್ನೆಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಕೆಲಸ ಎಲ್ಲ ಮಾಡಿದಾಗ ಇಟ್ ಫುಲ್ ಕಾರ್ಡ್ ನಂಬರ್ ಕೊಡ್ಬೇಕು, ಪ್ಲಸ್ ನಮ್ಮ ಸಿವಿವಿ ಕಾರ್ಡಿನ ಹಿಂದೆ ಒಂದು ಏನು ಮೂರು ಡಿಜಿಟ್ ನಂಬರ್ ಇದೆ ಅದನ್ನ ಹಾಕ್ಬೇಕಾಗ್ತದೆ. ಏನ್ ಇಂಪಾರ್ಟೆನ್ಸ್ ಈ ಸಿವಿವಿ ಅದು ಕಂಪಲ್ಸರಿ ಹಾಕ್ಲೇಬೇಕಾಗ್ತದೆ, ಯಾಕೆ ಹಾಕ್ಬೇಕು, ಏನಿದೆ ಅಂತ ಬೇಸಿಕಲಿ ಸ್ಟೆಮ್ಸ್ ಫ್ರಮ್ ದ ರಿಕ್ವೈರ್ಮೆಂಟ್ ದಟ್ ದಿಸ್ ಟ್ರಾನ್ಸಾಕ್ಷನ್ ಇಸ್ ಜೆನ್ಯುಯಿನ್. ಫಸ್ಟ್ ಆಫ್ ಆಲ್ ನೋಡಿ, ಇಂಟರ್ನೆಟ್ ಅಲ್ಲಿ ಯಾವುದೇ ಲಿಂಕ್ ನೀವು ಕ್ಲಿಕ್ ಮಾಡೋ ಮೊದಲು ವೆದರ್ ಇಟ್ಸ್ ಜೆನ್ಯುಯಿನ್ ಲಿಂಕ್ ಆ ಕಂಪನಿಗೆ, ಫಾರ್ ಎಕ್ಸಾಂಪಲ್ ಯು ಆರ್ ಪೇಯಿಂಗ್ ಫಾರ್ ಸಮ್ ಅಮೌಂಟ್ ಟುವರ್ಡ್ಸ್ ವೀಸಾ, ನಿಮ್ಮದು ವೀಸಾ ರಿಕ್ವೈರ್ಮೆಂಟ್ಗೆ ಹಣ ಕಳಿಸಿ ಕೇಳಿದ್ದಾರೆ, ಯಾವುದೋ ಒಂದು ಲಿಂಕಿಗೆ ಕ್ಲಿಕ್ ಮಾಡೋ ಬದಲು ಇಟ್ ಕುಡ್ ಬಿ ಆಕ್ಚುಲಿ ರಿಸ್ಕಿ, ಯು ಹ್ಯಾವ್ ಟು ಗೋ ಟು ದ ಆಕ್ಚುಲಿ ಸಜೆಸ್ಟೆಡ್ ವೆಬ್ಸೈಟ್, ಆಗ ಅದು ಜೆನ್ಯುನ್ ಅಂತ ಹೇಳ್ಬೋದು. ಈಗ ಅದು ಜೆನ್ಯುನ್ ಇರ್ಬೋದು, ಟ್ರಾನ್ಸಾಕ್ಷನ್ ಮಾಡಿದ ಕೂಡಲೇ ಅದು ನಿಮ್ಮ ಕಾರ್ಡ್ ಡೀಟೇಲ್ಸ್ ಕೇಳ್ತದೆ, ಈ ಕಾರ್ಡ್ ಡೀಟೇಲ್ಸ್ ಕೊಡೋ ಬದಲು ನೀವು 100% ಯು ಆರ್ ಶ್ಯೂರ್ ದಟ್ಸ್ ಅ ಜೆನ್ಯುನ್ ವೆಬ್ಸೈಟ್. ಫಸ್ಟ್ ಆಫ್ ಆಲ್ ಸೆಕ್ಯೂರ್ಡ್ ವೆಬ್ಸೈಟ್, ಸೆಕ್ಯೂರ್ ವೆಬ್ಸೈಟ್, ಯಾ ರೈಟ್, ದಟ್ಸ್ ಅ ಕರೆಕ್ಟ್ ವರ್ಡ್ ಸರ್ ಇಸ್ ಪ್ರೊವೈಡೆಡ್. ಮತ್ತೆ ದೆನ್ ಇಟ್ ಲಾಸ್ಟ್ ಫಾರ್ ಯುವರ್ ನೇಮ್ ದೆನ್ ಎಕ್ಸ್ಪೈರಿ ಡೇಟ್ ಇದೆಲ್ಲ ಯಾಕೆಂತ ಹೇಳಿದ್ರೆ ಆಕ್ಚುಲಿ ಯು ಆರ್ ಹ್ಯಾವಿಂಗ್ ದ ಕಾರ್ಡ್ ನಿಮ್ಮ ಕಸ್ಟಡಿಯಲ್ಲಿ ಇದೆ ಅಂತ ಮಾಡಲಿಕ್ಕೆ. ಮತ್ತೆ ಸಿವಿವಿ ಅಗೇನ್ ವೆರಿ ಸೆನ್ಸಿಟಿವ್ ಇನ್ಫಾರ್ಮೇಶನ್, ಕಾರ್ಡ್ ವೆರಿಫಿಕೇಶನ್ ವ್ಯಾಲ್ಯೂ ಅಂತ ಹೇಳ್ತೇವೆ ನಾವು. ಇದು ಕಸ್ಟಮರ್ ಕಾರ್ಡ್ ಯಾರ್ತಿದ್ದ ಅವರಿಗೆ ಮಾತ್ರ ಗೊತ್ತಿರ್ತದೆ, ಕಾರ್ಡ್ ರಿವರ್ಸ್ ಅಲ್ಲಿ ಬರೆದಿರ್ತದೆ, ಇದನ್ನು ಹಾಕಿದ ನಂತರ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಆಗುತ್ತೆ. ಸೊ ದಿಸ್ ಈಸ್ ಓನ್ಲಿ ಟು ಎನ್ಶೂರ್ ದಿಸ್ ಟ್ರಾನ್ಸಾಕ್ಷನ್ ಇಸ್ ಆಂಟೈ ಫ್ರಾಡ್ ಕೈಂಡ್ ಆಫ್ ಸಿಸ್ಟಮ್ ದಟ್ ವಿ ಯೂಸ್, ಒನ್ ಆಫ್ ದ ಸೆಕ್ಯೂರಿಟಿ ಮೆಜರ್ಸ್. ಬಟ್ ಈವನ್ ದೇರ್ ಒನ್ಸ್ ಯು ಯೂಸ್ ದ ಸಿವಿವಿ ಆಲ್ಸೋ ಇಟ್ ವಿಲ್ ಅಗೇನ್ ಆಸ್ಕ್ ಯು ಫಾರ್ ಓಟಿಪಿ. So only after you put the OTP, only the transaction will be valid. Yes. Otherwise it will not go through. Okay. So it is better that you keep the CVV confidential. Okay. Yeah, the card in there. So that is why even when you go to a restaurant and all, don't hand over your card to somebody. Okay. Avanalli hogi kena. Some people are of course, these mobile machines are there. Yes. EDC machines are available. Yes.
earlier their mobile machines are not available. It was available with the cashier. So he will, the waiter will ask you for the card and will also ask you for your PIN. Yes. And he will take and he will. So these are very dangerous because he will also see your CVV number. Yes. And now he can do an online transaction. Okay. Yes, that's true. So that is why you should never part with your card also. You should be very careful. Okay. You should, and you know, don't use the card where you feel the place is not, what you call, very safe for the financial. It is looking a little bit doubtful kind of a place. Okay. Better not to use the cards there. Yes. Okay. Because you don't know what kind of a thing they may do. Okay. So better not use cards there. Better pay in cash. ನೀವು ಹೇಳಿದ್ರೆ ಇ ಡಿ ಸಿ ಅಥವಾ ಪಿ ಒ ಎಸ್ ಪೋರ್ಟಲ್ಸ್ ಅಲ್ಲಿ ಕೂಡ ಆ ಕಾರ್ಡ್ಸ್ ಯೂಸ್ ಮಾಡಬಹುದು ಅನ್ನುವಂಥದ್ದು. ಸೊ ಈ ಮಷೀನ್ಸ್ ಅನ್ನೋಕೆ ಒಬ್ಬ ವೆಂಡರ್ ನನಗೆ ನನ್ನ ಕಸ್ಟಮರ್ಸ್ಗೆ ಕಾರ್ಡ್ ಪೇಮೆಂಟ್ಸ್ ಪ್ರೊವೈಡ್ ಮಾಡಲಿಕ್ಕಿದೆ, ನಾನೊಂದು ಇಂಥ ಸರ್ವಿಸ್ ಪ್ರೊವೈಡ್ ಮಾಡಬೇಕು, ಕ್ಯಾಶ್ ತೊಗೊಳ್ಬಾರ್ದು ಅಂತಿದ್ರೆ ಯಾವ ರೀತಿ ಕಸ್ಟಮರ್ ಆಗಿ ಅಥವಾ ವೆಂಡರ್ ಆಗಿ ನಾನು ಈ ಪಿ ಒ ಎಸ್ ಪೋರ್ಟಲ್ಸನ್ನು ಯೂಸ್ ಮಾಡ್ಬೋದು, ಹೇಗೆ ನಾನು ಅಪ್ಲೈ ಮಾಡ್ಕೊಳ್ಬಹುದು? ಈಗ ಕಾರ್ಡ್ಸ್ ಬೇರೆ ಬೇರೆ ಬ್ಯಾಂಕ್ಸ್ ಕಾರ್ಡ್ಸ್ ಇಶ್ಯೂ ಮಾಡ್ತವೆ, ಕ್ರೆಡಿಟ್ ಕಾರ್ಡ್ಸ್ ಫಾರ್ ಎಕ್ಸಾಂಪಲ್. ಈ ಕಾರ್ಡನ್ನು ಯೂಸ್ ಮಾಡಬೇಕಾದ್ರೆ ಒಂದು ಸಿಸ್ಟಮ್ ಅವೈಲೇಬಲ್ ಇರಬೇಕು, ಮತ್ತು ಆ ಸಿಸ್ಟಮ್ ವೀಸಾ, ಮಾಸ್ಟರ್ ಕಾರ್ಡ್, ಅಮೆರಿಕನ್ ಎಕ್ಸ್ಪ್ರೆಸ್ ಆರ್ ರೂಪೇ ಲೈಕ್ ಸರ್ ಸೈಡ್, ದೀಸ್ ಆರ್ ಆಲ್ ವೆರಿ ಪಾಪ್ಯುಲರ್ ಬ್ರ್ಯಾಂಡ್ಸ್. ಇವರದ್ದು ಬ್ಯಾಕ್ ಅಂಡ್ ಸ್ವಿಚ್ಗೆ ಲಿಂಕ್ ಆಗಬೇಕು, ಯಾಕೆಂದ್ರೆ ಆಥರೈಸೇಷನ್. ಈಗ ನೋಡಿ, ವೀಸಾ ಅವರ್, ಮಾಸ್ಟರ್ ಕಾರ್ಡ್ ಅವರ್, ಎಮ್ಎಕ್ಸ್, ಅವರು ಕಾರ್ಡ್ ಇಶ್ಯೂರ್ಸ್ ಅಲ್ಲ, ದೇ ಆರ್ ನೆಟ್ವರ್ಕ್ಸ್ ಆನ್ ವಿಚ್ ದೀಸ್ ಕಾರ್ಡ್ಸ್ ವರ್ಕ್. ಈಗ ವೆಂಡರ್ಗೆ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಅವರಿಗೆ ಕ್ಯಾಶ್ ಮಾತ್ರ ಕೊಡಿ ಅಂತ ಹೇಳಕ್ಕೆ ತಪ್ಪಾಗುತ್ತೆ, ಯಾಕಂದ್ರೆ ಎಲ್ಲರ ಹತ್ರ ಈಗ ಪ್ಲಾಸ್ಟಿಕ್ ಇರುತ್ತೆ, ವೆರಿ ಕನ್ವಿನಿಯಂಟ್, ಕ್ಯಾಶ್ ಇಸ್ ಸ್ಲೈಟ್ಲಿ ಮೆಸ್ಸಿ. ಕಾರ್ಡ್ ಯೂಸ್ ಮಾಡಿದ್ರೆ ಆಥರೈಸ್ ಆದರೆ ಟ್ರಾನ್ಸಾಕ್ಷನ್ ಆಯಿತು, ವೆರಿ ಸೇಫ್, ಫಾಲೋಯಿಂಗ್ ಡೇ ಅಕೌಂಟಿಗೆ ಬಂದಿರುತ್ತೆ. ಈಗ ಅವರಿಗೆ ಆ ಸಿಸ್ಟಮ್ ಪ್ರೊವೈಡ್ ಮಾಡೋದು ಯಾರು ಅಂತ ಹೇಳಿದ್ರೆ, ಮರ್ಚೆಂಟ್ ಎಕ್ವೈರಿಂಗ್ ಟೀಮ್ ಇರ್ತದೆ. ಕೆಲವು ಬ್ಯಾಂಕ್ಸಲ್ಲಿ ಅವರದ್ದು ಇನ್ಹೌಸ್ ಮರ್ಚೆಂಟ್ ಎಕ್ವೈರಿಂಗ್ ಟೀಮ್ ಇರ್ತದೆ, ಕೆಲವು ಸಲ ಅದು ಔಟ್ಸೋರ್ಸ್ ಇರುತ್ತೆ. ಮರ್ಚೆಂಟ್ ಎಕ್ವೈರಿಂಗ್ ಟೀಮ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅವರು ಇ ಡಿ ಸಿ ಆರ್ ಪಿ ಒ ಎಸ್ ಪಾಯಿಂಟ್ ಆಫ್ ಸೇಲ್ ಟರ್ಮಿನಲ್ ಅಥವಾ ಎಲೆಕ್ಟ್ರಾನಿಕ್ ಡೇಟಾ ಕ್ಯಾಪ್ಚರ್ ಮೆಷಿನ್, ಈ ಮೆಷಿನ್ ಕೊಡ್ತಾರೆ. ಟೂ ಟೈಪ್ಸ್ ಆಫ್ ಮೆಷಿನ್ ಇರುತ್ತೆ. ಕೆಲವು ಮೆಷಿನ್ಸ್ಗೆ ಡೈರೆಕ್ಟ್ ಟೆಲಿಫೋನಿಗೆ ಲೈನಿಗೆ ಕನೆಕ್ಟ್ ಆಗಿರಲೇಬೇಕು, ಕೆಲವು ಬೇಸ್ ಆನ್ ಸಿಮ್ ಅದೇ ವರ್ಕ್ ವೈರ್ಲೆಸ್. ಇದು ಬ್ಯಾಕ್ ಎಂಡಲ್ಲಿ ಆಥರೈಸೇಷನ್ಗೆ ವೀಸಾ, ಮಾಸ್ಟರ್ ಅವರ್, ಎಮ್ ಎಕ್ಸ್ ಅವರ್ ರೂಪಾಯಿಗೆ ಲಿಂಕ್ ಆಗಿರ್ತದೆ, ಮತ್ತು ಆ ಕಾರ್ಡ್ ಇಶ್ಯೂ ಮಾಡುವಾಗಲೇ ಅದರಲ್ಲೇ ಬರ್ದಿರ್ತದೆ ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್ ಯಾವ ಬ್ಯಾಂಕ್ ಇಶ್ಯೂ ಮಾಡ್ತಾರೆ ಟೈಪ್ ಇದ್ದ ಹತ್ರ. ಹೀಗೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಆ ಎಲೆಕ್ಟ್ರಾನಿಕ್ ಡೇಟಾ ಕ್ಯಾಪ್ಚರ್ ಮೆಷಿನ್ ಅಲ್ಲಿ ಸ್ವೈಪ್ ಮಾಡಬಹುದು, ಡಿಪ್ ಮಾಡಬಹುದು, ಕಾಂಟ್ಯಾಕ್ಟ್ ಲೆಸ್ ಆದರೆ ಕಾಂಟ್ಯಾಕ್ಟ್ ಲೆಸ್ ಅಪ್ ಟು 2000 ಈಗ ಮಾಡಬಹುದು. ಅದರ ನಂತರ ಟ್ರಾನ್ಸಾಕ್ಷನ್ ಆಥರೈಸ್ ಆಯಿತು, ಅದರರ್ಥ ವೆಂಡರಿಗೆ ಹಣ ಬರ್ತದೆ. ಇಮಿಡಿಯೇಟ್ ಬರಲಿಕ್ಕಿಲ್ಲ, ಬಟ್ ಹೀಲ್ ಗೆಟ್ ಅ ಟ್ರಾನ್ಸಾಕ್ಷನ್ ಗಾನ್ ಥ್ರೂ ಸ್ಲಿಪ್ ಬರುತ್ತೆ, ಚಾರ್ಜ್ ಸ್ಲಿಪ್, ವಿಚ್ ವೆರಿ ಇಂಪಾರ್ಟೆಂಟ್. ಫಾಲೋಯಿಂಗ್ ಡೇ ಇದು ಸೆಟಲ್ ಆಗ್ತದೆ. ದಿಸ್ ಇಸ್ ದ ಸಿಸ್ಟಮ್ ಹೌ ಇಟ್ ವರ್ಕ್ಸ್. ಸರ್, ಎನಿಥಿಂಗ್ ಯು ವಾಂಟ್ ಆಡ್? ಸರ್, ಕರೆಕ್ಟ್. ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಸಿ, ಈವನ್ ಫಾರ್ ಅ ಮರ್ಚೆಂಟ್ ಇಟ್ ಈಸ್ ಬೆಟರ್ ಯುನೋ ಇಫ್ ಯು ಗೆಟ್ಸ್ ಕಾರ್ಡ್ಸ್, ಯಾಕಂದ್ರೆ ಕ್ಯಾಶ್ ಅವನಿಗೂ ಸೇಫ್ ಇಲ್ಲ. ಈಗ ಹಿಸ್ ಎಸ್ಟಾಬ್ಲಿಷ್ಮೆಂಟ್ ಮೇ ಬಿ ಓಪನ್ ಅಪ್ ಟು ನೈಟ್ 9 o'clock, ಬಟ್ ಬ್ಯಾಂಕ್ಸ್ ಆರ್ ನಾಟ್ ಓಪನ್. ಸೊ ವಾಟ್ ಎವರ್ ಕ್ಯಾಶ್ ಈ ರಿಸೀವ್ಸ್ ಕೆ ನಾಟ್ ಬಿ ಡೆಪಾಸಿಟೆಡ್, ಬಟ್ ಇಫ್ ಈ ಟೇಕ್ಸ್ ಅ ಕ್ರೆಡಿಟ್ ಕಾರ್ಡ್ ಹೀ ಸೇಫ್. ಮತ್ತೆ ಏನಂತ ಹೇಳಿದ್ರೆ, ಎವ್ರಿ ಡೇ ದರ್ ಇಸ್ ಅ ಸೆಟಲ್ಮೆಂಟ್, ಸೊ ನೆಕ್ಸ್ಟ್ ಡೇ ಆಟೋಮೆಟಿಕ್ಲಿ ದಟ್ ಅಮೌಂಟ್ ವಿಲ್ ಕಮ್ ಟು ದ ಕ್ರೆಡಿಟ್ ಆಫ್ ಹಿಸ್ ಅಕೌಂಟ್. ಸೊ ಇಟ್ ಈಸ್ ವೆರಿ ಸೇಫ್. ಅದೇ ಇವಾಗ ನಾವು ಪ್ರಿಂಟ್ ಮಾಡುವಾಗ ನೀವು ಸ್ಲಿಪ್ ಅಂತ ಹೇಳಿದ್ರಿ, ಆಸ್ ಅ ಕಸ್ಟಮರ್ ನಾನು ಆ ಸ್ಲಿಪ್ ತಗೊಳ್ಳೋದು ನನಗೆ ಎಷ್ಟು ಇಂಪಾರ್ಟೆಂಟ್? ಶುಡ್ ಐ ಆಲ್ಸೋ ಬಿ ಟೇಕಿಂಗ್ ದಟ್ ಪರ್ಟಿಕ್ಯುಲರ್ ಸ್ಲಿಪ್ ಅಂಡ್ ಕೀಪ್ ಇಟ್ ವಿತ್ ಮೀ ಫಾರ್ ಎನಿ ಫ್ಯೂಚರ್ ಪರ್ಪಸಸ್? ಏನು ಹೇಳ್ತೀರಾ ಇದಕ್ಕೆ? ನೋಡಿ, ಎರಡು ಕಾಪಿ ಬರ್ತದೆ, ಒಂದು ಮರ್ಚೆಂಟ್ ಕಾಪಿ, ಕಸ್ಟಮರ್ ಕಾಪಿ. ನನ್ನದು ಹ್ಯಾಬಿಟ್ ಹೇಳಿದ್ರೆ, ನಾನು ನಾರ್ಮಲಿ ಐ ಕಲೆಕ್ಟ್ ಬೈ ಕಾಪಿ. ಇದಂತ ಫೈನಲ್ ನಂಗೆ ಬಿಲ್ ಬಂದ, ಬಿಲ್ಡ್ ಟ್ರಾನ್ಸಾಕ್ಷನ್ ನಂಗೆ ಬರ್ತದೆ, ಅದ್ರಲ್ಲಿ ನಾನು ನಾರ್ಮಲಿ ಒಂದು ಸಣ್ಣ ರಿವ್ಯೂ ಮಾಡ್ತೇನೆ. ಆಸ್ ಅ ಬ್ಯಾಂಕರ್ ಐ ಡೂ ದಿಸ್ ಆಡಿಟ್, ಸೆಲ್ಫ್ ಆಡಿಟ್ ವಿತ್ ಯೂಸಿಂಗ್ ಆಲ್ ಟ್ರಾನ್ಸಾಕ್ಷನ್ ಸ್ಲಿಪ್ಸ್. ಇದು ಕೆಲಸಲ್ಲ, ಇಲ್ಲಾಂದ್ರೆ ಚಾರ್ಜ್ ಸ್ಲಿಪ್ ಜನರೇಟ್ ಆಗದಿದ್ರೆ ಆ ವೆಂಡರ್ಗೆ ನಾರ್ಮಲಿ ಸೆಟಲ್ಮೆಂಟಲ್ಲಿ ಅದು ಟ್ರಾನ್ಸಾಕ್ಷನ್ಗೆ ಹಣ ಬರೋದಿಲ್ಲ. ಹಾಗೇನೆ ಎಲ್ಲಿಯಾದರೂ ಏನಾದರೂ ಕೆಲಸದ ಟ್ರಾನ್ಸಾಕ್ಷನ್ ಡಿಕ್ಲೈನ್ ಆದರೂ ಡೆಬಿಟ್ ಆಗಿರ್ತದೆ. ಇಂಥದ್ರಲ್ಲಿ ಡಿಸ್ಪ್ಯೂಟ್ ಸೆಟಲ್ಮೆಂಟ್ಗೆ ಟ್ರಾನ್ಸಾಕ್ಷನ್ಸ್ ಹೆಲ್ಪ್. ಈಗ ಟ್ರಾನ್ಸಾಕ್ಷನ್ ನಾನು ಹೇಳಿದ್ದಿಲ್ಲ, ದರ್ ಇಸ್ ಅ ಸ್ಪೆಸಿಫಿಕ್ ಟೈಮ್, 30 seconds ಒಳಗಡೆ ಟ್ರಾನ್ಸಾಕ್ಷನ್ ಅಪ್ರೂವ್ ಆಗಬೇಕು, ಇಲ್ಲಾಂದ್ರೆ ಇಲ್ಲಾಂದ್ರೆ ಡಿಕ್ಲೈನ್ ಆಗುತ್ತೆ. ಈಗ ಅದು ಡಿಕ್ಲೈನ್ ಆಯ್ತು ಅಂತ ಹೇಳಿದ್ರೆ, ಇಟ್ ಮೇ ಹ್ಯಾವ್ ಗಾಟ್ ಡೆಬಿಟೆಡ್ ಟು ಯುವರ್ ಅಕೌಂಟ್, ಬಟ್ ಇಟ್ ವುಡ್ ನಾಟ್ ಹ್ಯಾವ್ ಗಾಟ್ ಕ್ರಿಯೇಟೆಡ್ ಟು ದ ಮರ್ಚೆಂಟ್. ದೆನ್ ವಾಟ್ ಹ್ಯಾಪನ್ಸ್? There is a system of automatic recredit. Okay. Reversal aagutha adu automatic. Kelo time technical anda aa reversal aagiralla. So neevu adu slip nodlilla, iga reject aadrunu decline aadrunu nimge ondu cheeti baruthe.
that slip also you should keep with you. Okay. Very important. Because suppose you find that there is a debit in your account which was declined transaction and again the card was used and it is approved. You will have two debits. Yes. And one should have got reversed. Adu vandu reverse aagalilla. So at that time it will help you because that number will be there for you to take up with the customer service. Yes. So adu vandu use maadi naavu maadkolabodu anta. Okay. Ee credit cards use maadavarige thumba benefits irutte. Ee loyalty programs, airport lounge services irbodu, etc. But debit cards ige illa. So why is that distinction? Yen importance ee loyalty programs indu credit card holders ige anu antadu. ನೋಡಿ, ಇಫ್ ಐ ರಿಮೆಂಬರ್ ರೈಟ್, 1960s ಅಲ್ಲಿ ಒಂದು ಬೀಟಲ್ಸ್ ಅಂತ ಒಂದು ಗ್ರೂಪ್ ಇತ್ತು. ಜಾರ್ಜ್ ಹ್ಯಾರಿಸನ್, ಜಾನ್ ಲೆನನ್, ರಿಂಗೋ ಸ್ಟಾರ್ ಆ್ಯಂಡ್ ಪಾಲ್ ಮೆಕಾರ್ಟ್ನಿ. ವೆರಿ ಪಾಪ್ಯುಲರ್ ಗ್ರೂಪ್ ಯು ಕೆ. ಆ್ಯಟ್ ದಿಸ್ ಹ್ಯಾಂಗ್ ಒಂದು ಸಾಂಗ್, ಮನಿ ಕೆನಾಟ್ ಬೈ ಮೀ ಲವ್ ಅಂತೇಳಿ. ಅದನ್ನು ಕೇಳಿದವಾಗ ನಮಗೆ ಒಳ್ಳೆ ಖುಷಿ ಆಗ್ತದೆ. ಆದರೆ ವಿ ಸಿಂಪ್ಲಿ ಟೆಲ್ಸ್ ಬಿ ದೇ ಹ್ಯಾಡ್ ನಾಟ್ ಡಿಸ್ಕವರ್ಡ್ ಆರ್ಟ್ ಆಫ್ ಶಾಪಿಂಗ್. ಶಾಪಿಂಗ್ ಮಾಡಿದ್ರು ಕ್ರೆಡಿಟ್ ಕಾರ್ಡ್ ತಗೊಂಡೋಗಿರೋದಿಲ್ಲ. ವೈ ಕ್ರೆಡಿಟ್ ಕಾರ್ಡ್ಸ್ ಹಾವ್ ಬಿಕಮ್ ವೆರಿ ಪಾಪ್ಯುಲರ್ ಅಂತ ಹೇಳಿದ್ರೆ, ಒಂದು ಅಂತಂದ್ರೆ ಈಸ್, ಮತ್ತೆ ಇವತ್ತು ಇಮಿಡಿಯೇಟ್ ಪೇಮೆಂಟ್ ಮಾಡ್ಬೇಕಂತಿಲ್ಲ. ಬೈ ಇವರ್ ಒರಿಜಿನಲ್ ಕ್ವೆಶ್ಚನ್ ವಾಸ್ ಈ ಲಾಯಲ್ಟಿ ಪ್ರೋಗ್ರಾಮ್ಸ್. ಈಗ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಅದನ್ನು ಪಾಪ್ಯುಲರೈಸ್ ಮಾಡಲಿಕ್ಕೆ ಬೇರೆ ಬೇರೆ ಮಾಲ್ಸ್ ಅಲ್ಲಿ ಬೇರೆ ಬೇರೆ ವೆಂಡರ್ಸ್ ಇರ್ತದೆ, ಬಿಗ್ ಶಾಪಿಂಗ್ ಸೆಂಟರ್ಸ್ ಇರ್ತವೆ, ಅವ್ರದ್ದೇನೋ ಟೈಪ್ ಇರ್ತದೆ. ಒಂದು ಪರ್ಟಿಕ್ಯುಲರ್ ಕ್ಯಾಂಪೇನ್ ರನ್ ಮಾಡ್ತದೆ. ಪರ್ಟಿಕ್ಯುಲರ್ ಬ್ಯಾಂಕ್ ಕಾರ್ಡ್ ಯೂಸ್ ಮಾಡಿದ್ರೆ ಕ್ಯಾಶ್ ಬ್ಯಾಕ್ಸ್ ಇರುತ್ತೆ. ಅಥವಾ ಅದು ಕಸ್ಟಮರ್ ನಮ್ಮ ಹತ್ರನೇ ಬರಬೇಕು. ಪ್ರತಿ ಅಂದ್ರೆ ಮೋಸ್ಟ್ ಆಫ್ ದ ಶಾಪ್ಸ್ ಇಫ್ ಯು ಸಿ ದೇ ಮೋರ್ ಆರ್ ಲೆಸ್ ಸೆಲ್ ದ ಸೇಮ್ ಕೈಂಡ್ ಆಫ್ ಸ್ಟಫ್. ಅದ್ರ ಬ್ರ್ಯಾಂಡ್ಸ್ ಮಾತ್ರ ಸ್ಟಾರ್ಟ್ಸ್ ವಿತ್ ದಟ್ ಸರ್ಟೇನ್ ಯು ನೋ ವಾಟ್ ಯು ಕಾಲ್ ವ್ಯಾಲ್ಯೂ ಫಾರ್ ಮನಿ ಇನ್ ದ ಲಕ್ಸುರಿ ಬ್ರ್ಯಾಂಡ್ಸ್ ಅಂತ ಇರ್ತದೆ. ಈಗ ಅವ್ರು ನಮ್ಮ ಹತ್ರನೇ ಬರಬೇಕಾದ್ರೆ ಹೇಗೆ ನಾವು ಅದನ್ನು ಎನ್ಶೂರ್ ಮಾಡ್ಬೋದು? ಅದಕ್ಕೆ ಒಂದು ಲಾಯಲ್ಟಿ ಪ್ರೋಗ್ರಾಮ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ಪೇ ಬ್ಯಾಕ್ ಅಂತೇಳಿ ಒಂದು ಬ್ರ್ಯಾಂಡ್ ಇದೆ. ನೀವು ಪರ್ಚೇಸ್ ಮಾಡಿದಕ್ಕೆಲ್ಲ ಅವರು ಪೇ ಬ್ಯಾಕ್ ಪಾಯಿಂಟ್ಸ್ ಕ್ರೆಡಿಟ್ ಮಾಡ್ತಾರೆ. ಆಫ್ಟರ್ ವೈಲ್ ವೆನ್ ಇಟ್ ಬಿಲ್ಸ್ ಅಪ್ ಟು ಸರ್ಟೆನ್ ಯುನೋ ಲಾರ್ಜ್ ಅಮೌಂಟ್, 4 points ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು 1 rupee. ಅದನ್ನು ನೀವು ಪರ್ಚೇಸ್ ಮಾಡುವಾಗ ನೀವು ಹೇಳ್ತೀರಿ, ನನ್ನ ಪೇ ಬ್ಯಾಕ್ ಕಾರ್ಡ್ ಅಲ್ಲಿ ಇದ್ದ ಬ್ಯಾಲೆನ್ಸ್ ಯೂಸ್ ಮಾಡಿದೆ ಸ್ವಲ್ಪ, ದೆನ್ ದೇ ವಿಲ್ ಸೆಂಡ್ ಅ ರಿಕ್ವೆಸ್ಟ್, OTP ಕೇಳ್ತದೆ, ನಿಮಗೆ OTP ಬರ್ತದೆ ಈಕೆ. ಸೊ ದಿಸ್ ಇಸ್ ವೆರಿ ಕನ್ವೀನಿಯಂಟ್ ಮೆಥಡ್. ನೀವೇನು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಒಂದು ಸಣ್ಣ ಅಮೌಂಟ್ ನಿಮ್ಗಿಂದ ಬರ್ತಾರೆ. ಸಿಮಿಲರ್ಲಿ ಕ್ಯಾಶ್ ಬ್ಯಾಕ್ ಇಸ್ ವೆರಿ ಪಾಪ್ಯುಲರ್, ಎಸ್ಪೆಷಲಿ ಈ ಹಬ್ಬದ ಸಮಯದಲ್ಲಿ ತುಂಬ ಕ್ಯಾಶ್ ಬ್ಯಾಕ್ ಆಫರ್ಸ್ ಬರ್ತದೆ. ದೇರ್ ಮೇ ಬಿ ಸಮ್ ಅರೇಂಜ್ಮೆಂಟ್ ಬಿಟ್ವೀನ್ ದ ವೆಂಡರ್, ಬ್ರ್ಯಾಂಡ್ ಅಂಡ್ ಬ್ಯಾಂಕ್ಸ್. ಸಮಟೈಮ್ಸ್ ದೇ ಮೇ ಶೇರ್ ದಿಸ್ ಆಲ್ಸೋ, ಸಮಟೈಮ್ಸ್ ದೇರ್ ಮೇ ಬಿ ಮಾರ್ಕ್ಅಪ್ ಇನ್ ಪ್ರೈಸ್, ಲೈಕ್ ಸರ್ ಶೇರ್ಡ್ ವಿತ್ ಅಸ್, ದೇರ್ ಮೇ ಬಿ ಸಮ್ ಮಾರ್ಕ್ಅಪ್ ಇನ್ ದ ಪ್ರೈಸ್ ಅಂಡ್ ದೇರ್ ಸಮ್ ಅರೇಂಜ್ಮೆಂಟ್ ಥ್ರೂ ವಿಚ್ ಕಸ್ಟಮರ್ ಇಸ್ ಬೆನಿಫಿಟೆಡ್ ಎನಿವೇ. ಬಟ್ ಅಲ್ಟಿಮೇಟ್ಲಿ ವೆದರ್ MRP ಸ್ವಲ್ಪ ಕಡಿಮೆ ಬರ್ತದ ಅದು ಅಷ್ಟೇ ಇರುತ್ತಾ, ಇಟ್ ಆಕ್ಚುಲಿ ಡಿಬೇಟೇಬಲ್. ಬಟ್ ದಿಸ್ ಇಸ್ ಹೌ ವಿ ಪಾಪ್ಯುಲರೈಸ್ ಪರ್ಟಿಕ್ಯುಲರ್ ಬ್ರ್ಯಾಂಡ್, ಪರ್ಟಿಕ್ಯುಲರ್ ಬ್ಯಾಂಕ್ಸ್ ಕಾರ್ಡ್ಸ್ ಆರ್ ಪರ್ಟಿಕ್ಯುಲರ್ ಹೂ ಇಸ್ ದ ಬಿಗ್ಗೆಸ್ಟ್ ಬೆನಿಫಿಷರಿ, ಕಸ್ಟಮರ್ ಬಿಕಾಸ್ ದೇ ಆರ್ ಗೆಟಿಂಗ್ ದ ಪೇ ಬ್ಯಾಕ್ ಅವರ್ ಕ್ಯಾಶ್ ಬ್ಯಾಕ್, ಅಂಡ್ ದ ವೆಂಡರ್ ಹೂ ಇಸ್ ಗೆಟಿಂಗ್ ದ ಅಡಿಷನಲ್ ಬಿಸ್ನೆಸ್. ಸೀ, ದ ಮೇನ್ ಆಬ್ಜೆಕ್ಟಿವ್ ಆಫ್ ಲಾಯಲ್ಟಿ ಪ್ರೋಗ್ರಾಮ್ಸ್ ಈಸ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕ್ರೆಡಿಟ್ ಕಾರ್ಡ್ ಕಂಪನಿ ಇಟ್ ಸೆಲ್ಫ್. ಯಾಕಂತ ಹೇಳಿದ್ರೆ ಅವ್ರದ್ದು ಇನ್ಕಮ್ ಬರೋದು ಯಾವಾಗ, ವಾಲ್ಯೂಮ್ ಎಷ್ಟು ಜಾಸ್ತಿ ಆಗತ್ತೆ, ಮೆಂಬರ್ಶಿಪ್ ಎಷ್ಟು ಜಾಸ್ತಿ ಆಗತ್ತೆ, ಅವ್ರದ್ದು ಇನ್ಕಮ್ ಜಾಸ್ತಿ ಆಗುತ್ತೆ ಇಲ್ವಾ? ಸೊ ಬೈ ಬ್ರಿಂಗಿಂಗ್ ದೀಸ್ ಲಾಯಲ್ಟಿ ಪ್ರೋಗ್ರಾಮ್ಸ್ ದೇ ಆರ್ ಫೋರ್ಸಿಂಗ್ ಯು ಟು ಯೂಸ್ ದ ಕಾರ್ಡ್, ಹೆಚ್ಚು ಸ್ಪೆಂಡ್ ಮಾಡಿ. ಸೊ ದೇ ಆರ್ ಫೋರ್ಸಿಂಗ್ ಯು ಟು ಯೂಸ್ ದ ಕಾರ್ಡ್, ಈವನ್ ಇಫ್ ಯು ಹ್ಯಾವ್ ಕ್ಯಾಶ್ ಯು ಯೂಸ್ ದ ಕಾರ್ಡ್. ಸೊ ದೇ ಆರ್ ವಾಲ್ಯೂಮ್ಸ್ ಗೋ ಅಪ್ ಅಂಡ್ ಫ್ರಮ್ ದ ಮರ್ಚೆಂಟ್ ದೇ ಅರ್ನ್ ಮನಿ, ಬಿಕಾಸ್ ವೆನ್ ದೇ ಹ್ಯಾವ್ ಅರೇಂಜ್ಮೆಂಟ್ ವಿತ್ ದ ಮರ್ಚೆಂಟ್ಸ್ ಬಿಟ್ವೀನ್ 1-3% ದೇ ಗೆಟ್ ಅ ಕಟ್ ಬ್ಯಾಕ್. ಈಗ 1,000 rupees ವರ್ತ್ ಆಫ್ ಗುಡ್ಸ್ ಯು ಬೈ, ಸೊ ವಿತ್ ದ ಮರ್ಚೆಂಟ್ ದೇ ಮೇ ಹ್ಯಾವ್ ಅಗ್ರಿಮೆಂಟ್, 30 rupees will go to the credit card company. So they are earning a lot of money. So their volumes are very important. So adakke avaru ee promotion programs ella tarodu yak anta helidre to build up volumes. And yaratra credit card illa, iga neevu for example nimmatra credit card ide, nimma friends hatra illa, neevu heltiri nodi iga credit card na purchase madidre namge idala loyalty program alli namge cash back barutte, idu barutte, discount sikutte. So you are making more people to become holders of credit cards. So it is a sort of a advertisement. So all these expenses which they incur, it is a part of their expenditure towards advertisement. ಈಗ ಅವರು ಪೇಪರ್ ಅಲ್ಲಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಸ್ ಕೊಡೋದಿಲ್ಲ, ಕೆಲವರೆಲ್ಲ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ, ಅದಕ್ಕೂ ಖರ್ಚಿದೆ. ಬಟ್ ದೇ ಫೀಲ್ ದಟ್ ದಿಸ್ ಇಸ್ ಅ ಬೆಟರ್ ವೇ ಟು ಅಡ್ವರ್ಟೈಸ್ ಪೀಪಲ್ ಟು ಇಂಡ್ಯೂಸ್ ಪೀಪಲ್ ಟು ಟೇಕ್ ಕ್ರೆಡಿಟ್ ಕಾರ್ಡ್ಸ್ ಆರ್ ಡೆಬಿಟ್ ಕಾರ್ಡ್ಸ್. ಈವನ್ ಡೆಬಿಟ್ ಕಾರ್ಡ್ಸ್ ಅಲ್ಲೂ ಲಾಯಲ್ಟಿ ಪ್ರೋಗ್ರಾಮ್ಸ್ ಇದೆ, ಅದರಲ್ಲೂ ಇಲ್ಲ ಅಂತ ಹೇಳಿ ಇಲ್ಲ.
ಈವನ್ ಅದರಲ್ಲೂ ಇದೆ ಈಕ್ವಲಿ ಇಟ್ ಇಸ್ ದರ್ ಬಿಕಾಸ್ ಅದು ಮೇ ಬಿ ಬೇಸ್ಡ್ ಆನ್ ಯುವರ್ ಯೂಸೇಜ್ ಆಫ್ ಡೆಬಿಟ್ ಕಾರ್ಡ್ ವಾಲ್ಯೂಮ್ ಅಷ್ಟೇ ಇರುತ್ತೆ ಇಫ್ ಯು ಯೂಸ್ ಯುವರ್ ಡೆಬಿಟ್ ಕಾರ್ಡ್ ಇನ್ POS ಇಟ್ ಬಿಕಮ್ಸ್ ಅ ವಾಲ್ಯೂಮ್ ಆನ್ ದಟ್ ದ ಕಂಪನಿ ಗೆಟ್ಸ್ 1% ಆರ್ 2% ಆರ್ 3% ವಾಟ್ ಎವರ್ ಇಸ್ ದ ಅಗ್ರಿಮೆಂಟ್ ವಿತ್ ದಟ್ ಮರ್ಚೆಂಟ್ ದೇ ಗೆಟ್ ದ ಕಟ್ ಬ್ಯಾಕ್ ಸೊ ಇಟ್ ಈಸ್ ಆಲ್ಸೋ ದರ್ ಸೊ ಬಟ್ ಮೆನಿ ಅ ಟೈಮ್ಸ್ ಇಟ್ ವಿಲ್ ಬಿ ಆಫರ್ ಬಿಕಾಸ್ ಸಿ ಅರ್ನಿಂಗ್ಸ್ ಆರ್ ಮೋರ್ ಇನ್ ಕೇಸ್ ಆಫ್ ಅ ಕ್ರೆಡಿಟ್ ಕಾರ್ಡ್ ಯಾಕಂದ್ರೆ ಅಲ್ಲಿ ಇಂಟ್ರೆಸ್ಟ್ ಬರುತ್ತೆ ಲೇಟ್ ಫೀ ಚಾರ್ಜಸ್ ಬರುತ್ತೆ ಸೊ ದರ್ ಆರ್ ಮೋರ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಇನ್ ಅ ಕ್ರೆಡಿಟ್ ಕಾರ್ಡ್ ದೆನ್ ಅ ಡೆಬಿಟ್ ಕಾರ್ಡ್ ಅದಕ್ಕೆ ಸ್ವಲ್ಪ ಡೆಬಿಟ್ ಕಾರ್ಡ್ಸ್ಗೆ ಲಾಯಲ್ಟಿ ಸ್ಕೀಮ್ಸ್ ಆರ್ ಎ ಲಿಟಲ್ ಮೋರ್ ಅಟ್ರಾಕ್ಟಿವ್ ದೆನ್ ಫಾರ್ ಡೆಬಿಟ್ ಕಾರ್ಡ್ಸ್ ಓಕೆ ವೆರಿ ವ್ಯಾಲಿಡ್ ಪಾಯಿಂಟ್ ಬಿಕಾಸ್ ಹಿಯರ್ ವೆಂಡರ್ ಕೂಡ ಕಾರ್ಡ್ ಸ್ವೈಪ್ ಮಾಡ್ಲಿಕ್ಕೆ ಅವರಿಗೆ ಮೆಷಿನ್ ಕೊಟ್ಟ ಕಾರಣ ಆ EDC ಮೆಷಿನ್ ರೆಂಟ್ ಕೊಡಬೇಕಾಗ್ತದೆ ಬ್ಯಾಂಕ್ಸ್ಗೆ ಮತ್ತೆ ಫಾರ್ ಈಚ್ ಟ್ರಾನ್ಸಾಕ್ಷನ್ ರೇಂಜಿಂಗ್ ಫ್ರಮ್ 0.55 to 2.5% ಅಷ್ಟು ಇನ್ಕಮ್ ಅಫ್ ಕೋರ್ಸ್ ಇಟ್ ಇಸ್ ಶೇರ್ಡ್ ಬಿಟ್ವೀನ್ ನೆಟ್ವರ್ಕ್ ಪ್ರೊವೈಡರ್ ಮರ್ಚೆಂಟ್ ಅಕ್ವೈರರ್ ಅಂಡ್ ಬ್ಯಾಂಕ್ಸ್ ಇವಾಗ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ಪೇಮೆಂಟ್ಸ್ ಎಲ್ಲ ಮಾಡುವಂತದ್ದು ಸಾಮಾನ್ಯ ನಾವು ಕೇಳ್ತೇವೆ ಬಟ್ ಕ್ರೆಡಿಟ್ ಕಾರ್ಡ್ ಇಂದ ನಾವು ಕ್ಯಾಶ್ ವಿಡ್ರಾ ಮಾಡ್ಕೊಳ್ಬಹುದಾ ಡೆಬಿಟ್ ಕಾರ್ಡ್ ತರ ಅದಕ್ಕೆ ಏನ್ ಹೇಳ್ತೀರಾ ಮಾಡಬಹುದು ನಾರ್ಮಲಿ ಅಬೌಟ್ 5% ಆಫ್ ದ ಲಿಮಿಟ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದು ಲಿಮಿಟ್ ಕೊಟ್ಟಿರ್ತಾರೆ ನಿಮ್ಮದು ಇನ್ಕಮ್ ನೋಡಿ ಮತ್ತು ಟ್ರ್ಯಾಕ್ ನೋಡಿ ಒಂದು ಲಿಮಿಟ್ ಕೊಟ್ಟಿರ್ತಾರೆ ಅಪ್ ಟು 5% ನಾರ್ಮಲಿ ಕ್ಯಾಶ್ ಲಿಮಿಟ್ ಅಂತ ಕೊಟ್ಟಿರ್ತಾರೆ ಬ್ಯಾಂಕ್ಸ್ ಆದ್ರೆ ಒಂದು ವಿಷಯ ಅಂತ ಹೇಳಿದ್ರೆ ಅದರ್ ಪರ್ಚೇಸಸ್ಗೆ ನಿಮಗೆ ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಲಿಮಿಟ್ ಇರುತ್ತೆ ಫಾರ್ ಕ್ಯಾಶ್ ವಿಡ್ರಾಲ್ಸ್ ಥ್ರೂ ATM ಅದು ಫಸ್ಟ್ ಡೇ 1 ಇಂದಲೇ ಇಂಟ್ರೆಸ್ಟ್ ವಿಡ್ರಾ ಮಾಡಿದ ದಿನದಿಂದನೇ ನಿಮಗೆ ಇಂಟ್ರೆಸ್ಟ್ ಚಾರ್ಜ್ ಆಗ್ತಾ ಬರುತ್ತೆ ಹೌ ಯು ಕ್ಯಾನ್ ಅವಾಯ್ಡ್ ಪೇಯಿಂಗ್ ಸಚ್ ಇಂಟ್ರೆಸ್ಟ್ ಆಕ್ಚುಲಿ ಸರ್ ಎನಿಥಿಂಗ್ ಯು ವಾಂಟ್ ಟು ಆಡ್ ಸರ್ ಯಾ ಸೀ ಆಸ್ ಐ ವಾಸ್ ಟೆಲ್ಲಿಂಗ್ ಕ್ಯಾಶ್ ವಿಡ್ರಾಲ್ ಫಾರ್ ಕ್ರೆಡಿಟ್ ಕಾರ್ಡ್ ಇಸ್ ನಾಟ್ ಕಾಸ್ಟ್ ಎಫೆಕ್ಟಿವ್ ಅದರಲ್ಲಿ ನಿಮಗೆ ಭಾಳ ಚಾರ್ಜಸ್ ಆಗುತ್ತೆ ಆ್ಯಂಡ್ ಈವನ್ ಮೇ ಬಿ ಇನ್ ಅನ್ ಎಮರ್ಜೆನ್ಸಿ ಆಲ್ಸೋ ನಾನು ನಮ್ಮ ಕಸ್ಟಮರ್ಸ್ಗೆಲ್ಲ ಸಜೆಸ್ಟ್ ಮಾಡೋದೇನಂತ ಹೇಳಿದರೆ ಕ್ರೆಡಿಟ್ ಕಾರ್ಡಿಂದ ಕ್ಯಾಶ್ ವಿಡ್ರಾ ಮಾಡೋದು ಬದಲು ಕ್ರೆಡಿಟ್ ಕಾರ್ಡಿಂದ ನೀವು ನಿಮ್ಮ ವಾಲೆಟ್ಗೆ ಟ್ರಾನ್ಸ್ಫರ್ ಮಾಡಿ ಈ ಸಪೋಸ್ ಯು ಹ್ಯಾವ್ ಪೇಟಿಎಮ್ ಆರ್ ಸಮ್ ಅದರ್ ಕೈಂಡ್ ಆಫ್ UPI ಏನಾದರೂ ವಾಲೆಟ್ ಇದ್ದರೆ ಆ ವಾಲೆಟ್ಗೆ ನೀವು ಟ್ರಾನ್ಸ್ಫರ್ ಮಾಡಿ 5,000 rupees ಯು ಟ್ರಾನ್ಸ್ಫರ್ ಇಟ್ ವಾಟ್ ಎವರ್ ಇಸ್ ದ ಕ್ಯಾಶ್ ಲಿಮಿಟ್ ಆರ್ ಮೋರ್ ದೆನ್ ದ್ಯಾಟ್ ಆಲ್ಸೋ ಯು ಕ್ಯಾನ್ ಟ್ರಾನ್ಸ್ಫರ್ ಟು ಯುವರ್ ವಾಲೆಟ್ ಈಗ ಪೇಟಿಎಮ್ ವಾಲೆಟ್ಗೆ ನೀವು ಟ್ರಾನ್ಸ್ಫರ್ ಮಾಡಿದ ಮೇಲೆ ಫ್ರಾಮ್ ಪೇಟಿಎಮ್ ವಾಲೆಟ್ ಯು ಟ್ರಾನ್ಸ್ಫರ್ ಇಟ್ ಟು ಯುವರ್ ಬ್ಯಾಂಕ್ ಅಕೌಂಟ್ ಆಲ್ ದಿಸ್ ಯು ಕ್ಯಾನ್ ಡೂ ಇಟ್ ವಿದ್ ಇನ್ 5 minutes ಯು ಕ್ಯಾನ್ ಡೂ ಆಲ್ ದಿಸ್ ಪಾರ್ಟ್ ಆಫ್ ದ ಓವರ್ ಆಲ್ ಲಿಮಿಟ್ ನಾಟ್ ಕ್ಯಾಶ್ ಲಿಮಿಟ್ ಓಕೆ ದೆನ್ ಯು ಯೂಸ್ ಯುವರ್ ಡೆಬಿಟ್ ಕಾರ್ಡ್ ಸೊ ಆವಾಗ ನಿಮಗೆ ಈ ಇಂಟ್ರೆಸ್ಟ್ ಚಾರ್ಜು ಅದೆಲ್ಲ ಬರೋದೇ ಇಲ್ಲ ಸೊ ಬಟ್ ಇಟ್ ಈಸ್ ನಾಟ್ ಅಡ್ವೈಸಬಲ್ ಟು ಯೂಸ್ a credit card for withdrawing cash yeah that is interest illa irodrinda thumba heavy aaguthe yeah 3% interest per month aagutte okay and from the date of withdrawal aagutte and you that 15 to 45 days credit which you get 0% credit that is not applicable in these cases okay even if you pay minimum amount suppose you know if you are not taking cash you are spending money and taking minimum amount ಮಿನಿಮಮ್ ಅಮೌಂಟ್ ನೀವು ಕಟ್ತೀರಿ ಬ್ಯಾಲೆನ್ಸ್ ಅಮೌಂಟ್ಗೆ ಇಂಟ್ರೆಸ್ಟ್ ಗೆಟ್ಸ್ ಚಾರ್ಜ್ ಫ್ರಮ್ ಡೇ 1 ಫ್ರಮ್ ದ ಡೇ ಆಫ್ ಎಕ್ಸ್ಪೆಂಡಿಚರ್ ಓಕೆ ನಾಟ್ ಫ್ರಮ್ ದ ಡೇ ಆಫ್ 45th ಡೇ ದಟ್ ಈಸ್ ಆಲ್ಸೋ ದೇರ್ ಐ ಥಿಂಕ್ ದಟ್ ಈಸ್ ನಾಟ್ ಯು ನೋ ಇಟ್ ಈಸ್ ಇನ್ ವೆರಿ ಸ್ಮಾಲ್ ಲೈನ್ಸ್ ನೋಬಡಿ ರೀಡ್ಸ್ ಇಟ್ಸ್ ಆಲ್ವೇಸ್ ಲೈಕ್ ಮ್ಯೂಚುವಲ್ ಫಂಡ್ ಯೆಸ್ ಸೊ ಪೀಪಲ್ ಥಿಂಕ್ ದಟ್ ಇಟ್ ಈಸ್ ಸ್ಟಾರ್ಟ್ ಫ್ರಮ್ ದೇರ್ ನೋ ಸೊ ಅದಕ್ಕೆ ನೀವು ಸಪೋಸ್ ಕ್ರೆಡಿಟ್ ಕಾರ್ಡ್ ಅಲ್ಲಿ you should use it for your day to day expenditure only okay so that from when your salary comes you are able to and always pay the bill in full okay don't make that minimum payment at all as from a cardholder's point and telling always pay the bill in full okay don't avail the facility of minimum payment okay from the banker's point of view if you avail minimum payment it is very good for me good for you my earnings are going to improve so I would not expect any customer to do that okay so you pay it in always in full okay suppose in an emergency you buy something let's say you buy a refrigerator some 55,000 you spend okay so obviously you cannot pay it in one shot immediately try to take a loan a consumer loan or a personal loan okay and see that this is cleared okay ondu kare ide swikarisi maatadrona hello hello sir namaskara ha namaste sir nimma hesru heli hello sir namaskara namaste sir kelta ide nimma hesru heli sir hello hello sir namaskara sir kelta ide hello nimma prashne namaskara ನಮಸ್ತೆ ಸರ್ ನಿಮ್ಮ ಪ್ರಶ್ನೆ ಕೇಳಿ
ಸುರೇಶ್ ಸೇನೆ ಅಂತ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ, ಈಗ ರಿಟೈರ್ಡ್ ಆಗಿದ್ದೇನೆ. ನಂದು ಪ್ರಶ್ನೆ ಏನಕ್ಕಿದೆ, ನಾನು ಉದಯವಾಣಿಯಲ್ಲಿ ಇವತ್ತು ನೋಡಿದೆ ಏನಂದ್ರೆ ಕ್ರೆಡಿಟ್ ಕಾರ್ಡ್ ಬ್ಯಾಂಕಿನ ಅವರು ಇಶ್ಯೂ ಮಾಡ್ತಾರೆ, ಆದ್ರೆ ಏನಂದ್ರೆ ಕ್ರೆಡಿಟ್ ಕಾರ್ಡ್ ಇಶ್ಯೂ ಬ್ಲಾಕ್ ಮಾಡ್ತಾ ಇರ್ತಾರೆ, ಅದು ಯುಟಿಲೈಸ್ ಮಾಡಿದ್ರೆ ಯೂಸ್ ಮಾಡಿದ್ರೆ ಅದು ಆಕ್ಚುಲಿ ತಪ್ಪಲ್ಲ. ಅದಕ್ಕೆ ನನಗೆ ಏನಂತ ಒಂದು ಆನ್ಸರ್ ಹೇಳಿದ್ರೆ ತುಂಬಾ ಉಪಕಾರ ಆಗ್ತಿತ್ತು. ಹಾಗೆ ಓಕೆ ಓಕೆ, ಸುರೇಶ್ ಅಣ್ಣ ಅವರೇ, ನಿಮ್ಮ ಪ್ರಶ್ನೆ ಕೇಳಿದಕ್ಕೆ ಧನ್ಯವಾದಗಳು. ಅವ್ರೇನ್ ಕೇಳೋದಂದ್ರೆ ಇವತ್ತಿನ ನ್ಯೂಸ್ ಅಲ್ಲಿ ಕ್ರೆಡಿಟ್ ಕಾರ್ಡ್ಸ್ ಯುಟಿಲೈಸ್ ಮಾಡದೇ ಇದ್ರೆ, ನೀವು ಯಾವ್ದಕ್ಕೆ ಯೂಸ್ ಮಾಡಲಿಲ್ಲ ಹಾಗೆ ಇಟ್ಕೊಂಡಿದ್ರೆ ಬ್ಲಾಕ್ ಮಾಡ್ತಾರೆ ಆಟೋಮ್ಯಾಟಿಕಲಿ. ಸೊ ಅದು ತಪ್ಪಲ್ವಾ ಅನ್ನುವಂತ ಒಂದು ವಿಚಾರ. ಯಾಕಂದ್ರೆ ಯಾವತ್ತಾದ್ರೂ ಒಂದಿನ ಯೂಸ್ ಮಾಡಬಹುದು, ಇವತ್ತು ಸ್ವಲ್ಪ ಟೈಮ್ ಯೂಸ್ ಮಾಡಲಿಲ್ಲ ಅಂದ್ರೆ ಬ್ಲಾಕ್ ಮಾಡೋದೆಷ್ಟು ಸರಿ? ಈಗ ಒಂದು ಆಂಗಲ್ ಇಂದ ನೋಡೋದಾದ್ರೆ ಬ್ಯಾಂಕ್ಸ್ಗೆ ನೀವು ಕ್ರೆಡಿಟ್ ಲಿಮಿಟ್ ಯೂಸ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಇಟ್ ಈಸ್ ಪಾರ್ಟ್ ಆಫ್ ಓವರ್ ಆಲ್ ಅನ್ಸೆಕ್ಯೂರ್ಡ್ ಲೋನ್ಸ್ ಲಿಮಿಟ್. ಈಗ ಅನ್ಸೆಕ್ಯೂರ್ಡ್ಗೆ ಲೋನ್ಸ್ ಎಷ್ಟು ಕೊಡ್ಬೋದು ಅಂತ ಬ್ಯಾಂಕ್ ಡಿಸೈಡ್ ಮಾಡಿದ್ರೆ, ವೇರಿಯಸ್ ಪ್ರಾಡಕ್ಟ್ಸ್ ಇದೆ, ಕ್ರೆಡಿಟ್ ಕಾರ್ಡ್ ಕೂಡ ಅಂತದ್ದು ಒಂದು ಪ್ರಾಡಕ್ಟ್. ಈಗ ಒಂದು ಸಲ ನಾನು ಕಸ್ಟಮರಿಗೆ ಈಗ 1 lakh ಲಿಮಿಟ್ ಕೊಟ್ಟೆ, ಆ ಲಿಮಿಟ್ ಬ್ಲಾಕ್ ಆಯ್ತು. ಈಗ ಅವರು ಯೂಸ್ ಮಾಡಿದರೆ ರೆವಿನ್ಯೂ ಜನರೇಷನ್ ಇಸ್ ನಾಟ್ ಪಾಸಿಬಲ್. ಓಕೆ, ಸೊ ಅದು ಬ್ಯಾಂಕ್ನವರೇ ಮಾಡುವಂಥದ್ದು, ಬ್ಲಾಕ್ ಮಾಡ್ತಾರೆ. ಅಲ್ಲ, ಇದು ಬ್ಲಾಕ್ ಮಾಡೋದು ಇಷ್ಟವರೆಗೆ ನಾನು ಫಸ್ಟ್ ಟೈಮ್ ನಾನು ಇವರು ಹೇಳ್ತಾ ಇದ್ದಾರೆ ಬ್ಯಾಂಕರು, ಹಾಗಾಗಿ ಇಟ್ ಮೇ ಬಿ ಜೆನ್ಯೂನ್ ನ್ಯೂಸ್ ಡೆಫಿನೆಟ್ಲಿ. ಓಕೆ, ಈಗ ಬ್ಲಾಕ್ ಏಕೆ ಮಾಡೋದಂತ ಹೇಳೋದಾದ್ರೆ ಅಂದ್ರೆ ಇನ್ನೊಬ್ಬರಿಗೆ ಅದು ಯುಟಿಲೈಸ್ ಮಾಡ್ಬೋದಲ್ಲ, ಈ ಕಸ್ಟಮರ್ ಯುಟಿಲೈಸ್ ಮಾಡ್ತಾ ಇಲ್ಲ ಆ ಫೆಸಿಲಿಟಿ. ಸೊ ಐ ವುಡ್ ವಾಂಟ್ ಐದರ್ ರೆಡ್ಯೂಸ್ ಇಟ್ ಆರ್ ಗಿವ್ ಇಟ್ ಸಂಬಡಿ ಎಲ್ಸ್. ಇದು ಫಾರ್ ಸೇಮ್ ರೀಸನ್, ಇನ್ ಲೋನ್ಸ್ ಆ ಅನ್ಯುಟಿಲೈಸ್ ಲಿಮಿಟ್ಗೆ ಒಂದು ಪೆನಾಲ್ಟಿ ಚಾರ್ಜಸ್ ಎಲ್ಲ ಹಾಕ್ತಾ ಸಿಸ್ಟಮ್ ಕಮಿಟ್ಮೆಂಟ್ ಚಾರ್ಜ್. ಇಲ್ಲ, ಬಟ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಅಫ್ಕೋರ್ಸ್ ಈ ಸೇಸ್ ಇವತ್ತು ಉದಯವಾಣಿಯಲ್ಲಿ ಬಂದಿದೆ ಅಂತ ಹೇಳ್ತಾರೆ, ಬಟ್ ಆಸ್ ಫಾರ್ ಆಸ್ ಐ ನೋ ಬ್ಯಾಂಕ್ಸ್ ಆನ್ ದರ್ ಓನ್ ವಿಲ್ ನಾಟ್ ಬ್ಲಾಕ್ ದ ಕ್ರೆಡಿಟ್ ಕಾರ್ಡ್. ಬ್ಲಾಕಿಂಗ್ ಎಲ್ಲಾಗತ್ತೆ ಅಂತ ಹೇಳಿದ್ರೆ, ಸಪೋಸ್ ದ ಕ್ರೆಡಿಟ್ ಕಾರ್ಡ್ ಈಸ್ ಇಶ್ಯೂಡ್ and they send it to the party and ask them to acknowledge that they have received the card. Okay, anta acknowledgement eno bandilla anta helidre avaga they will block the card. Okay, suppose that card has not been, the acknowledgement has not come and the card is not being used. Okay, so aa case alli sometimes there will be a block. Okay, card blockage is there. But ivru helodige anta helidre latest development use madlilla anta helidre block martaru anta heli ಇಲ್ಲಿ ತನಕ ನಾಟ್ ಕಮಿಂಗ್. ಯಾವ ಬ್ಯಾಂಕ್ ಏನಂತ ನೋಡ್ಬೇಕದು, ನೋಡಿ ಮತ್ತೆ ಅದು ಯಾಕೆ ಮಾಡಿದಾರೆ ಅಂತ. ಸುರೇಶ್ ಅಣ್ಣ ಅವರೇ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೇವೆ. ಸೊ ಎಷ್ಟೋ ವಿಚಾರಗಳು ಬಂತು ಕ್ರೆಡಿಟ್ ಕಾರ್ಡ್ಸ್ ಡೆಬಿಟ್ ಕಾರ್ಡ್ಸ್ ಬಗ್ಗೆ. ಕೊನೆಯದಾಗಿ ಒಂದು ನಾವು ಕಾರ್ಡ್ ಹೋಲ್ಡರ್ಸ್ಗೆ ಅಡ್ವೈಸ್ ಅಂತ ಕೊಡೋದಾದ್ರೆ ಏನು ಹೇಳ್ತೀರಾ ಸರ್ ನೀವು? ಸಿ, ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಈಸ್ ಅ ಮಸ್ಟ್. ಎಲ್ಲರೂ ಇವತ್ತು ದಿನಕ್ಕೆ ಎಲ್ಲರ ಹತ್ರನೂ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಇರಲೇಬೇಕು. ಓಕೆ, ಯಾಕಂದರೆ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಈವನ್ ನಮ್ಮ ಹತ್ರ ದುಡ್ಡಿದ್ರೆ ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಎಲ್ಲ ದುಡ್ಡು ಇಡೋದಿಲ್ಲ. ಐದರ್ ವಿ ಮೇ ಇನ್ವೆಸ್ಟೆಡ್ ಇನ್ ಮ್ಯೂಚುವಲ್ ಫಂಡು, ಇಲ್ಲಾಂದ್ರೆ ಶೇರ್ ಮಾರ್ಕೆಟಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿರ್ತೀವಿ. ಎಸ್ ಬಿ ಐಲಿ ಮಿನಿಮಮ್ ಎಷ್ಟು ಬೇಕಾ ನಮ್ಮ ಡೇ ಟು ಡೇ ಎಕ್ಸ್ಪೆನ್ಸಸ್ಗೆ ಸ್ವಲ್ಪ ಜಾಸ್ತಿ ಇಟ್ಟಿರ್ತೀವಿ, ಸ್ವಲ್ಪ ಎಮರ್ಜೆನ್ಸಿಗೋ 1 lakh 2 lakh ಇಟ್ಟಿರ್ತೀವಿ. But sometimes an emergency may come where you may have to deposit a big amount. Yes. So avaga nimatra credit card idre and you have the limit you can utilize. Okay. So credit card irbeku, but you have to be a smart user. Neevu ena see card ide anta heli without any reason expenditure madodu, buying unnecessary things, intadala avoid madbeku. Okay. So even if you are using the card for the day to day expenses, you ensure that you use only up to 50% of your income, monthly income. Don't go beyond that. That is point number one. Point number two is ensure that you pay the credit card bill every month, well before the time, so that you avoid any payment of late fees and interest. Okay. Avaga it is really cost effective and it is beneficial. Okay. But if you are spending more than what you are earning and you are going to incur interest on that, you are going to make late payment, then your charges are going to multiply. Okay. And it may not be cost effective. So hitavagi mitavagi utilize maadkolbeku, whatever facility is available, you have to use it smartly. Okay. And in your best interest. Okay. Dhanyavaadagalu sir. Praveen Anjanar, neevu heltira, even if like if you are 100% sure nimge idu full neevu bill payment maadalla anta adre, large value purchases ge EMI options kuda offer irutade vendors and bank's illa.
that may be slightly on friendly interest rates compared to 2.5 or 2.9% on credit card spends. Okay. So accordingly, you can decide to take, it's like more of a personal loan. But your purchases are converted into a personal loan, which is slightly lower rates. Otherwise, go ahead, use credit card as a mode of payment because you have some offers, cash back, other customer loyalty programs are there. That's very, very beneficial. And don't use it for funding your purchases. Okay, okay. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮಗೆ ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಬಗ್ಗೆ ಮಾಹಿತಿ ಕೊಟ್ಟರಿ. ನಿಮಗೆ ನಮ್ಮ ಕುಡ್ಲ ಹಾಗೂ ಕರ್ನಾಟಕ ಬ್ಯಾಂಕಿಂದ ಅನಂತ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕ ನಿಮಗೆ ಕ್ರೆಡಿಟ್ ಕಾರ್ಡ್ಸ್, ಡೆಬಿಟ್ ಕಾರ್ಡ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ತು ಅಂತ ನಾವೇ ಭಾವಿಸ್ತೀವಿ. ಕೊನೆಯದಾಗಿ, ನಿಮ್ಮಲ್ಲಿವೆಯೇ ಬಿಸ್ನೆಸ್, ಫಿನಾನ್ಸ್, ಟ್ಯಾಕ್ಸೇಷನ್ ಕನ್ಫ್ಯೂಷನ್? ನಮ್ಮಲ್ಲಿದೆ ಕರ್ನಾಟಕ ಬ್ಯಾಂಕ್ ಬಿಸ್ನೆಸ್ ಟಾನಿಕ್ ಸೊಲ್ಯೂಷನ್ ಅಂತ ಹೇಳುತ್ತಾ ಮುಂದಿನ ವಾರ ಹೊಸ ಅತಿಥಿ ಹಾಗೂ ಹೊಸ ವಿಷಯದೊಂದಿಗೆ ಬರುತ್ತೇವೆ. ಧನ್ಯವಾದಗಳು.